ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಪಂಡಿಕೋಪನಿಷತ್ತಿನ ಋಷಿಮುನಿಗೆ ವಂದಿಸುತ್ತ, ಪ್ರಿಯ ಆತ್ಮವೃಂದಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಮಾಂಡಿಕೋಪನಿಷತ್ತಿನಲ್ಲಿ ನಾವು ಕಾರಿಕೆಗಳನ್ನು ನೋಡ್ತಾ ಇದ್ದೀವಿ. ಸೊ ಭಗವಾನ್ ಗೌಡಪಾದರ ಕಾರಿಕೆಗಳನ್ನು ಮುಂದುವರಿದ ಭಾಗವನ್ನು ನೋಡ್ತೀವಿ. ಅಂದರೆ ಈ ಅವಸ್ಥಾತ್ರಯದ ವಿಸ್ತಾರ ಭಾಗವನ್ನು ಮುಂದಕ್ಕೆ ನಾವು ನೋಡಬೇಕಾದದ್ದು. ಪದಪ್ರಯೋಗಗಳು, ಪರಿಭಾಷೆಗಳು, ಇದನ್ನು ನೀವು ಪರಿಚಯ ಮಾಡಿಕೊಳ್ತಾ ಜ್ಞಾಪಕ ಇಟ್ಟುಕೊಳ್ಳುತ್ತಾ ಮತ್ತೆ ಅದನ್ನು ಮರೆಯದೇ ಎದೆಯಲ್ಲಿ ಧಾರಣೆ ಮಾಡತಕ್ಕಂಥ ಒಂದು ಈಗ ಆತ್ಮಧಾರಣಾ ವಿಧಿ ಮುಂದಕ್ಕೆಲ್ಲ. ಏನಕ್ಕೆ ಏನಕ್ಕಿತೋ ಲಿಂಗಧಾರಣ ಅಂತಿದೆಯಲ್ಲ, ಆ ಥರ ಇದು ಆತ್ಮಧಾರಣಾ ವಿಧಿ ಮುಂದಕ್ಕೆ ಏನೇನಿದೆ ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಜ್ಞಾಪಕ ಇಟ್ಕೊಳ್ಳಿ, ಪ್ರಯತ್ನ ಮಾಡಿ. ವಸ್ತುವಿಗೆ ಮಾಯೆಯಿಂದ ಜನ್ಮ ಉಂಟು. ಸದ್ವಸ್ತುವಿಗೆ ಮಾಯಿಂದ ಜನ್ಮ ಉಂಟು. ಮಾಯಿಂದ ಉಂಟು ಅಂದ್ರೆ ಅರ್ಥ ಏನು? ಮೂಲದಲ್ಲಿ ಜನ್ಮ ಇಲ್ಲ. ಯಾಕೆಂದ್ರೆ ಆತ್ಮ ಪರಮಾತ್ಮ ಚೈತನ್ಯ ಅಂತ ನೀವು ಏನ್ ಕರೆದ್ರು, ಅದು ಅಜ ಮತ್ತು ಅಮರ. ಅಜಾಮರ ಅಂದ್ರೆ ಏನರ್ಥ? ಹುಟ್ಟದೇ ಇರುವುದು ಮತ್ತು ಮರಣ ಹೊಂದದೇ ಇರುವುದು ಅಂತ ಅದಕ್ಕೆ ಅರ್ಥ. ಅರ್ಥ ಇದೆ. ಅದಕ್ಕೋಸ್ಕರ ಹೋದ ವಾರ ನೀವು ನೋಡುವಾಗ ಮಂತ್ರಭಾಗಗಳಲ್ಲಿ ಅರ್ಥವಶ ಅಂತ ಪದವನ್ನು ನೀವು ನೋಡಿದ್ದೀರಿ ಅಲ್ವಾ? ಹಿಂದಿನ ಮುಂದೆ ಇಲ್ಲಿಂದ ಮುಂದಕ್ಕೆ ಯೋಗ ಮಾಡೋರು, ಯೋಗದ ಬಗ್ಗೆ ಇದು ಮಾಡೋರು, ಪತಂಜಲಿಯವ್ರ ಬಗ್ಗೆ ಇರೋರು ಮಣಿ ವಿಶೇಷವಾಗಿ, ನೀವು ಹಿಂದಿನಿಂದ ಯೋಗ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ಆ ಅರ್ಥದ ಮೂಲದಿಂದ ನಾವು ಹೋಗಬೇಕು. ಯೋಗ ಎಂದರೆ ಕೌಶಲ ಅಲ್ಲ, ಇಲ್ಲಿ ಕರ್ಮ ಮಾಡುವುದಲ್ಲ, ಅಲ್ಲಿ ಸಂಯೋಗ ವಿಯೋಗಗಳಲ್ಲ. ಇಲ್ಲಿಂದ ಮುಂದಕ್ಕೆ ಅದೆಲ್ಲನೂ ನಿರ್ವಚನ ಆಗ್ಬಿಡುತ್ತೆ. ಇಲ್ಲಿಂದ ಯೋಗ ಅಂದರೆ ಪ್ರಾಪ್ತಿ, ಪ್ರಾಪ್ತಿ ಅಂತ ಅರ್ಥ. ಪ್ರಾಪ್ತಿ ಯಾವುದರಿಂದ ಆಗುತ್ತೆ? ನಮ್ಗೆ ಏನಾದ್ರು ಒಂದು ಇದೆ ಅಂದರೆ ಅದನ್ನು ತಿಳ್ಕೋಬೇಕು, ಪಡಿಬೇಕು, ಧಾರಣೆ ಮಾಡಬೇಕು. ಕರೆಕ್ಟಾ? ಈ ಲೌಕಿಕದಲ್ಲೇ ಏನಾದ್ರು ಒಂದು ನನಗೆ ಪ್ರಾಪ್ತಿ ಇದೆ ಅಂದ್ರೆ ಏನಾಗಬೇಕು? ನಾನು ಇಚ್ಛೆಪಟ್ಟದ್ದನ್ನು ಅಥವಾ ನನಗೆ ಬೇಕಾದದ್ದನ್ನು ಪ್ರಯತ್ನಪೂರ್ವಕವಾಗಿಯೋ ಅಥವಾ ಭಗವಂತನ ಆಶೀರ್ವಾದ ಪೂರ್ವಕವಾಗಿಯೋ ಇನ್ನೊಬ್ಬರ ಪ್ರಯತ್ನದಿಂದಲೋ ಅದನ್ನು ಪಡಿಬೇಕು. ಪಡೆದದ್ದನ್ನು ನಾವು ಅನುಭವಿಸ್ಬೇಕು. ಇದನ್ನು ಪ್ರಾಪ್ತಿ ಅಂತ ಕರೀತಾರಲ್ಲ, ಇದು ಪರಿಭಾಷೆಯಲ್ಲಿ ಯೋಗ ಎಂದು ಕರೆಯುತ್ತಾರೆ. ಸೊ ಈ ಪ್ರಾಪ್ತಿ ಎನ್ನುವುದು ನನಗಾಗದಿದ್ದರೆ ಯೋಗ ಅನ್ನುವ ಅರ್ಥವೇ ಇಲ್ಲ ಅಂತ ಹೇಳುತ್ತೆ ವೇದಾಂತದಲ್ಲಿ. ವೇದಾಂತದಲ್ಲಿ ಯೋಗ ಅನ್ನುವುದಕ್ಕೆ ಪರಿಭಾಷೆ ಏನು? ಪ್ರಾಪ್ತಿ. ಮೊದಲು ಮಾಡೋದೆಲ್ಲ ಪ್ರಯೋಗ, ಬರೀ ಯೋಗ ಅಲ್ಲ. ಕೈ ಕಾಲೆಲ್ಲ ಅಣಿಸ್ತೀವಿ, ಮನಸ್ತಿಳಿ ಇಟ್ಕೋಬೇಕು ಅಂತ ಹೇಳ್ತೀವಿ, ಅದು ಇಲ್ವ? ಪ್ರಾಣಾಯಾಮ ಮಾಡ್ತೀವಿ, ಇದೆಲ್ಲವೂ ಏನು? ಪ್ರಯೋಗ. ದಟ್ ಇಸ್ ನಾಟ್ ಯೋಗ. ಕಟ್ಟಿಟ್ಟಾಗಿ ಹೇಳಬೇಕು ಅಂತ ಇದೆ ಇದ್ರೊಳಗೆ ಶಾಸ್ತ್ರ. ಅಂದರೆ ವೇದಾಂತದಲ್ಲಿ, ವೇದಾಂತದಲ್ಲಿ ನಮಗೆ ಯೋಗ ಎಂದರೆ ಪ್ರಾಪ್ತಿ. ಇದು ಪ್ರಾಪ್ತಿ ಹೇಗಿರುತ್ತೆ ಅಂದರೆ, ಹೋದ ವಾರ ನೀವು ನೋಡಿದ್ರಿ, ಅಂಡರ್ಲೈನ್ ಮಾಡ್ಕೋಬೇಕು, ಜ್ಞಾಪಕ ಇಟ್ಕೋಬೇಕು. ತದರ್ಥ ಅಂತ ಏನಿದೆ ಅದರೊಳಗೆ, ಅರ್ಥವಶ ಅಂತ ಒಂದು ಪದವನ್ನು ಓದಿದ್ರಿ. ಇನ್ನು ಮುಂದಕ್ಕೆ ಮೂರು ಹಂತಗಳಿದೆ, ಇದನ್ನು ಸರಿಯಾಗಿ ಜ್ಞಾಪಕ ಇಟ್ಕೋಬೇಕು. ಅರ್ಥವಶ, ಭಾವವಶ, ಮುಂದಕ್ಕೆ ಪರವಶ. ಯಾವಾಗ ಪರವಶವಾಗುವ ಬರುತ್ತೋ ಅದು ಬ್ರಹ್ಮಾತ್ಮಕ್ಕೆ ಭಾವದ ವಿಚಾರ. ಅದರಿಂದ ಅಲ್ಲಿ ಆ ಪರದಲ್ಲಿ ಈ ಎರಡು ಇರೋದಿಲ್ಲ. ಯಾವುದು? ಭಾವ ಮತ್ತು ಅರ್ಥ, ಎರಡು ಕಳ್ಕೊಂಡ್ಬಿಡುತ್ತೆ. ಯಾಕೆ ಕಳ್ಕೊಂಡ್ಬಿಡುತ್ತೆ ಅಂದರೆ, ವಾಸ್ತವವಾಗಿ ಅದು ಇರುವುದೇ ಇಲ್ಲ. ಇರುವುದು ಯಾವುದು? ಬ್ರಹ್ಮಾತ್ಮಕವಾಗಿರತಕ್ಕಂಥ ಭಾವದಿಂದ ಭಗವಂತ ವಶವಾಗುವುದು. ಏಕತ್ವದಲ್ಲಿರತಕ್ಕಂಥದ್ದು ವಶ ಅನ್ನುವುದು ಮೊದಲೇ ಆಗಿಬಿಟ್ಟಿರುತ್ತೆ, ಆಮೇಲೆ ಆಗಬೇಕಾದದ್ದು ಇಲ್ಲ. ಈಗ ನಮಗೆಲ್ರಿಗೂ ಏನನ್ಸುತ್ತೆ, ನಾನು ಈಗ ಹುಟ್ಟಿದ್ದೇನೆ ಅಂತ ಅನಿಸುತ್ತೆ, ಹೌದಲ್ವಾ? ಆದರೆ ನಾನು ಆತ್ಮ ಅಂತ ಅಂದ ಮೇಲೆ ನನಗೆ, ನಾನು ಯಾವಾಗ ಹುಟ್ಟಿದೆ? ನನಗೆ ಹುಟ್ಟೇ ಇಲ್ವಲ್ಲ. ಸಿ, ಇದು ಅಧ್ಯಾತ್ಮದಲ್ಲಿ ವೇದಾಂತದಲ್ಲಿ ಪಕ್ಕಾ ಮಾಡ್ಕೋಬೇಕಾದ್ದು. ಮಾನವ ಜನ್ಮದಲ್ಲಿ ನನಗೆ ಶರೀರ ಸಿಕ್ಕಿದೆ, ಇದು ನನ್ನ ಶರೀರ, ನಾನು ಶರೀರ ಅಲ್ಲ ಅನ್ನುವುದು ಇಲ್ಲಿವರೆಗೂ ಅಪರ ವಿದ್ಯೆಯಲ್ಲಿ ನೀವೆಲ್ಲ ತಿಳ್ಕೊಂಡಿದ್ದೀರಿ. ಕಾಮ್ಯದಿಂದ, ವಿದ್ಯೆಯಿಂದ ಕಲ್ಪಿತವಾಗಿರುವ ಕಾರ್ಯ ಕಾರಣ ಸಂಬಂಧ ಇದನ್ನು ಸಮುಚ್ಚಯವನ್ನು ನೋಡಿದ್ದೀರಿ. ಇನ್ನು ಮುಂದಕ್ಕೆ ಇದೆಲ್ಲವನ್ನು ಬಿಟ್ಟು ಬಿಟ್ಟು ಪರವಾಗಿರುವುದಕ್ಕೆ ಹೋಗ್ತಾ ಇರುವಾಗ, ಈ ಜಗತ್ತಿನ ಪ್ರತಿಯೊಂದು ಪದಾರ್ಥಕ್ಕೂ ಒಂದು ಅರ್ಥ ಇದೆ. ಅರ್ಥಕ್ಕೆ ನನ್ನದೇ ಆದಂಥ ಪ್ರತಿಯೊಬ್ಬ ಪ್ರತ್ಯೇಕ ವ್ಯಕ್ತಿಯೂ ಅದಕ್ಕೊಂದು ಭಾವವನ್ನು ಕಲ್ಪಿಸಿದ್ದಾನೆ, ಅದಕ್ಕೆ ಅವನು ವಶನಾಗಿ ಬಿಟ್ಟಿದ್ದಾನೆ. ಹೀಗೆ ವಶವಾದಾಗ ಮನುಷ್ಯನಿಗೆ ಉಂಟಾಗುವ ಏನು ಅಂದರೆ, ಈ ಪರಮಾರ್ಥ ತಿಳಿದುಕೊಳ್ಳುವುದಕ್ಕೆ ಅಡ್ಡಿಯಾದದ್ದು, ಬಹಳ ಬಲವಾದದ್ದು, ಎಂದೆಂದಿಗೂ ಬಿಡದೇ ಇರುವುದು, ವಾಸನಾತ್ರಯವನ್ನು ಹೊಕ್ಕಿರುವುದು ಯಾವುದು? ಅಹಂತೆ ಮತ್ತು ಮಮತೆ. ಅದು ಕಾರಣದಿಂದ ಇದು ನನ್ನದು, ಇದು ನಾನು ಅನ್ನೋ ಭಾವ ಅವನಿಗೆ ಜನ್ಮ ಜನ್ಮಾಂತರದಲ್ಲಿ ಹೋಗೋದಿಲ್ಲ. ಪುಣ್ಯವಶಾತ್ ಮಾನವ ಜನ್ಮ ಈ ಜೀವಕ್ಕೆ ಸಿಕ್ಕಿದೆ. ಮಾನವ ಜನ್ಮದಲ್ಲಿ ಒಂದು ಅವಕಾಶ ಇದೆ, ಇದು ಫೈನಲ್ ಎಕ್ಸಾಮಿನೇಷನ್ ಥರ, PhD ಮಾಡ್ಕೊಳ್ಳೋ ಥರ. ಇಲ್ಲಿ ನೀವು ತಿಳಿದುಕೊಳ್ಳಬೇಕಾದದ್ದೇನೆಂದರೆ, ಇಲ್ಲಿಯವರೆಗೂ ನಾನು ತಿಳಿದದ್ದು, ನಾನು ಬಂದದ್ದು, ಬೇರೆ ಬೇರೆ ಪ್ರಾಣಿಗಳಲ್ಲಿ ಇದ್ದದ್ದು, ಯಾವಾಗಲೂ ಈ ಜೀವದ ಯಾತ್ರೆ ಇದೆಯಲ್ಲ, ಇದು
ಕ್ಷಣಭಂಗುರವಾದದ್ದು ಅಂತ ತಿಳುವಳಿಕೆ ಬರುವ ಏಕೈಕವಾದ ಜಾಗ ಜನ್ಮ, ಮಾನವ ಜನ್ಮ. ಅದರಲ್ಲಿ ನಾವಿರುವುದರಿಂದ ಅದನ್ನು ವ್ಯರ್ಥ ಮಾಡಿಕೊಳ್ಳಬಾರದು ಅಂತ ವೇದಾಂತದ ಪರಿಭಾಷೆ. ಆದ್ದರಿಂದ ನಾವು ಹಿಂದೆ ಇಲ್ಲಿಗೆ ನೋಡ್ತಾ ಇರೋದು, ನಾವು ಅರ್ಥಭಾವವನ್ನು ಅರ್ಥವಶವನ್ನು ನೋಡಿದ್ವಿ, ಇವತ್ತು ಭಾವವಶವನ್ನು ಮತ್ತು ಪರವಶವನ್ನು, ಅಂದರೆ ಅಥವಾ ಸಾಧ್ಯವಾಗದೇ ಇದ್ದರೆ ಮುಂದಿನ ವಾರ ಪರವಶವನ್ನು ನೋಡಬೇಕು. ಪರ ಅಂದರೆ ಇದೆರಡಕ್ಕೂ ಮೇಲಿನದು ಅಂತ ಅರ್ಥ, ಪರ ಅಂದರೆ ಬೇರೆ ಅಂತಲ್ಲ, ಶ್ರೇಷ್ಠ ಅಂತ ಅರ್ಥ, ಪರಮ ಅಂತ ಅರ್ಥ. ಅದಕ್ಕೋಸ್ಕರನೇ ನಮ್ಮ ಮೊದಲಿಂದನೂ ಹೇಳಿದ್ದೀನಿ, ನಿಮಗೆ ಅರ್ಥ ಆಗಿರ್ಬೋದಲ್ವಾ, ದೇಹಾತ್ಮಭಾವ ಜೀವಾತ್ಮಭಾವ ಪರಮಾತ್ಮಭಾವ ಪರಮಾತ್ಮ ಭಾವ. ಪರಮಾತ್ಮ ಭಾವದಿಂದ ಇರತಕ್ಕಂಥ ಐಕ್ಯ ಭಾವ ಯಾವುದು, ಅದು ಬ್ರಹ್ಮಭಾವ. ಸೊ ಬ್ರಹ್ಮಭಾವದಲ್ಲಿ ಇದ್ಯಾವುದು ಇರೋದೇ ಇಲ್ಲ, ದೊಡ್ಡದಾದ ಭಾವದಲ್ಲಿ ಐಕ್ಯವನ್ನು ಮೊದಲೇ ಆಗಿರುವುದರಿಂದ ಹುಟ್ಟು ಸಾವುಗಳ ಪ್ರಶ್ನೆಯೇ ಇಲ್ಲ. ಆದ್ದರಿಂದ ಈ ಆತ್ಮ ಅನ್ನುವುದು, ಚೈತನ್ಯ ಅನ್ನುವುದಕ್ಕೆ ಯಾವುದೇ ಹುಟ್ಟು ಸಾವು ಇರುವುದಿಲ್ಲ ಅನ್ನೋದು ಕನ್ಫರ್ಮ್ ಆದರೆ, ನಾನು ನಾನು ಅನ್ನುವುದು ತತ್ವ ಎಂದು ನನಗೆ ಖಚಿತವಾದರೆ, ಎಲ್ಲ ಕಡೆಯೂ ಕಾಣುತ್ತಿರುವುದು ನಾನೇ, ನನ್ನನ್ನೇ ನನ್ನಿಂದಲೇ ನಾನು ನೋಡಿಕೊಳ್ಳುತ್ತಿರುವ ಪ್ರತಿಬಿಂಬವಾದ. ಬೇರೆ ಬೇರೆ ನೀವೆಲ್ಲ ಗ್ರಂಥಗಳಲ್ಲಿ ಪ್ರತಿಬಿಂಬವಾದ ಅನ್ನೋ ಪದವನ್ನು ಓದಿರ್ತೀರಿ, ಓದಿದಿರಲ್ವ, ಬಿಂಬವಾದ ಪ್ರತಿಬಿಂಬವಾದ. ಅಲ್ಲಿ ಇದನ್ನ ಅಲ್ಲಿ ಅದನ್ನು ಇಲ್ಲಿ ಮೇಲಿಗೆ ಸ್ವಲ್ಪ ಹೊಂದಿಸ್ಕೊಂಡು ಹೋಗಬೇಕು. ಇವತ್ತಿನ ಈ ಮುಂದಿನ ವ್ಯಾಖ್ಯಾನಗಳಿದೆ ಅಂದರೆ ಅರ್ಧಕ್ಕೆ ನಿಂತಿದೆ, ಮುಂದಿನ ಪದಗಳನ್ನು ನೋಡೋಣ. ಹೇಳಿ, ಲಾಸ್ಟ್ ಟೈಮ್ ಹೇಳಿದ್ವಿ ಸತ್ ಅಂದ್ರೆ ದೇಹ, ಚಿತ್ ಅಂದ್ರೆ ಬುದ್ಧಿ, ಆನಂದ ಅಂದ್ರೆ ಆತ್ಮ ಅಂತ ಹೇಳಿದ್ವಿ. ಹಿಂದೆ ನಮ್ಗೆ ಹೇಳಿದ್ರೆ ಅಂದ್ರೆ ಸತ್ ಅಂದ್ರೆ ಯಾವಾಗ್ಲೂ ಇರೋದು, ಚಿತ್ ಅಂದ್ರೆ ಜ್ಞಾನ, ಆನಂದ ಇದು ಚತ್ತಿತ್ತ ಆನಂದ ಅಂತ ಅರ್ಥ ಹೇಳಿದ್ವಿ. ಇವಾಗ ಬೇರೆ ಇದೆ ಈಗ ನೋಡಿ, ಪಿನ್ ಎರಡು ಫಸ್ಟ್ ಇದು ಎರಡು ಹುಟ್ಟು ಸಾವಿರದ ಇರೋದು, ಹೌದು, ಇನ್ನೊಂದು ಕೊನೆಯದು ಇರೋದು ಅದು ಆನಂದ ಅನ್ನೋದು ಆತ್ಮದ ವಿಚಾರ. ಇವಾಗ ನೋಡಿ, ಸತ್ ಚಿತ್ ಆನಂದ ಅನ್ನೋದಕ್ಕೆ ನಾವು ಹೇಳಿದ್ವಿ ಅಂತ ಹೇಳಿದ್ರಿ. ಅದರೊಳಗೆ ಒಂದು ಅಪವಾದ ಏನಿದೆ ಅಂದರೆ, ಅಪವಾದ ಅಂದರೆ ಅದರಲ್ಲಿರ್ತಕ್ಕಂಥ ಒಂದು ವ್ಯಂಗ್ಯ ಏನಿದೆ ಅಂದರೆ, ಸತ್ ಅಂದರೆ ದೇಹ ಅಂತ ಹೇಳಿದ್ರಿ ನೀವು ಅಂತ ನೀವು ಪ್ರಶ್ನೆ ಹೇಳಿದ್ರಿ. ಈಗ ನೋಡೋಣ, ಸತ್ ಅನ್ನೋದು ದೇಹ, ಈ ದೇಹ ಅನ್ನೋದು ಸತ್ ಹೇಗೆ ಆಗುತ್ತದೆ? ಯಾವಾಗಲೂ ಹುಟ್ಟ ಅಲ್ಲ, ಯಾವಾಗಲೂ ಹುಟ್ಟೋದು ಒಂದೇ ಅಲ್ಲ, ಯಾವಾಗಲೂ ಯಾವ್ದರಿಂದ ಹುಟ್ಟತ್ತಿದ್ದು? ಪ್ರಕೃತಿಯಿಂದ. ಪ್ರಕೃತಿ ಯಾವಾಗಲೂ ಇರುತ್ತೆ ಅಲ್ವಾ? ಅದರಿಂದ ಇದು ಮೂಲದಲ್ಲಿ ಪರಿಭಾಷೆಯನ್ನು ದಾಟಿ ಹೇಳಿರುವ ವಿಚಾರವಾದ್ದರಿಂದ ಸತ್ ಅನ್ನೋದು ಸಾಧನವಾಗಿದೆ. ಅದಕ್ಕೋಸ್ಕರ ಇದು ಯಾವಾಗಲೂ ಇರುವುದರಿಂದ ಇದು ಹೊಸದೇನಲ್ಲ. ಇವಾಗ ನಮಗೆ ದೇಹಗಳು ಬೇರೆ ಬೇರೆ ಕಾಣ್ತಾ ಇದೆ, ಬೇರೆಯವರು ಕಾಣ್ತಾ ಇರೋದು ಯಾತಕ್ಕೆ ಅಂದರೆ, ಒಂದು ಕಾಲದಲ್ಲಿ ಅದು ಇದ್ದು ಬಂದು ಹೋದಂತೆ ಕಾಣುವುದರಿಂದ ಹೊಸದಾಗಿ ಕಾಣುತ್ತದೆ. ಆದರೆ ಅದೇ ಗಾಳಿ, ಅದೇ ವಾಯು, ಅದೇ ಅದು ಹಳೆದ ಹೊಸ್ತು ನಿತ್ಯ ನೂತನ, ಅದು ಹಳೆದು ಬರೆದು ಅದೊಂದು ಆಗ್ಬಾರ್ದು. ಅದರಿಂದ ಪ್ರಕೃತಿ ಅನ್ನೋದನ್ನು ಏನಂತ ಕರೀತಾರೆ? ಸಹಜ ನಿತ್ಯವಾದದ್ದು. ಅದರಿಂದ ಈ ಶರೀರವನ್ನು ಏನಂತ ಕರೀತಾರೆ? ಪ್ರಾಕೃತ ಶರೀರ, ಪ್ರಾಕೃತ ಅಂತ ಕರೀತಾರೆ. ಆದ್ದರಿಂದ ಅದನ್ನ ಸತ್ ಅಂತ ಹೇಳೋದಾಗಿದೆ. ಚಿತ್ ಅಂದರೆ ವಿಶುದ್ಧವಾದ ಆತ್ಮ, ವಿಶುದ್ಧವಾದ ಚೈತನ್ಯಕ್ಕೆ ಚಿತ್ ಎಂದು ಹೆಸರು. ಬುದ್ಧಿ ಅಂತನಲ್ಲ, ಎಷ್ಟೊಂದು ಅದಕ್ಕೆ ಬೇರೆ ಬೇರೆ ಅರ್ಥ ಇರೋದು. ಅದರಿಂದ ಸತ್ ಅನ್ನೋದು ಮಾಯ, ಯಾವಾಗಲೂ ನಡೀತಾನೆ ಇರುತ್ತೆ. ಆ ಮಾಯೆಯ ಕಾರ್ಯವಾದದ್ದು ಅಸತ್ತು. ದೇಹ ಅನ್ನೋದು ಪ್ರಕೃತಿಯಿಂದಲೇ ಆಗ್ತಾ ಇದೆ, ಆದ್ದರಿಂದ ಅದು ಸತ್ತು. ಆದರೆ ಆಗುವಾಗ ಬೇರೆ ಬೇರೆ ರೀತಿಯಲ್ಲಾಗತ್ತೆ, ಆದ್ದರಿಂದ ಅದು ಅಸತ್ತು. ಅದು ಅಲ್ವಾ, ಈಗ ನೋಡಿ, ನಾವು ಕಡಲೆ ಇಟ್ಟು ಒಂದು ಡಬ್ದಲ್ಲಿಟ್ಟರೆ ಹಾಗೆ ಇಟ್ಟಿದ್ರು ಒಂದು ಸಹ ಉಲ್ಟೋಗುತ್ತೆ, ನೀವೇನಾದ್ರು ಮಾಡೋರು ಏನಾದ್ರು ಕೆಟ್ಟೋಗುತ್ತೆ ಅಲ್ವಾ. ಕಾರ್ಯಕಾರಣಗಳೆಲ್ಲವೂ ಕೂಡ ಇದ್ದಿರುವಾಗ ಯಾವಾಗಲೂ ಇರುವುದು ಅದು, ಅದರಿಂದ ಆದದ್ದು ಸ್ವಲ್ಪ ಹೊತ್ತು ಮಾತ್ರ ಇರುವುದೊಂದು ಕಾಲದ ಗಣನೆಯನ್ನು ಗಮನದಲ್ಲಿಟ್ಟುಕೊಂಡು ಹೇಳಿರುವ ಬೋಧನೆ ಮಾತ್ರ. ಅದರಿಂದ ಸಚ್ಚಿದಾನಂದ ಅಂತನ್ನುವಾಗ, ಸತ್ ಅಂತನ್ನುವಾಗ, ನೀವು ಯಾವುದರಲ್ಲಿ ನೋಡಿದ್ರು ಇನ್ನೂ ಮುಂದಕ್ಕೆ ಹೋಗ್ತಾ ಹೋಗ್ತಾ ಏನನ್ನತ್ತೆ ಅಂದರೆ, ಸತ್ ಚಿತ್ ಆನಂದ ಬೇರೆ ಅಲ್ಲ ಅಂತ ಹೇಳುತ್ತೆ. ಸತ್ಯಚಿತ್ ಆನಂದ ಎಲ್ಲವೂ ಕೂಡ ಕಾರಣದಲ್ಲಿ ಒಂದಾಗಿರುವ ಕಾರಣದಿಂದ ಬ್ರಹ್ಮಾತ್ಮಿಕ ಭಾವದಲ್ಲಿ ಯಾವುದು ಒಂದೋ ಅದೇ ಅನೇಕವಾಗಿ ತೋರುತ್ತಿದೆ. ಅದಲ್ವಾ, ನಾವು ಬೇರೆ ಬೇರೆ ಹೇಳ್ತೀವಷ್ಟೇ, ಬೇರೆ ಬೇರೆ ಕಾರಣದಿಂದ ನಮಗೆ ವ್ಯಾವಹಾರಿಕ ಸತ್ಯ ಏನಿದೆ, ವ್ಯಾವಹಾರಿಕದಲ್ಲಿ ನಾಮರೂಪಗಳು ಬೇರೆ 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 ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರ ಒಂದು ವ್ಯವಹಾರಕ್ಕೆ ಒಂದು ನಾಮರೂಪಗಳನ್ನು ಇಟ್ಕೊಂಡಿದ್ದೀವಿ, ಅದಲ್ವ. ಆದರೆ ಅದು ವಾಸ್ತವದಲ್ಲಿ ಸತ್ಯವಲ್ಲ, ಅದು ಯಾವಾಗಲೂ ಒಂದೇ. ಸತ್ಯವೇ ಜ್ಞಾನ, ಅದು ಸತ್ಯವೇ ಅನಂತ, ಸತ್ಯವೇ ಬ್ರಹ್ಮ. ಹೊತ್ತಾನೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಈ ಲಕ್ಷಣಗಳನ್ನು ಯಾವಾಗಲೂ ಮರೀಲೇಬಾರದು, ಇಟ್ಕೊಂಡೇ ಇರಬೇಕು. ಆತ್ಮದ ವಿಚಾರದಲ್ಲಿ ಇದೆಂದಿಗೂ ಸತ್ಯವಾಗಿಯೇ ಇರುತ್ತದೆ. ಯಾವುದು ಸತ್ಯವೂ ಇದ್ದೇ ಇರುತ್ತದೋ, ಸತ್ಯವು ಸಾರ್ವಕಾಲಿಕವಾದದ್ದು, ಸಾರ್ವಕಾಲಿಕವಾದದ್ದು, ಏಕರೂಪವಾದದ್ದು, ಅನೇಕ ರೂಪವಲ್ಲದ್ದು. ಅನೇಕ ರೂಪವಾದರೂ ತನ್ನನ್ನು ತಾನು ತನ್ನ ಹಾಗೆ ಇಟ್ಟುಕೊಳ್ಳುವ ಯೋಗ್ಯತೆ ಉಳ್ಳತಕ್ಕಂಥ ಪರಿಪೂರ್ಣವಾದ ವಿಶುದ್ಧವಾದ ಚೈತನ್ಯ. ಇಷ್ಟುದ್ದ ಬರ್ಕೋಬೇಕು ನೀವು ಒಳಗಡೆ, ಎಷ್ಟು ಬೇಕಾದ್ರೂ ಬರ್ಕೋಬೋದು. ಅರ್ಥ ಆಯ್ತಾ ಈಗ ನಿಮಗೆ? ಅದರಿಂದ ಸಚ್ಚಿದಾನಂದ ಸ್ವರೂಪ ಅಂತ ಹೇಳೋದು ಅದರಿಂದ. ಯಾಕೆಂದರೆ ಸಚ್ ಎಲ್ಲದಕ್ಕೂ ಮೂಲವಾಗಿರುವುದು ಇದೆಯಲ್ಲ,
ನಾವು ಆ ಭಾಗವತದ ಶ್ಲೋಕ ಹೇಳುವಾಗ ನಿಮ್ಗೆ ಎಷ್ಟೋ ಸತಿ ಅದರ ಅರ್ಥನೂ ಹೇಳಿದೆ. ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ತಿಯಾದಿ ಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಹಿಂ. ಆ ತಾಪತ್ರಯಗಳಿಗಿರುತ್ತೆ, ಆ ತಾಪತ್ರಯ ಯಾವುದು ಇದ್ದೇ ಇದೆ ಅದಲ್ವಾ. ಸೃಷ್ಟಿ ಮಾಡೋದು, ಇಟ್ಕೊಳ್ಳೋದು, ಲಯವಾಗೋದು, ಅದರ ಸಾಮರ್ಥ್ಯ ಏನು, ಅದರ ಸ್ವಭಾವ ಏನು, ಅದರ ಸ್ವರೂಪವೇನು? ಅದರ ಸ್ವರೂಪ ಸಚ್ಚಿದಾನಂದ ಅದಲ್ವಾ. ಸಾಮರ್ಥ್ಯ ವಿಶ್ವೋತ್ಪತ್ತಿಯಾದಿ, ಅದರ ವಿಶೇಷವಾದಂಥ ಗುಣ ತಾಪತ್ರ ವಿನಾಶ. ಇದು ಮೂರು ಯಾವುದ್ರಲ್ಲಿ ಇದೆಯೋ ಅದು ಭಗವಂತ. ಆರೇಳಿದಲ್ಲ ಅದು ಮೂರು ಮಾಡ್ಯಾರ ಭಾಗವತದಲ್ಲಿ. ನಾವು ಅದನ್ನ ಸಮನ್ವಯಕ್ಕೋಸ್ಕರ ಮಾಡ್ಕೋಬೇಕು. ಸಮನ್ವಯ ಮಾಡಿಕೊಳ್ಳುವುದೆಲ್ಲವೂ ವ್ಯಾಸಭಾವವೇ, ಏಕವೇ. ಇದನ್ನು ತಿಳ್ಕೊಂಡ್ರೆ ಮುಂದಿಂದ ಅರ್ಥ ಆಗತ್ತೆ. ಇವತ್ತಿಂದ ಏನು ನೋಡೋಣ, ಅದು ಅರ್ಥ ಆಯ್ತಾ? ಇನ್ನೇನಾದ್ರು ಪ್ರಶ್ನೆ ಇದೆ ಅವಳಿಗೆ? ಹ್ಞೂ, ಅಥವಾ ಸತ್ತಾದ ನಿಜವಾಗಿ ಇದ್ದುಕೊಂಡಿರುವ ಹಗ್ಗವೇ ಮುಂತಾದ ವಸ್ತುವಿಗೆ ಹಾವೇ ಮುಂತಾದ ರೂಪದಿಂದ ಮಾಯೆಯಿಂದ ಮಾತ್ರ ಜನ್ಮವು ಆಗಬಹುದಾಗಿರುತ್ತದೆಯೇ ಹೊರತು ನಿಜವಾಗಿ ಜನ್ಮವು ಹೇಗೆ ಆಗುವಂತಿಲ್ಲವೋ ಹಾಗೆ ಅಗ್ರಾಹ್ಯನಾಗಿರುವನಾದರೂ ನಿಜವಾಗಿರುವ ಆತ್ಮನಿಗೆ ಹಗ್ಗದ ಹಾವಿನಂತೆ ಇರುವ ಜಗದ್ರೂಪದಿಂದ ಮಾಯೆಯಿಂದ ಜನ್ಮವಾಗುವುದು ಎಂಬುದು ಯುಕ್ತವಾಗುತ್ತದೆಯೇ ಹೊರತು ಜನ್ಮರಹಿತನಾದ ಆತ್ಮನಿಗೆ ನಿಜವಾಗಿಯೇ ಜನ್ಮವೂ ಆಗಲಾರದು. ಏಕೆಂದರೆ ನೀವು ಈಗ ತಿಳ್ಕೋಬೇಕಾದೇನೋ ಇಷ್ಟುದ್ದ ಎಲ್ಲ ಇದೆಲ್ಲ ನೀವು ತಕ್ಷಣ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಮ್ಮಿಡಿಯೇಟ್ ತಿಳ್ಕೊಂಬಿಡಿ. ಮಾಯೆಯಿಂದ ಜನ್ಯವಾದದ್ದು ಅಂದರೆ ಮಾಯೆಯೇ ಸ್ವಭಾವತ ಇಲ್ಲದೆ ಇರೋದು ಅಂತ ಅರ್ಥ. ಸಾಮಾನ್ಯ ಅರ್ಥ ಏನು ಮಾಯ ಅಂದರೆ? ಇಲ್ಲದೇ ಇರೋದು, ಕಾಣದೇ ಇರೋದು. ಆದರೆ ವೇದಾಂತದ ಅರ್ಥ ಏನು ಮಾಯ ಅಂದರೆ? ಇರುವುದನ್ನು ಬೇರೆಯ ರೀತಿಯಲ್ಲಿ ತೋರಿಸುವುದು. ಚೆನ್ನಾಗಿ ನಾವು ಕಟ್ಕೊಳ್ಳಿ, ಅದೇ ಇವಾಗ ಹಗ್ಗ ದಾರಿನಲ್ಲಿದೆ, ಕತ್ತಲಲ್ಲಿದೆ, ನೀವು ತುಳಿದು ಬಿಡ್ತೀರಾ. ಅಲ್ಲಿರೋದೇನು? ಹಗ್ಗ. ಅದು ಮೊದಲು ಆ ತುಳಿದಿರುವಾಗಲೋ ತದನಂತರವೋ ಅದು ಬದಲಾವಣೆ ಆಗೋದೇ ಇಲ್ಲ ಪರಮಾತ್ಮದ ತತ್ವ, ಹೌದೇ ಇಲ್ವಾ? ತುಳಿದಾಗ ನಮಗೆ ಒಂದು ಭ್ರಮೆ ಉಂಟಾಯಿತು, ಇದು ಹಾವಿರಬಹುದೇ ಎಂದು. ಅದು ಮಾಯ, ಮಾಯೆಯಿಂದ ಉತ್ಪತ್ತಿಯಾದದ್ದು ಭ್ರಮೆ, ಹೌದೋ ಇಲ್ವೋ? ಭ್ರಮಾತ್ಮಕವಾಗಿದೆಯೋ ಇಲ್ವೋ? ಆದರೆ ಬೆಳಕು ಬಂದಾಗ, ಜ್ಞಾನ ಬಂದಾಗ ನಮಗೇನು ಅರ್ಥ ಆಯಿತು? ಹೊಸದಾಗಿ ಏನಾದ್ರು ಬಂತ ಹಗ್ಗ ಅಲ್ಲಿ ಇಲ್ಲ ತಾನೆ? ಅಥವಾ ಹಾವಿತ್ತ ಅಲ್ಲಿ? ಅಥವಾ ಆಮೇಲಾದ್ರೂ ಹಾವು ಬಂತ, ಹಾವು ತೀರ್ಮಾನ ಹೊರಟೋಯ್ತಾ? ಇಲ್ಲ ಅಲ್ವಾ? ಅಂದರೆ ಹಾವು ಎಂಬ ಅಜ್ಞಾನವು ತೊಲಗಿತು. ಅಂದರೆ ಅಜ್ಞಾನವು ತೊಲಗುತ್ತದೆ ಜ್ಞಾನವಾದ ನಂತರ. ಅಂದರೆ ಅರ್ಥ, ನಾನು ಆತ್ಮ, ಪ್ರಪಂಚವೆಲ್ಲರೂ ಆತ್ಮಮಯವಾಗಿದೆ ಎಂಬ ಜ್ಞಾನ ಬಂದ ತಕ್ಷಣ ಈ ದೇಹರೂಪ ನಾಮರೂಪಾತ್ಮಕವಾಗಿರೋ ಜಗತ್ತು ಎಲ್ಲವೂ ಮಾಯವಾಗಿ ಬಿಡುತ್ತದೆ. ಯಾಕೆ ಮಾಯ ಇದು, ಅದೇ ಅಲ್ವಾ? ಸತ್ತು ಹೋದ, ಹುಟ್ಟಿದ ಇದೆಲ್ಲ ಹೇಳ್ತಾ ಇದೀವಲ್ಲ, ಏನರ್ಥ ಅದು? ಅದೆಲ್ಲವೂ ಸ್ವಪ್ನದಂತೆ. ನಾವು ಓದ್ತಾ ಇರೋದು ಯಾವುದು ಉಪನಿಷತ್ತು? ಅವಸ್ಥಾತ್ರಿಯ. ಅವಸ್ಥಾತ್ರಿಯದಲ್ಲಿ ಮೂರರಲ್ಲಿ ಸ್ವಪ್ನವನ್ನೇ ಹಿಡಿದು ಹಿಡಿದು ನೋಡಬೇಕು. ಕನಸು ಬೀಳುವುದು, ಕನಸು ಕಾಣುವುದು, ಕನಸು ಬೀಳುವುದು ಮಲಗಿದ್ದಾಗ, ಕನಸು ಕಾಣುವುದು ಎಚ್ಚರವಾಗಿದ್ದಾಗ. ಆದ್ದರಿಂದ ಎಚ್ಚರದ ಲಕ್ಷಣಗಳು, ಸ್ವಪ್ನದ ಲಕ್ಷಣಗಳು ಏಕವಾಗಿದೆ. ಇದು ಹೊಂದಾಣಿಕೆ ಮಾಡ್ಕೋಗಿದೆ ವ್ಯಾಸಭಾವ. ಈ ಉಪನಿಷತ್ತು ಒಂದು ಅರ್ಥ ಮಾಡಿಕೊಂಡ್ರೆ ಮುಂದಿನ ಉಪನಿಷತ್ತೆಲ್ಲ ನಿಮಗೆ ಅರ್ಥ ಆಗ್ಬಿಡುತ್ತೆ. ಆದರೂ ಲೌಕಿಕದಲ್ಲಿರೋ ಪದಾರ್ಥಗಳು, ವ್ಯಕ್ತಿ ವಸ್ತು ವಿಚಾರಗಳು ಎಂದೆಂದಿಗೂ ಅರ್ಥವಾಗುವುದಿಲ್ಲ. ಯಾಕಾಗುವುದಿಲ್ಲ? ಅದು ವಿರೋಧ ಅವಿರೋಧಗಳ ನಡುವೆ ಹೊಡೆದಾಡ್ತಾ ಇರುತ್ತೆ. ಅದರಿಂದಲೇ ಶ್ರೇಷ್ಠತೆ, ಕನಿಷ್ಠತೆ ಇದೆಲ್ಲ ಇರೋದು. ಅಂದರೆ ನಾವು ಇದನ್ನು ಭಾಳ ಗಂಭೀರವಾಗಿ ಇದನ್ನು ತುಲನೆ ಮಾಡಬೇಕು. ಆಗ ನಮಗೆ ಪ್ರಾಪ್ತಿ ಯೋಗಕ್ಕೆ ಹೊಸ ಅರ್ಥ ಹೇಳೋದನ್ನೆಲ್ಲ ಹೊಸ ಅಲ್ಲ, ನಿಮ್ಗೆ ಗೊತ್ತಿರೋದೆ. ಈ ಪ್ರಾಪ್ತಿ ಅನ್ನುವುದು ಭಾಳ ಆಳವಾಗಿ ನಿರಾಳವಾಗುವುದಕ್ಕೆ ತೋರುತ್ತದೆ. ಇಲ್ಲಿಯವರೆಗೂ ಯೋಗ ಅಂದರೆ ನಾವು ಕೌಶಲ ಅಂತ ಹೇಳ್ತಿದ್ವಿ, ಕರ್ಮದಲ್ಲಿ ಮಾಡೋದೆಲ್ಲ ಭಗವದ್ಗೀತೆಯಲ್ಲೂ ಬರುತ್ತೆ. ಅದರಿಂದ ಇಲ್ಲಿ ಮುಂದಕ್ಕೆ ನಿಮಗೆ ಭಾವ ಯಾವ್ದು ಬರಬೇಕು ಅಂದರೆ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಭಾರತೀಯ ಸಂಹಿತೆಗಳಲ್ಲಿ, ಭಾರತೀಯ ಜೀವಿಗಳಲ್ಲಿ, ಭಾರತೀಯ ಶರೀರಗಳಲ್ಲಿ ಇರುವ ಜೀವ ಭಾವಗಳಲ್ಲಿ ಒಂದು ವಿಶೇಷತೆ ಇದೆ. ಇದನ್ನ ಗುರುತಿಸ್ಬೇಕು ನೀವು. ಅಂದರೆ ನಿಮ್ಗಳಲ್ಲೆಲ್ಲ, ನಮ್ಗಳೆಲ್ಲ ಒಂದು ವಿಶೇಷತೆ ಇದೆ. ಏನು ಮಾಡಿದ್ರೂ ಮಾಡಿದ್ರು ಅದು ಯಾವ ಥರ ತಿಳ್ಕೋಬೇಕು ಅಂತ ಹೇಳುತ್ತೆ? ತದರ್ಥಂ ಕರ್ಮ ಕೌಂತೇಯ ಭಗವದ್ಗೀತೆ ಅಲ್ವಾ? ಅದರ ಅರ್ಥ ಇಟ್ಟುಕೊಂಡೇ ನೀನು ಕರ್ಮಗಳನ್ನು ಮಾಡು, ಹೌದಲ್ವಾ? ಪ್ರತಿಯೊಂದು ಪೂಜೆ ಮಾಡುವಾಗಲೂ ನಾವು ಹೇಳ್ತೀವಿ ಪರಮೇಶ್ವರ ಪ್ರೀತ್ಯರ್ಥಂ. ನನಗೆ ಮಾತಾಡ್ತಾ ಇರೋದು ಅರ್ಥ ಅರ್ಥ ಅನ್ನೋದಕ್ಕೆ ವಿಶೇಷವಾದ ಭಾವ ನೀವು ಬರಲಿ ಅಂತ ಅರ್ಥ ಇದೆ. ಪರಮೇಶ್ವರ ಪ್ರೀತ್ಯರ್ಥಂ, ನಾನು ಹೂವು ಹಾಕ್ತಾ ಇದ್ದೀನಿ ನಂಗಲ್ಲಯ್ಯ ನಿಂಗೆ, ನೋಡಿ ಊಟ ಆಗ್ತಾ ಇದ್ದೀನಿ ನಂಗಲ್ಲ ನಿಂಗೆ, ಪ್ರಸಾದ ಇಡ್ತಾ ಇದ್ದೀನಿ ನಂಗಲ್ಲ ನಿಂಗೆ, ಮಂತ್ರ ಹೇಳ್ತಾ ಇದ್ದೀನಿ ನಿಂಗೆ 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 ನಿಂಗೆ, ಪರಮೇಶ್ವರ ಪ್ರೀತ್ಯರ್ಥಂ, ಹೌದಲ್ವಾ? ಅದು ಯಾವ ಭಾವದಲ್ಲಿ ಹೇಳ್ತಿದ್ದೀರಿ? ಈಗ ನೆಕ್ಸ್ಟು ಅರ್ಥಕ್ಕೆ ಮುಂದಕ್ಕೆ ಭಾವ ಮಾಡಬೇಕು. ಪರಮೇಶ್ವರ ಪ್ರೀತ್ಯರ್ಥಂ ಅಂದರೆ ಆತ್ಮದ ಅರ್ಥಕ್ಕೆ, ಪರಮಾತ್ಮನ, ಭಗವಂತನ ಪರಬ್ರಹ್ಮ ವಸ್ತು ಇದೆಯಲ್ಲ, ತದ್ವಸ್ತು ಇದೆಯಲ್ಲ, ಅದು ನಮಗೆ ಗೊತ್ತಿಲ್ಲ.
ಅದರಿಂದ ಅದರ ಅರ್ಥಕ್ಕಾಗಿ ನಾವು ಈ ಹೂವಿನ ಮೂಲಕ, ಮಂತ್ರಕೃತಿಯ ಮೂಲಕ, ಪುರೋಹಿತರ ಮೂಲಕ, ಪ್ರಸಾದನ ಮೂಲಕ, ವಿಗ್ರಹದ ಮೂಲಕ, ಪಟದ ಮೂಲಕ, ಅದರ ಮೂಲಕ ಹೋಗ್ತಾ ಇದ್ದೀವಿ. ಅದ್ಮೇಲೆ ಪಟ, ಮಂತ್ರ, ಪುರೋಹಿತ, ಇಲ್ಲಿರೋ ಶಾಸ್ತ್ರಗಳು, ಶರೀರ, ಜರಿ, ಇದೆಲ್ಲವೂ ಏನಾಯ್ತು? ಸಾಧನಗಳು ಮಾತ್ರ. ಅರ್ಥ ಆಯ್ತಲ್ಲ. ಸೊ ಯಾವ ಅರ್ಥಕ್ಕಾಗಿ ಮಾಡ್ತಾ ಇದ್ದೀವಿ? ಪರಮೇಶ್ವರ ಪ್ರೀತ್ಯರ್ಥಂ ಅಂದ್ರೆ ಆ ಪರಮೇಶ್ವರ ಅಂತಿದ್ದಾನಲ್ಲ ಪರ, ಆ ಪರ ಇದೆಯಲ್ಲ, ಪರ ಅನ್ನೋದು ಭಾವಕ್ಕೂ ಮೇಲಿನದು. ಸೊ ಭಾವ ವಶವಾಗ ಆದ್ರೆ ನಮಗೆ ಇದೆಲ್ಲವೂ ಅರ್ಥ ಆಗುತ್ತೆ. ಭಾವ ವಶವಾಗುವುದು ಅರ್ಥವನ್ನು ತಿಳಿದುಕೊಳ್ಳುವುದಕ್ಕೆ. ಸೊ ನಮಗೆ ಯಾವಾಗಲೂ ಕಾಡೋದು ಜಗತ್ತಲ್ಲಿ ಇಲ್ಲಿ ಇರತಕ್ಕಂಥ ಇರುವ, ಇಲ್ಲದೇ ಇರುವ, ಕನಿಷ್ಠ, ಅವಶ್ರೇಷ್ಠ, ಇದೆಲ್ಲೂ ನಮಗೆ ಕಾಣ್ತಾ ಇರೋದು ಯಾಕೆ ಅಂದರೆ ಅದರ ಅರ್ಥವನ್ನು ನಾವು ತಪ್ಪಾಗಿ ತಿಳಿದಿರುವುದರಿಂದ. ಸೊ ಈಗ ಹಾವು ಹಗ್ಗದಂತೆ ನಾವು ಇದರಲ್ಲಿ ಇರತಕ್ಕಂಥ ಅಪಾರ್ಥವನ್ನು ಹೋಗಲಾಡಿಸಿಕೊಳ್ಳಬೇಕು, ವಿಶೇಷವಾದ ಜ್ಞಾನ ಬರುತ್ತಾ? ಬೇರೆ ಇನ್ನೊಂದು ಅರ್ಥ ಇಲ್ಲ, ಹೌದಲ್ವಾ? ಈಗ ಅದು ಗಂಡ ಹೆಂಡತಿ, ಇದು ಗಂಡು, ಇದು ಹೆಣ್ಣು, ಇದು ನಾನು ಬ್ರಾಹ್ಮಣ, ಇವನು ಬೇರೆಯವನು ಅಂತ ಎಲ್ಲ ಇದೆ ಅಂತ ಇಟ್ಕೊಳ್ಳಿ. ಎಲ್ಲಿದೆ ಅದು? ವ್ಯವಹಾರದಲ್ಲಿದೆ, ಹೌದಲ್ವ? ಅದೆಲ್ಲವನ್ನ ತೆಗೆದು ಬಿಟ್ಟರೆ ಎಲ್ಲರಲ್ಲೂ ಇರುವ ಚೈತನ್ಯಕ್ಕೆ ಮಡಿಮೈಲಿಗೆಗಳೆಂಥದ್ದು, ಜಾತಿ ನೀತಿ ಕುಲ ಎಂಥದ್ದು, ಇದೆಲ್ಲವೂ ಕೂಡ ಜ್ಞಾನ ನಿರ್ಣಯ. ಇದು ಹೆಣ್ಣಲ್ಲ ಗಂಡಲ್ಲ ಆ ಥರ ಅಲ್ಲ, ಮಡಿವಂತಿಗೆ ಇದೆಲ್ಲವೂ ನೀವು ವ್ಯವಹಾರಕ್ಕೆ ನೀವು ಬೇಕಾಗಿರೋದ್ರಿಂದ ಮಡಪಂಚ ಉಟ್ಕೋಬೇಕು, ಇದು ಮಾಡಬೇಕು, ಅದೆಲ್ಲವೋ ಕರ್ಮವಾಗ. ಸೊ ಇಲ್ಲಿ ಕರ್ಮ ಇಲ್ಲ. ಪರಮಾತ್ಮನನ್ನು ಅರಿಯಲು ಯಾವ ಕರ್ಮವನ್ನು ಯಾರು ಏನನ್ನೋ ಮಾಡಬೇಕಾಗಿಲ್ಲ, ಆದರೆ ಹಾಗೆಂದು ತಿಳುವಳಿಕೆ ಬೇಕು, ಜ್ಞಾನ ನಿರ್ಣಯ ಬೇಕು. ಸೊ ಅದಕ್ಕೋಸ್ಕರನೇ ಭಕ್ತಿಯನ್ನು ಪ್ರಧಾನವಾಗಿ ಹೇಳಿರೋದು. ಸೊ ಪ್ರೇಮವಿಲ್ಲದೆ ಯಾವುದೇ ರೀತಿಯ ಜ್ಞಾನ ಇಲ್ಲ, ಜ್ಞಾನವಿಲ್ಲದ ಪ್ರೇಮವು ಎಂದಿಗೂ ಶುಷ್ಕವಾಗಿರುತ್ತದೆ. ಅದರಿಂದ ಕರ್ತವ್ಯ ಪ್ರೇರಣೆಯಾದಂತಹ ಈ ಜ್ಞಾನವು ಭಕ್ತಿ ರೂಪಕವಾಗಿದ್ದರೆ ಜಗತ್ತಿನಲ್ಲಿ ಮಾಡುವ ಪ್ರತಿಯೊಂದು ಕೆಲಸವು, ಅಂದರೆ ನೀವು ಮಾಡುವ ಸರ್ವ ಆಲೋಚನೆಯೂ, ನೀವು ಮಾಡತಕ್ಕಂಥ ಸರ್ವ ಮಾತುಗಳು, ನೀವು ಮಾಡುವ ಸರ್ವ ಕರ್ಮಗಳು ಏನಾಗುತ್ತೆ? ಪ್ರಿಯತರ್ಥಂ ಯಾವುದು? ತದರ್ಥಂ. ಎಲ್ಲವೂ ಅದಕ್ಕೋಸ್ಕರ ನಾವು ಉಸಿರಾಡ್ತಾ ಇದ್ದೀವಲ್ಲ. ಯಾರಿಗೋಸ್ಕರ? ನನಗೋಸ್ಕರ. ನಾನು ಯಾರು ಇದರೊಳಗಡೆ ಹೇಳಿ? ಆತ್ಮ ತಾನೆ, ಚೈತನ್ಯ ತಾನೆ. ಆ ಚೈತನ್ಯಕ್ಕೋಸ್ಕರನೇ ಕಣ್ಬಿಟ್ಟು ನೋಡ್ತಾ ಇರೋದು, ಉಸಿರಾಡ್ತಾ ಇರೋದು, ಊಟ ಮಾಡ್ತಾ ಇರೋದು, ನಿದ್ದೆ ಮಾಡ್ತಾ ಇರೋದು, ಅಲ್ವಾ? ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ, ಪದೇ 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 ಇದು ನೀವು ಗಟ್ಟು ಮಾಡ್ಕೊಂಡ್ಬಿಟ್ಟಿರ್ತೀರಿ, ನನಗಿಂತ ಜಾಸ್ತಿ ಹೋಗ್ತಾನೆ. ಎಲ್ಲವೂ ನಮಗೆ ಪ್ರಿಯವಾಗೋದು, ಹಾಗೆ ಅಪ್ರಿಯವಾಗೋದು ಆತ್ಮದ ಕಾರಣದ. ನನಗೊಂದು ಕಂಡ್ರಾಗಲ್ಲ, ಅದೇ ಥರನೇ ನನಗೆ ಅವಳನ್ನು ಕಂಡ್ರೆ ಇಷ್ಟ, ಅವನ ಕಂಡ್ರೆ ಇಷ್ಟ, ಹೌದಲ್ವಾ? ಬೇರೆ ಬೇರೆ ಕಾರಣಗಳು ಬೇರೆಬೋದು, ಅವಳು ರೂಪಸಿ ಎಂದೋ, ಬುದ್ಧಿವಂತ ಎಂದೋ, ಜ್ಞಾನವಂತ ಎಂದೋ, ಅಜ್ಜಿ ಎಂದೋ, ತಾಯಿ ಎಂದೋ, ಹೆಂಡತಿ ಎಂದೋ, ತಂಗಿ ಎಂದೋ, ಮಗಳೆಂದೋ, ಏನಾರು ಕಾರಣಗಳು ಬೇರೆ ಇರಲಿ, ಹೌದಲ್ವೋ? ಕಾರ್ಯಗಳನ್ನು ನೋಡಿ ಕಾರಣಗಳು ಬೇರೆ ಬೇರೆ ಆಗುತ್ತೆ, ಆದರೆ ಪರಿಣಾಮ ಮಾತ್ರ, ಪ್ರಮಾಣ ಮಾತ್ರ ಯಾವುದಿರುತ್ತೆ? ನಮಗೆ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ, ಎಲ್ಲವೂ ನಮಗೆ ಪ್ರಿಯವಾಗುವುದು ನನ್ನ ಕಾರಣದಿಂದಲೇ. ಹಾಗೆ ನನ್ನ ಕಾರಣದಿಂದ ಅನ್ನುವಾಗ ನಾನು ಯಾರು? ವಿಶುದ್ಧ ಚೈತನ್ಯವಾದ ಆತ್ಮವೇ. ಇದು ಯಾವಾಗಲೂ ಇದ್ದೇ ಇದ್ದುಕೊಂಡಿರುತ್ತದೆ, ಹುಟ್ಟು ಸಾವುಗಳಿರಲ್ಲ. ಯಾಕೆ ಅಂದರೆ ಸಣ್ಣದಾಗಿ ಮತ್ತೆ ಜ್ಞಾಪಿಸ್ಕೊಳ್ಳಿ, ನೀವು ನಿಮ್ಮ ತಾಯಿಯ ಗರ್ಭದಿಂದ ಬಂದಿರಲ್ಲ, ಆಗ ನಿಮಗೆ ಶರೀರ ಬಂತು, ಈ ಶರೀರ ಬಂತು. ಹಾಗಾದ್ರೆ ಅದಕ್ಕೂ ಮುಂಚೆ ನೀವು ಎಲ್ಲಿದ್ದೀರಿ? ಇಲ್ಲದೇ ಇದ್ದರೆ, ನಾ ಇರಲಿಲ್ಲ ಮುಂಚೆ ಅಂತ ನೀವು ಅನ್ಕೊಳ್ಳೋದಾದ್ರೆ, ಇಲ್ಲದೆ ಇರೋರು ತಾಯಿಯ ಗರ್ಭಕ್ಕೆ ಹ್ಯಾಕ್ ಬಂದ್ರಿ? ಇದು ವೇದಾಂತದ ಪರಿಭಾಷೆ. ಏನಾದರೂ ಒಂದು ರೂಪದಲ್ಲಿ ಇರಲೇಬೇಕಲ್ಲ. ಹಾಗಾದ್ರೆ ಆ ರೂಪದಲ್ಲಿ ಇದ್ದಂತಹ ನೀವು ಆತ್ಮರೂಪದಲ್ಲಿದ್ದಿರಿ, ಚೈತನ್ಯವಾಗಿದ್ದಿರಿ, ಆಮೇಲೆ ಶರೀರ ತಗೊಂಡ್ರಿ. ಅಂದಮೇಲೆ ಮೊದಲು ನೀವಿದ್ರಿ, ಶರೀರ ಇರುವಾಗಲೂ ನೀವಿದ್ದೀರಿ, ತದನ ಶರೀರ ಹೊಟ್ಟದ ಮೇಲೂ ನೀವು ಇದ್ದೇ ಇರ್ತೀರಿ. ಆದ್ದರಿಂದ ಆತ್ಮಕ್ಕೆ ಹುಟ್ಟು ಸಾವುಗಳು ಇರುವುದಿಲ್ಲ. ಖಚಿತ ಆಯ್ತಾ? ಈಗ ಆ ಹುಟ್ಟು ಸಾವಿಲ್ಲದ ಆತ್ಮವೋ ನೀವು, ಅಥವಾ ಈಗ ತಗಲಾಕೊಂಡಿರೋ ಶರೀರವೋ ನೀವು? ಭಯ ಹೇಳಕ್ಕೆ. ಅದರಿಂದ ಯಾವಾಗಲೂ ಈ ಆಶ್ರಯ ಮನೆಗಳು ಅಂತ ಸರ್ಕಾರದ ಬರುತ್ತಲ್ಲ ಆ ಥರ, ಇದು ಯಾವಾಗ ಉದ್ರಗುತ್ತೋ ಗೊತ್ತಿಲ್ಲ. ಅದು ತಾತ್ಕಾಲಿಕವಾಗಿರುವ ಒಂದು ಒಡಂಬಡಿಕೆ ಅಷ್ಟೆ. ಮುಂದಕ್ಕೆ ಉಪನಿಷತ್ ಹೇಳುತ್ತೆ, ಖಚಿತವಾದ ನಮ್ಮ ಸ್ವರೂಪ ಜ್ಞಾನದ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಆದ್ದರಿಂದ ಇಲ್ಲಿಂದ ಮುಂದಕ್ಕೆ ಯೋಗ ಅನ್ನೋ ಪದವನ್ನು ಬಳಸಿದರೆ ಪ್ರಾಪ್ತಿ, ಮಾನವ ಜನ್ಮದ ಬಹುಮುಖ್ಯವಾಗಿರುವ ಏನು, ಯಾರ್ಯಾರು ಇದರಲ್ಲಿ ಉದ್ಯುಕ್ತವಾಗಿರುವ ಉದ್ಯೋಗಪತಿಯಾಗಿರ್ತಾರೋ ಅವ್ರಿಗೆಲ್ಲವನ್ನು ಏನು ಪ್ರಾಪ್ತಿ? ಆತ್ಮಜ್ಞಾನ ಪ್ರಾಪ್ತಿ, ಬ್ರಹ್ಮಜ್ಞಾನ ಪ್ರಾಪ್ತಿ, ಅದಲ್ವೋ ಬ್ರಹ್ಮಾತ್ಮೈಕ್ಯ ಪ್ರಾಪ್ತಿ. ಪ್ರಾಪ್ತಿ ಅಂದರೆ ಯಾವಾಗಲೂ ಅದು ಇರುವುದು, ಅದು ನಾವು ಗುರುತು ಮಾಡಿಕೊಳ್ಳುವುದಷ್ಟೇ ಮಾನವ ಜನ್ಮದ ಕೃತಕೃತ್ಯತೆ, ಧನ್ಯತೆ. ನಿಧಾನಕ್ಕೆ ನೋಡಿ, ಮುಂದಕ್ಕೇನು ಹೇಳುತ್ತೆ ನೋಡೋಣ. ಆದರೆ ಯಾವ ವಾದಿಯ ಮತದಲ್ಲಿ ನಿಜವಾಗಿ ಸತ್ ಆಗಿರುವ ಜನ್ಮರಹಿತವಾದ ಆತ್ಮತತ್ವವು ಜಗತ್ ರೂಪದಿಂದ ನಿಜವಾಗಿ ಹುಟ್ಟುವುದೋ, ಆತನು ಅಜವಾದದ್ದು ಹುಟ್ಟುತ್ತದೆ ಎಂದು ಹೇಳುವುದಕ್ಕೆ ಆಗಲಾರದು.
ಅಕಸ್ಮಾತ್ ಹಾಗೋ ಒಬ್ಬ ವಾದಿ ಇದ್ದ ಅಂತ ಇಟ್ಕೊಳ್ಳಿ, ಅಂದರೆ ಇದಕ್ಕೆ ವಿರೋಧ ಮಾಡೋನು ಇದ್ದೇ ಇರ್ತಾರಲ್ಲ, ಯಾವಾಗಲೂ ಇದ್ದೇ ಹೇಳ್ತಾ ನೀನು ಹೋದ್ಮೇಲೆ ನೋಡ್ಕೋತೀನಿ ಅಂತಲ್ಲ, ಏನು ನೋಡ್ಕೊಳಕ್ಕಾಗಲ್ಲ. ಅವನು ವಾದ ಏನು, ದೇಹವನ್ನೇ ಕುರಿತು ಚಿಂತೆ ಮಾಡ್ತಾ ಇರ್ತಾನೆ. ಹೌದಲ್ವ, ದೇಹ ಇರೋ ತನಕ ಮಾತ್ರ ಜೀವನ, ಅದಲ್ಲ ನನ್ನ ಹೆಂಡತಿ ಇರೋವರೆಗೂ ನನ್ನ ಬದುಕು, ನನ್ನ ಗಂಡ ಇರೋವರೆಗೂ ಬದುಕು, ದುಡ್ಡು ಇರೋವರೆಗೂ ಬದುಕು ಹೇಳ್ತಾ ಇರ್ತಾನೆ. ಅಂದರೆ ಅನಾತ್ಮವಾದದ್ದನ್ನೇ ತನ್ನ ಆಧಾರ ಆಶ್ರಯ ಎಂದು ಅವನು ತಿಳಿದಿದ್ದಾನೆ, ಅದು ಅವನ ವಾದ. ಹೌದಲ್ವ, ಆದರೆ ಅವನ ವಾದವು ಅವನೊಡನೆಯೇ ಹೋಗಿಬಿಡುತ್ತದೆ, ದೇಹದೊಡನೆ ಹೋಗಿಬಿಡುತ್ತದೆ. ಅದರಿಂದ ಪ್ರಯೋಗಾತ್ಮಕವಾಗಿರತಕ್ಕಂಥ ಎಲ್ಲ ಕರ್ಮಗಳು ಹೋಗುವ ಬರುವ ಸವೆಯುವ ಎಲ್ಲವೂ ಕೂಡ ಮಾನವ ಜನ್ಮದಲ್ಲಿ ಕೊನೆಗೊಳ್ಳುತ್ತದೆ. ಜ್ಞಾನದಿಂದ ಕರ್ಮ ನಿಲ್ಲೋದಿಲ್ಲ, ಅದಲ್ವ, ಜ್ಞಾನದಿಂದ ನಿರ್ಣಯ ಆಗ್ಬಿಡುತ್ತೆ. ಅದಲ್ಲ, ಈಗ ಯೋಚನೆ ಮಾಡಿ, ಈ ಶರೀರದಿಂದ ನೀವೇನೇನೋ ಕರ್ಮ ಮಾಡಿದಿರಿ, ಇದು ನನಗೆ ಆಗಿರುವ ಬೋಧನೆ ನಾನು ನಿಮ್ಗೆ ಕೊಡ್ತಾ ಇರೋದು, ನಂಬುವ ಬಿಡುವ ಅನುಭವಿಸುವುದೆಲ್ಲವನ್ನು ಪೂರ್ತಿ ನಿಮಗೆ ಫ್ರೀಡಮ್ ಇರುತ್ತೆ ಅಲ್ಲ. ಈ ಶರೀರದಿಂದ ನೀವು ಮಾಡುವ ಕರ್ಮಗಳನ್ನು ನೀವು ಮುಂದೆಂದೂ ಅನುಭವಿಸುವುದು ಅನ್ನುವುದಿಲ್ಲ ನನ್ನ ದೃಷ್ಟಿನಲ್ಲಿ. ನೀವೇನು ಮಾಡ್ತಿರೋ ಅದು ಇವಾಗಲೇ ಅನುಭವಿಸ್ಬಿಡ್ಬೇಕು, ಮುಂದೆ ನೀವು ಅನುಭವಿಸ್ಬೇಕಾದ್ರೆ ಶರೀರ ಬೇಕಲ್ಲ. ಆತ ನಾನು ಅನುಭವಿಸಿದೆ ಅಂತ ಹೇಳುವುದಕ್ಕೆ ಆ ಶರೀರದಲ್ಲೂ ಅನುಭವ ಇರಬೇಕಲ್ಲ, ಅನುಭವ ಜ್ಞಾನ ಇರಬೇಕಲ್ಲ. ಹಾಗೆ ಇರುವ ಸಂಭವ ಕಮ್ಮಿ ಇರುತ್ತೆ. ಯಾಕೆ ಅಂದರೆ ಈಗ ನೀವು ಶರೀರದಲ್ಲಿರುವ ಈ ಜೀವಕ್ಕೆ ಮುಂದೆಯೂ ಮನುಷ್ಯ ಜನ್ಮವೇ ಬರುತ್ತದೆ ಎಂಬ ಗ್ಯಾರಂಟಿ ಇಲ್ಲ. ಅದೊಂದೇ ಅಲ್ಲ, ಈಗ ಇರುವ ಎಷ್ಟೋ ಜನರಿಗೂ ಕೂಡ ನಾನು ಮನುಷ್ಯ ಎಂದರೆ ಹೌದು ನಾನು ಮನುಷ್ಯ ಎಂದು ಹೇಳುತ್ತಾರೆ, ಆದರೆ ಅವರ ವರ್ತನೆಯಲ್ಲೆಲ್ಲ ಪ್ರಾಣಿಗಳ ವಿಚಾರವೇ ಇರುತ್ತದೆ ಅಂತಾನೆ. ಆದ್ದರಿಂದ ಎಲ್ಲನೂ ಇದೆ. ಈಗ ಕರ್ಮವೆಲ್ಲವೂ ಈ ಜಗತ್ತಿಗೆ ಸಂಬಂಧಪಟ್ಟಿರೋದು. ಈ ಶರೀರ ಇರುವವರೆಗೂ ಸಂಭವವಾಗುವ ಮೂರು ಸಂಬಂಧಗಳಲ್ಲಿ ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಮತ್ತು ಸಂಚಿತ ಕರ್ಮ, ಅದು ಇದೆ. ಈ ಕರ್ಮವನ್ನು ಅನುಭವಿಸುವುದು ನೀವು ಶರೀರ ಇರುವಾಗ ತಾನೆ, ಕರ್ಮವನ್ನು ಮಾಡುವುದು ಶರೀರ ಇರುವಾಗ ತಾನೆ. ಆ ಜೊತೆಗೆ ಇಲ್ಲಿ ದೊಡ್ಡದಾದ ವೇದಾಂತ ಒಂದಿದೆಯಲ್ಲ, ಈ ಜಗತ್ತಿನಲ್ಲಿ ಈ ಬ್ರಹ್ಮಾಂಡದಲ್ಲಿ ಮಾನವ ಶರೀರಕ್ಕೆ ಮಾತ್ರ ಕರ್ಮದ ಅಧಿಕಾರ. ಹೌದಲ್ವಾ, ಮುಂದಿನ ಜನ್ಮದಲ್ಲಿ ನಾನು ಬಂದು ಇದೆಲ್ಲ ಅನುಭವಿಸ್ತೇ ವದೆ, ನಾನು ಇವಾಗ ಕೊಲೆ ಮಾಡಿಬಿಟ್ಟು ಮುಂದಿನ ಜನ್ಮದಲ್ಲಿ ನಾನು ಜೈಲಿಗೆ ಹಾಕಿದ್ರೆ ಆಗೋದಿಲ್ಲ ಹೊತ್ತಾನೆ. ಅದರಿಂದ ನಮಗೆ ಇರುವ ಬೋಧನೆ ಈ ಪ್ರಕಾರದಲ್ಲಿ ಇಲ್ಲ, ಇಲ್ಲ ಮುಂದಿನ ಜನ್ಮದಲ್ಲೂ ನೀನು ಅನುಭವಿಸ್ತೀಯ ಅಂದರೆ ಮನುಷ್ಯನಿಗೆ ಈಗಲೇ ವಿವೇಕ ಇದ್ರೆ ಅನುಭವಿಸ್ಬೇಕಾದ್ದೇನಿಲ್ಲ. ಯಾಕೆಂದರೆ ಜೀವನ್ಮುಕ್ತ ಭಾವವನ್ನು ನಾವು ನೋಡ್ತಾ ಇದ್ದೀವಿ. ಶ್ರೀ ಶ್ರೀ ಶಂಕರರ ಪರಿಪೂರ್ಣವಾದಂಥ ಏನು ವಿಚಾರಧಾರೆ ಇದೆ ಅದನ್ನು ಹಿಡಿದು ಶ್ರೀಧರ ಬಂದಿರತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಒಟ್ಟಿಗೆ ಬರುವಂಥ ಯಾವುದು ಭಾಗ ಇದೆಯೋ ಅದನ್ನು ನಾನು ನಿಮಗೆ ಬೋಧನೆ ಮಾಡ್ತಾ ಇರೋದು. ಅರ್ಥಾಯ್ತು, ಬೋಧನೆ ಮಾಡೋದಂದರೆ ನಾನು ಯಾರು ಮಾಡೋದಕ್ಕೆ, ಇಲ್ಲಿ ಇರತಕ್ಕಂಥ ವಿಚಾರವಾದ ಇರೋದು ಹಾಗೆ. ಹೌದಲ್ವಾ, ಏನು ಇರುವುದು ಶುಷ್ಕವಾದವಲ್ಲ. ಶಂಕರಾಚಾರ್ಯರು ಯಾವಾಗಲೂ ಜ್ಞಾನವಾದ, ಶುಷ್ಕವಾದ ಅಲ್ಲ. ಯಾಕೆಂದರೆ ಈಗ ನಾನು ಶರೀರದಲ್ಲಿ ಮಾಡಿ ಮುಂದೆ ಅನುಭವಿಸ್ತೀನಿ ಅಂದರೆ ಅನುಭವಿಸುವಾಗ ನಂಗೆ ಅನುಭವ ಇರೋದಿಲ್ಲ ಅನ್ನೋದಾದರೆ ಈ ಶರೀರ ಇರೋದಿಲ್ಲ ಅಂತಲೇ ಅರ್ಥ. ವೆರಿ ಸಿಂಪಲ್ ಆಗಿದೆ, ಅದನ್ನೇ ನಾವು ಕಾಂಪ್ಲಿಕೇಟ್ ಮಾಡ್ಕೋಬೇಕಾದ್ದೇನಿಲ್ಲ. ನೀವು ಏನಾದರೂ ಈಗ ಅನುಭವಿಸ್ತಿದ್ರೆ ಹಿಂದಿನ ದಿನದಲ್ಲಿ ನಾನು ಮಾಡಿದ್ದೇನೋ ಅಂತ ನೀವು ಅಂದ್ಕೊಳ್ಳೋದು ತಪ್ಪಿಲ್ಲ. ಯಾಕೆ ಈಗ ನಿಮಗೆ ಅದರ ಅನುಮಾನ ಉಂಟಾಗುತ್ತದೆ, ಏಕೆ ನೀವು ಮಾನವರು ಮನುಷ್ಯರಾಗಿರುವ ಕಾರಣದಿಂದ. ಆದರೆ ಮುಂದೆ ಹೀಗೆ ಜ್ಞಾನವಿರುವ ಮನುಷ್ಯ ಶರೀರವೇ ಸಿಗುತ್ತದೆ ಎಂಬ ಸಂಭವ ಕಮ್ಮಿ ಅಥವಾ ಇಲ್ಲವೇ ಇಲ್ಲ. ಅಥವಾ ನೀವು ಉಪನಿಷತ್ತೆಲ್ಲ ಕೇಳ್ತಾ ಇದ್ದೀರಿ, ಮುಂದಿನ ಜನ್ಮಕ್ಕಾಗಿ ಯಾಕೆ ಪ್ರಯತ್ನ ಪಡ್ಬೇಕು, ಜೀವನ್ಮುಕ್ತಿಗಾನೇ ಮಾಡ್ತಾ ಇದ್ದೀರಾ? ಜೀವನ್ಮುಕ್ತ ಭಾವ ಅಂತಂದರೆ ಕರ್ಮಗಳು, ಕರ್ಮದ ಆಭಾಸಗಳು, ಪರಿಪೂರ್ಣವಾದ ಜ್ಞಾನವನ್ನು ಪೂರ್ಣಮದ ಅಪೂರ್ಣಮದ ಎಂಬುದನ್ನು ಇಲ್ಲಿಯೇ ಈಗಲೇ ಈ ಜನ್ಮದಲ್ಲೇ ಶುಕ್ರವಾರವೇ ಇಲ್ಲೇ ತಿಳಿದುಕೊಂಡು ಅದನ್ನು ಅನುಭವಿಸಲು ನಿಲ್ತಕ್ಕಂಥ ಅನುಭವಜನ್ಯವಾದ ಅನುಭೂತಿಯಲ್ಲಿ ನಿಂತು ಬಿಡತಕ್ಕಂಥ ಜೀವಭಾವದ ಪರಮೋಚ್ಚ ಮುಕ್ತಿ ಸ್ಥಾನ ಏನಿದೆ ಅದನ್ನು ಪಡೆಯೋದಕ್ಕೆ ನೀವು ಮನುಷ್ಯರಾಗಿ ಹುಟ್ಟಿದ್ದೀರಿ. ಅದಿಲ್ಲ ಅಂತಂದ್ರೆ ನೀವು ಉಪನಿಷತ್ಗೆ ಬರ್ತಿರ್ಲಿಲ್ಲ, ಭಗವದ್ಗೀತೆಗೆ ಬರ್ತಿರ್ಲಿಲ್ಲ, ವೇಕಚುದ ಆಗದೆ ಇಲ್ಲ ಬರೋದಕ್ಕೆ. ನಿಮ್ಮಲ್ಲೇ ನೋಡಿ ಎಷ್ಟೆಷ್ಟೋ ವರ್ಷಗಳು ಎಲ್ಲೆಲ್ಲೋ ಕಳೆದಿರ್ತೀರಿ, ಏನೇನೋ ಮಾಡಿರ್ತೀವಿ. ಹೌದಲ್ವಾ, ಯಾವುದೋ ಎಲ್ಲೋ ಬಂದು ಯಾರೋ ಹೇಳಿದ್ರೋ ಮಾಡೋದು, ನನ್ನ ಹತ್ರ ಹೇಳ್ಸ್ಕೋಬೇಕು ಮಾಡಬೇಕು ಅಂತ ಏನಿಲ್ಲ. ನೀವು ಓದ್ಕೊಂಡಿರ್ಬೋದು, ಬೇರೆ ಕಡೆ ಹೋಗಿರ್ಬೋದು, ಚಿನ್ಮಯಾನ ಇದ್ದಿದ್ದು ಪುಸ್ತಕಗಳು ಓದಿರ್ಬೋದು, ಡಿ ವಿ ಜಿಯವರು ಓದಿರ್ಬೋದು, ಅವರೆಲ್ಲ ದಾರ್ಶನಿಕರು, ಎಲ್ಲರೂ ಕೇಳಿರ್ಬೋದು, ಓದಿರ್ಬೋದು ಎಲ್ಲ. ಅಥವಾ ನಿಮಗೆ ಯಾವುದೋ ಒಂದು ಹೊಳವು ಈಗಿದೆ ಅಂತ ಹೊಳೆದಿರಬಹುದು. ಅದರಿಂದ ಸಾರ್ವಕಾಲಿಕವಾಗಿರುವ ಆತ್ಮತತ್ವವನ್ನು ಮನುಷ್ಯ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಹೇಗೋ ಒಂದು ಕಡೆ ಮಿಂಚಿನಂತೆ ಹೊಳೆದು ನಮಗದು ಬಂದು ಬಿಡುವ ಸಂಭವ ಇರುತ್ತೆ. ಅದಕ್ಕಾಗಿ ಕಾಯಬೇಕು. ನಿರ್ದಿಷ್ಟವಾದದ್ದು ಏನು ಜಗತ್ತಿನಲ್ಲಿ ಪರಮಾತ್ಮನ ದರ್ಶನಕ್ಕೆ ಬೇಕಾದ ಭಾಗ್ಯ ರೂಪವಾಗಿರತಕ್ಕಂಥ ಈ ಶರೀರವು ಎಲ್ಲವೂ ಸಾಧನ ರೂಪವಾಗಿದೆ. ಅದರಿಂದ ಇಲ್ಲಿಯೇ ನೀವು ಅದನ್ನು ಸಾಧ್ಯ ಮಾಡಿಕೊಂಡು ಸಿದ್ಧಿಸಿಕೊಳ್ಳತಕ್ಕದ್ದು ಅನ್ನೋದು ವಿಜ್ಞಾನ. ಮುಂದಕ್ಕೆ ನೋಡೋಣ, ಇನ್ನು ಮುಂದೆ ಬೇಕಾಗುತ್ತೆ. ಆಗಮ ಕರ್ಮ ಅಂತ ಹೇಳಿದ್ರೆ ಮುಂದೆ ಮಾಡುವಂತ ಕರ್ಮ, ಅದು ಇಟ್ ಇಸ್ ಕ್ಯಾರಿಡ್ ಫಾರ್ವರ್ಡ್.
ಇಲ್ಲ ಕ್ಯಾರಿಡ್ ಫಾರ್ವರ್ಡ್ ಅಂತ ಏನಲ್ಲ, ಬರುವುದೊಂದು ಇದೆ, ಅನುಭವಿಸುವುದೊಂದು ಇದೆ, ಹಿಂದೆ ನಾನು ಮಾಡಿದ್ದು ಇನ್ನು ಫಲ ಕೊಡೋದೇ ಇರುವುದು ಒಂದಿದೆ. ಹೌದಾ? ಈ ಮೂರಕ್ಕೂ ಕೂಡ ಒಂದು ಹೆಸರಿಡ್ಬೇಕಲ್ಲ, ಹೌದಾ ಇಲ್ವಾ? ಈಗ ನನಗೆ ಮಗ ಒಬ್ಬ ಬೆಳೆದಿದ್ದಾನೆ, ಮಗ ಇದ್ದಾನೆ ಅಂತಂದ್ರೆ ಮಗ ಇದ್ದಾನೆ ಅಂತ ಅಷ್ಟೇ ಅರ್ಥ. ಮೊಮ್ಮಗ ಬರುವ ಸಂಭವ ಇದೆ, ಮೊಮ್ಮಗ ಬರದೇ ಇರ್ಬೋದು, ಬರಲೂಬಹುದು, ಗೊತ್ತಿಲ್ಲ. ಆದರೆ ಕಾಲ ಇದೆಯಲ್ಲ, ಅದರಿಂದ ನೀವು ಆ ಅರ್ಥದಲ್ಲಿ ಮುಂದಕ್ಕೆ ಮೂರನ್ನು ಹೇಳುವಾಗ ಆಗಾಮಿ ಕರ್ಮ ಅಂತ ಹೇಳೋದನ್ನ ಹೇಗೆ ಹೇಳಬೇಕು? ನೀವು ಬದುಕಿರುವವರೆಗೂ ಉಸಿರಾಡುತ್ತೀರೋ, ಉಸಿರಾಡುತ್ತಿರುವವರೆಗೂ ಬದುಕಿರುತ್ತೀರೋ? ತರ್ಕ. ನಾನು ಉಸಿರಾಡುತ್ತಿದ್ದೇನೆ, ನಾನು ಸಾಯುವವರೆಗೂ ಉಸಿರಾಡುತ್ತಿರುತ್ತೇನೆ, ಏನದು? ಎರಡು ಸರಿ ಅಲ್ವಾ? ಎರಡು ಸರಿನೇ ತಾನೆ. ಅಂದಮೇಲೆ ನಾನು ಬದುಕಿರುವವರೆಗೂ ಉಸಿರಾಡುತ್ತಿರುತ್ತೇನೆ ಅನ್ನುವುದು ಕರ್ಮವೋ ಆಗಾಮಿ ಕರ್ಮ ಹೌದಲ್ವಾ? ನಾಳೆ ಬೆಳಗ್ಗೆ ತನಕ ರಾತ್ರಿ ನಾನು ಉಸಿರಾಡ್ತಾ ಇರ್ತೀನಿ, ಹೌದಾ? ಪುಣ್ಯಕ್ಕೆ ಭಯ ನಿಂತೋದ್ ರಾತ್ರಿ ಗೊತ್ತಿಲ್ಲ. ಆಗಾಮಿಯಿಂದ ಅರ್ಥ ಏನು ಅಂದರೆ, ಮುಂದೆ ನಾಳೆಗಳು ಬರುವ ನಾಳೆಗಳಲ್ಲಿ ನಾನು ತಿನ್ನುವ ಅನ್ನ, ಆಣು ಉಸಿರಾಡುವುದು, ಕಣ್ಣು ಬಿಟ್ಟು ನೋಡುವುದು, ಶಬ್ದ ಸ್ಪರ್ಶ ರೂಪರಸಗಂಧಗಳಲ್ಲಿ ಸ್ಪಂದನೆ ಇರುವುದು, ಇದೆಲ್ಲವೂ ಆಗಾಮಿ ಕರ್ಮವೇ. ಇದನ್ನೇ ಕರ್ಮ ಅಂತ ಹೇಳೋದು. ಎಲ್ಲಿಯವರೆಗೂ ಪ್ರಾಕೃತವಾಗಿ ನಿಮ್ಮ ಸ್ಪಂದನೆ, ನಿಮ್ಮ ಇಂದ್ರಿಯಗಳು ಸ್ಪಂದಿಸುತ್ತವೋ ಅದೆಲ್ಲವೂ ಕೂಡ ವಿಷಯಾರ್ಥವಾಗಿ ಇಂದ್ರಿಯಗಳು ಸ್ಪಂದನೆ ಮಾಡುವುದನ್ನು ಕರ್ಮ ಎಂದು ಕರೆಯುತ್ತಾರೆ. ಅದು ಮುಂದೆ ಮಾಡಬಹುದಾದದ್ದಾಗಿದ್ದರೆ ಅದನ್ನ ಆಗ ಆಗಾಮಿ ಎಂದು, ಈಗ ನಾವು ಮಾಡುತ್ತಿರುವುದಾದರೆ ಪ್ರಾರಬ್ಧವೆಂದು. ಪ್ರಾರಬ್ಧ ಅಂದರೆ ಅನುಭವಿಸ್ತಾ ಇರೋದು ಅಂತ ಅರ್ಥ. ಯಾರೂ ಹೇಳಿರಲ್ಲಪ್ಪ, ಅದು ಅಂಟ್ಕೊಂಡ್ಬಿಟ್ಟಿರ್ತೀನಿ, ಏನು ಮಾಡೋಕ್ಕಲ್ಲ ನೀವು ಅಂದರೆ ಬಂದೇ ಬರುತ್ತೆ. ಅದಕ್ಕೋಸ್ಕರನೇ ಮುಂದೆ ಎಲ್ಲವೂ ಕೂಡ ಎಲ್ಲದಕ್ಕೂ ಪ್ರಮಾಣಗಳನ್ನು ನೋಡುತ್ತಾ ಹೋಗಿ. ನಾಳೆ ಅನ್ನುವಾಗ ನಾನು ನನ್ನ ಶರೀರವು ಇರುವುದಾದರೆ ಆಗಾಮಿಯ ಖಚಿತತೆ ಇದೆ, ಇಲ್ಲರೂ ಇಲ್ಲ. ಆದರೆ ಬದುಕಿರುವಾಗಲೇ ಈ ಮೂರು ಭಗವದ್ಗೀತೆಯಲ್ಲೆಲ್ಲ ಕ್ಲಿಯರಾಗಿ ಬರುತ್ತೆ. ಅದು ಬಂದಾಗ ನಿಮ್ಗೆ ಕ್ಲಿಯರ್ ಆಗುತ್ತೆ ಪಾಠ ಅಂತ ಇಟ್ಕೊಳ್ಳಿ. ಈ ಆಗಾಮಿ ಸಂಚಿತ ಇದೆಲ್ಲವೂ ಕರ್ಮವೇ, ಯಾವುದೂ ಇರುವುದಿಲ್ಲ. ನಾವು ಅದಕ್ಕೆ ಒಂದು ನೇಮ್ ಕೊಟ್ಟಿದ್ದೀವಿ ಅಂತ ಹೇಳ್ತಾನೆ. ಉಪನಿಷತ್ತಲ್ಲೂ ಬರುತ್ತೆ, ವಿ ಕಾಲ್ ಇಟ್ ಆಸ್ ದಟ್. ಒಂದು ಪ್ರಪೋಸ್ಡ್ ಪ್ಲಾನಿಂಗ್ ಇದೆ, ಪ್ರಪೋಸಿಂಗ್ ಫೈಲ್ ಕಳಿಸಿದ್ದೀವಿ, ಒಂದು ಎಕ್ಸಿಕ್ಯೂಷನ್ ಆಗ್ತಾ ಇದೆ, ಇನ್ನೊಂದು ಆಲ್ರೆಡಿ ಎಕ್ಸಿಕ್ಯೂಟೆಡ್. ಆ ಎಕ್ಸಿಕ್ಯೂಟೆಡ್ ಡಾ ಮುಡ್ದೋಗಿರ್ಬೋದು, ಏನಾಗಿರ್ಬೋದು, ಬಟ್ ವಿ ಆರ್ ಎಕ್ಸಿಕ್ಯೂಟೆಡ್. ಮಾಡೋ ಫೈನ ಮಾಡಿದ್ವಿ, ಬಟ್ ಪರಿಣಾಮ ಗೊತ್ತಿಲ್ಲ, ಹೌದಲ್ವಾ? ಅದು ಪ್ರಾರಬ್ಧ ಹೊಡೆದೋಯ್ತು ಆ ಡ್ಯಾಮ್ ಮೊನ್ನೆ ಕಟ್ಟಿದ್ವ, ಆದರೆ ಪ್ಲಾನ್ ಚೆನ್ನಾಗಿ ಮಾಡಿದ್ವಿ, ಕರೆಕ್ಟಾನೆ? ಸೊ ಪ್ಲಾನಿಂಗು ಎಕ್ಸಿಕ್ಯೂಷನ್ನು ಮತ್ತು ಮುಂದೆ ಮಾಡಬೇಕಾದದ್ದು ಇಂದ ಎಕ್ಸಿಕ್ಯೂಟೆಡ್, ಎಕ್ಸಿಕ್ಯೂಟಿಂಗ್ ಆ್ಯಂಡ್ ಥಿಂಗ್ ಡೆವಲಪ್ಡ್, ಅಂಡರ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಅಂತ ಕರೀತೇವೆ. ಸಂಚಿತ ಹೇಗೆ ಹೋಗೋದು ಅಂದರೆ, ಈಗ ನಿಮಗೊಂದು ಯಾವುದೋ ಒಂದು ಇದು ಕೊಡ್ತಾರೆ ಅಂತ ಇಟ್ಕೊಳ್ಳಿ, ದಟ್ ಈಸ್ ಕಾಲ್ಡ್ ಗ್ಯಾರಂಟೀಡ್ ಥಿಂಗ್. ಯಾವುದೋ ಒಂದು ವಸ್ತು ಕೊಡ್ತೀರಿ, ಅದು ನಿಮಗೆ ಗ್ಯಾರಂಟಿ ಕೊಡ್ತೀರಿ ಅದಕ್ಕೆ ಇಷ್ಟು ವರ್ಷ ಅಂತ, ಹೌದಲ್ವಾ? ಮುಂಚೆನೇ ಹೊಟ್ಟೋಗೋದು, ಆಮೇಲೆ ಗೊತ್ತಿರೋ ಮ್ಯಾನುಫ್ಯಾಕ್ಚರಿಗೂ ಗೊತ್ತಿರೋದಿಲ್ಲ. ಸೊ ಅವನ ತೆಲುಗಡೆ ಒಂದು ಸ್ಟಾರ್ ಆಗ್ತಾನೆ. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದ್ರೆ ಮಾತ್ರ, ನಿಮ್ದೇ ಡಿಫೆಕ್ಟ್ ಆದರೆ ನಾವು ರೀಪ್ಲೇಸ್ಮೆಂಟು ಇಲ್ಲ, ಹೌದಲ್ವಾ? ಹಾಗೇನೆ ಸಂಚಿತ ಅನ್ನೋದು. ಸಂಚಿತ ಅನ್ನೋದು ಏನಂದ್ರೆ, ಕರ್ಮವನ್ನು ಮಾಡಿಬಿಟ್ಟಿದ್ದೇವೆ, ಫಲ ಬರುವುದಿಲ್ಲ, ಫಲ ಇನ್ನೂ ಬಂದಿಲ್ಲ, ಬರುವುದಕ್ಕೆ ಕಾಲ ಬೇಕು. ಉದಾಹರಣೆಗೆ ನೋಡಿ, ನಾವು ಎದುರುಗಡೆ ಯಾವುದೋ ಒಂದು ಪ್ರಾಣಿ ಇದೆ ಅಂತ, ಇದಕ್ಕೆ ರಾಮಾಯಣದಲ್ಲೇ ಉದಾಹರಣೆ ಇದೆ, ಒಂದು ಬಿಲ್ಲಿನಿಂದ ಬಾಣವನ್ನು ಬಿಟ್ಬಿಡ್ತೀವಿ, ಬಾಣ ಬಿಟ್ಟಾಗಿದೆ ಆದರೆ ಅದು ಗುರಿಯನ್ನು ತಲುಪಿಲ್ಲ, ಇಟ್ ಇಸ್ ಆನ್ ದ ವೇ, ಹೌದಲ್ವಾ? ಅದು ಹೋಗಿ ತಲುಪುವ ಹೊತ್ತಿಗೆ ಅದು ಎದ್ದು ನಿಂತ್ಕೊಳ್ಳುತ್ತೆ, ಅದೊಬ್ಬ ಮನುಷ್ಯ ಆಗಿರ್ತಾನೆ. ಪ್ರಾಣಿ ಇಟ್ಕೊಂಡು ಹೊಡೆದಿರ್ತಾನೆ, ಅದಲ್ಲಿ ಹೋಗೋ ಹೊತ್ತಿಗೆ ನೋಡ್ತಾನೆ ಪದೇ ಹಿಂದೆ ಅವನು ಎದ್ದು ನಿಂತ್ಕೋತಾನೆ. ಆವಾಗ ಆ ಬಾಣ ನೀವೇನು ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಬಾಣ ಬಿಟ್ಬಿಟ್ಟಿದ್ದೀರಿ, ಯು ಕೆನಾಟ್ ಟೇಕ್ ಇಟ್ ಬ್ಯಾಕ್. ಹೋಗೋ ನೀವು ತಲುಪತ್ತೆ, ತಲುಪಿದ ಮೇಲೆ ಗೊತ್ತಾಗುತ್ತೆ ಪ್ರಾಣಿ ಎಲ್ಲ ಮನುಷ್ಯ ಅಂತ. ಆವಾಗ ಏನಂತ, ಅದಕ್ಕೆ ಆ ತಗಲಕ್ಕತಕ್ಕಂಥ ಆಗುವಂಥ ಪಾಪವನ್ನು ನಾವು ಪಾಪ ಓಪನ್ನು ಅದರ ಫಲವನ್ನು ಈಗಲೇ ಅನುಭವಿಸ್ತೀವಲ್ಲ, ಅದಕ್ಕೆ ಸಂಚಿತ ಎಂದ ಹೆಸರು. ಅರ್ಥ ಆಯ್ತಾ? ಓಕೆ, ಅದರ ಸುಮ್ಮನೆ ಉದಾಹರಣೆಗಳು. ಮುಂದಕ್ಕೆ ನಿಮ್ಮ ನಿಮ್ಮ ಜೀವನದಲ್ಲಿ ನೀವೇನು ನೋಡ್ತಾ ಹೋಗ್ತೀರಾ, ಯಾವುದು ಪ್ರಾರಬ್ಧ ಅಲ್ವಾ, ಹೆಂಡತಿಯೋ, ದುಡ್ಡು ಸಾಲ ಮಾಡಿರುವುದೋ, ಮಕ್ಕಳೋ, ಮನೆಯೋ, ಮನೆಯ ಸಾಲವೋ, ವಾತಾವರಣವೋ, ಅಥವಾ ನಮಗೆ ಸಿಕ್ಕಿರೋ MLAಯೋ, ಕಾರ್ಪೊರೇಟರೋ, ಯಾವುದೋ ಒಂದು ಸಂಚಿತ ಕರ್ಮ ಫಲ ಕೊಡ್ತಾ ಇರುತ್ತೆ. ಅದನ್ನು ದೃಷ್ಟಿ ಕೇವಲ ಸಾಕ್ಷಿಯಿಂದ ನೋಡತಕ್ಕಂಥ ಭಾವವನ್ನು ಬೆಳೆಸಿಕೊಳ್ಳುವುದೇ ಮನುಷ್ಯನಿಗಿರುವ ಬುದ್ಧಿಯ ಪ್ರಜ್ಞಾಸ್ಥಿತಿ. ಬುದ್ಧಿಯ ಪ್ರಜ್ಞಾಸ್ತುತಿ ಎಂದರೆ ಬುದ್ಧಿಯ ಸೂಕ್ಷ್ಮತೆ ಎಂದರ್ಥ. ನೋಡಿ, ಅದು ಒಂದು ಒಳ್ಳೆ ಪ್ರಶ್ನೆ. ಬುದ್ಧಿಮಾಂದ್ಯರು ಅಂತ ಯಾರು ಕರೀತಾ ಇರೋದು? ನಾವು ತಾನೆ. ಅವನು ಬುದ್ಧಿಮಾಂದ್ಯನೋ ಅಲ್ಲವೋ ಎಂದು ಅವನಿಗೆ
ಗೊತ್ತಿಲ್ಲ. ಆದ್ದರಿಂದ ಅವನನ್ನು ತಿರ್ಯಜ್ಞಾನಿಗಳಲ್ಲಿ ಪಶು ಪ್ರಾಣಿಗಳಿಗಿರತಕ್ಕಂಥದ್ರಿಗೆ ಹೋಲಿಸುತ್ತಾರೆ ವೇದಾಂತದಲ್ಲಿ. ಅಂದರೆ ಅವನಿಗೆ ಯಾರೋ ಊಟ ಕೊಡ್ತಾರೆ, ಅವನು ಊಟ ಮಾಡ್ತಾರೆ, ನಾನು ಮಾಡ್ತಾ ಇರೋದು ಊಟ ಅಂತ ಅವನಿಗೆ ಗೊತ್ತಿಲ್ಲ. ಹಿ ವಿಲ್ ಬಿ ಪ್ರೊಟೆಕ್ಟೆಡ್ ಬೈ ಅದರ್ಸ್ ಹೂ ಯು ಥಿಂಕ್ ವೆರಿ ಇಂಟೆಲಿಜೆಂಟ್. ಅವನ್ದು ಹೇಗೆ ಅಂತ ಕೇಳಬೇಡಿ, ಯಾಕೆಂದರೆ ಆತ್ಮ ಅವನಲ್ಲಿರೋದು ಆತ್ಮವೇ. ಸೊ ಆತ್ಮ ಮೇಲೆ ಹೊದ್ದಿರತಕ್ಕಂಥ ಅದಕ್ಕೆ ಬುದ್ಧಿಮಾಂದ್ಯ ಇದೆ. ಅವನು ಊಟ ತಿಂಡಿ ಮಾಡ್ತಾನೆ, ನೀವು ಕೊಟ್ಟರೆ ಮಾಡ್ತಾನೆ, ಎಷ್ಟೋ ವರ್ಷ ಇರುತ್ತೆ ಆ ಶರೀರ ಹೊರಟೋಗುತ್ತೆ. ಇದು ಬೇರೆ ಯಾರು ಅವನನ್ನು ತಂದೆ ತಾಯಿಗಳೆಂದು ಸಾಕುತ್ತಾರೋ ಅವರಿಗೆ ಇರುವ ಪ್ರಾರಬ್ಧ ಕರ್ಮ ಹೊರತು ಅವನ ಪ್ರಾರಬ್ಧ ಕರ್ಮ ಆಗಿರುವುದಿಲ್ಲ. ಇದು ತತ್ವ ವಿಚಾರ. ಒಬ್ಬ ಹುಚ್ಚ ಇದ್ದಾನೆ ಅಂತ ಇಟ್ಕೊಳ್ಳಿ, ಹುಚ್ಚ ಅಂತ ಅವನಿಗೆ ಗೊತ್ತಿಲ್ಲ. ಹುಚ್ಚ ಅಂತ ಕರಿತಿರೋದು ಯಾರು? ಅದಕ್ಕೋಸ್ಕರ ಅನುಕಂಪ ತೋರಿಸ್ತಿರೋದು ಯಾರು? ಊಟ ತಿಂಡಿ ಹಾಕೋದು ಯಾರು? ಔಷಧಿ ಕೊಡೋರು ಯಾರು? ಕರ್ಮ ಯಾರದು? ಅವಂದ ನಿಮ್ದ? ವೆರಿ ಸಿಂಪಲ್. ಸೊ ಅನುಕಂಪಕ್ಕೆ ಒಳಗಾಗುವುದು ಬರೀ ಈ ಥರ ಬುದ್ಧಿಮಾಂದರು ಮಾತ್ರ ಅಲ್ಲ, ಪ್ರಕೃತಿ ನಮ್ಗೆ ಎಂಥ ಪಾಠ ಕೊಡುತ್ತೆ ನೋಡಿ. ಒಂದು ಮೊಲ ಇದೆ, ಒಂದು ಬೆಕ್ಕಿದೆ, ಒಂದು ನಾಯಿ ಇದೆ, ಒಂದು ಬುದ್ಧಿ ಇಲ್ಲದೆ ಇರತಕ್ಕಂಥ ಮನುಷ್ಯರಿದ್ದಾರೆ, ಪಕ್ಷಿಗಳಿದೆ, ಗಿಣಿಗಳಿದೆ, ಇದೆಲ್ಲವನ್ನ ನಿಜವಾಗಲೂ ಬುದ್ಧಿಮಾಂದ್ಯತೆ ಇಲ್ಲದೇ ಇರತಕ್ಕಂಥ ಬಹಿಬುದ್ಧವಂತ ಅಂತ ಅಂದುಕೊಂಡಿರತಕ್ಕಂಥ ಜಾಣರಾದ ಗುಂಪು ಮನುಷ್ಯ ಜನ್ಮರು ಅದೆಲ್ಲವನ್ನ ನೋಡತಕ್ಕದ್ದು, ಸಾಕತಕ್ಕದ್ದು, ಆಶ್ರಯವನ್ನು ಕೊಡತಕ್ಕದ್ದು. ಏಕೆಂದರೆ ಸರಿಯಾದ ಬುದ್ಧಿಯಲ್ಲಿ ಆತ್ಮಬುದ್ಧಿಯು ಬೆಳಗುತ್ತದೆ, ಆತ್ಮವು ಇರುತ್ತದೆ. ಹೌದಲ್ವಾ? ಸರಿಯಾದ ಬುದ್ಧಿ ಉಳ್ಳವನೇ ಅವನು. ಆ್ಯಕ್ಚುಯಲ್ ಆಗಿ ಈಗ ನಾವೆಲ್ಲ ಭಾಳ ಫೈನ್ ಆಗಿದ್ವಿ ಅಂತ ತಿಳ್ಕೊಂಡಿದ್ದೀವಲ್ಲ, ನಮಗೆಲ್ಲ ಗೊತ್ತು ಅಂತಿದ್ದೀವಲ್ಲ. ಈ ಪ್ರಪಂಚದಲ್ಲಿ, ಪ್ರಪಂಚದಲ್ಲಿ ಇದು ಬಿಟ್ಬಿಡಿ, ಇಡೀ ಪ್ರಪಂಚದಲ್ಲಿ ನಾನು ಕೇವಲ ಚೈತನ್ಯ ರೂಪಿಯಾಗಿರುವ ಆತ್ಮನು ಎಂದು ತಿಳಿದಿರುವ ಸಂಖ್ಯೆ ಎಷ್ಟು? ಪಡೆದನ ಜಾಸ್ತಿನ ತುಂಬ ಇದು, ಮಿಕ್ಕಿದೆಲ್ಲ ವ್ಯವಹಾರ. ಅದಕ್ಕೋಸ್ಕರ ಏನು ಮಾಡ್ತಾರೆ, ನೀವು ನೋಡೋರ ಹಾಗೆ ಹುಚ್ಚಂಗೆ ಸಹಾಯ ಮಾಡ್ತೀನಿ ಅಂತ ಅವನ ಹೆಸರಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಇವ್ನು ಮುಕ್ಕಾಲು ಹೊಡೆದು ಅವನಿಗೆ ಕಾಲು, ವ್ಯವಹಾರ ನೋಡ್ತೀರಿ. ಹೌದಲ್ವಾ? ಅದರಿಂದ ನಮಗೆ ಆತ್ಮಬುದ್ಧಿಗಳು ಅದೆಲ್ಲ ನಿರೀಕ್ಷೆ ಮಾಡೋದೇ ಇಲ್ಲ. ಹೌದಲ್ವಾ? ಯಾರಿಗೂ ಊಟ ಆಗ್ತಾನೆ ಮಾಡ್ತಾನೆ. ಇವತ್ತಿಗೂ ನಮ್ಮ ದೇಶದಲ್ಲಿ ಅದನ್ನು ನೋಡಿ, ಯಾರು ಮನೆ ಬಂದರೆ ನೀರು ಕೇಳಿದ್ರೆ ಊಟ ಕೇಳಿದ್ರೆ ಇಲ್ಲ ಅನ್ನೋದೇ ಇಲ್ಲ, ಏನಾದ್ರೂ ಒಂದು ಕೊಟ್ಟು ಕಳಿಸ್ತಿರ್ತಾರೆ. ಹುಚ್ಚನ ಅಲ್ಲದೇ ಇರುವವ್ರಿಗೆ ಕೊಡ್ತಾರೆ, ಭಿಕ್ಷುಕನ ಹುಚ್ಚ ಆಗಿಲ್ಲದ್ರು ಕೊಡ್ತಾರೆ. ಹೌದಲ್ವಾ? ಅಂದರೆ ಈ ಕೊಡುವ, ದಾನ ಮಾಡುವ, ಆ ದಾನದಿಂದ ಏನನ್ನು ನಿರೀಕ್ಷೆ ಮಾಡದೇ ಇರತಕ್ಕಂಥದ್ದು ನಮ್ಮ ಭಾರತೀಯ ಸ್ತ್ರೀ ಮಂಡಳಿಯಲ್ಲಿ ಭಾಳ ಇದೆ. ಎಷ್ಟೊಂದು ಸಂಸ್ಥೆಗಳಿದೆ, ಎಷ್ಟೊಂದು ದೇವಸ್ಥಾನಗಳಿದೆ, ಎಷ್ಟೋ ಜನದ ಊಟಗಳು ತಿಂಡಿಗಳನ್ನು ಹಾಗೆ ನಡೀತಾ ಇದೆ. ಅವ್ರ ತಮ್ಮ ಮನೆ ಮಠ ಇಲ್ಲ, ಆಸ್ತಿ ಇಲ್ಲ, ಅಪಾಸ್ತಿ ಇಲ್ಲ, ಅಪ್ಪ ಅಮ್ಮ ಇಲ್ಲ, ಏನೂ ಇಲ್ಲ, ನಡೀತಾನೆ ಇದೆ, ಇದೆಯಲ್ವಾ? ಅದರಿಂದ ನಾವು ಆತ್ಮಸ್ವರೂಪರು ಅಂತ ತಿಳ್ಕೊಂಡಿದ್ವಿ, ಯಾವ ಸಾಹಸಕ್ಕೂ ಹೋಗಲ್ಲ. ಹೌದಾ? ತಂಪಾಡಿ ತಾವೋ ಇರ್ತಾರೆ, ಯಾರು ತಮ್ಮ ಆಶ್ರಯಕ್ಕೆ ಬಂದರೆ ಓಕೆ, ಜ್ಞಾನವೇ ಊಟ ಕೊಡ್ತಾರೆ. ಅಕಸ್ಮಾತ್ ಊಟ, ಊಟ ಅನ್ನೋದು ಭಾಳ ಭಾಳ ತುಂಬ ಕೆಳಮಟ್ಟದ್ದು. ಒಂದು ತುತ್ತ ಅನ್ನ ಮೊಸರನ್ನ ಅದು ಇದು ಅನ್ನೋದು ಭಾಳ ಕೆಳಗಡೆ ಇದು, ಅದೆಲ್ಲ ಸಾಧನಕ್ಕೆ ಉಳ್ಬೇಕಾಗಿರತಕ್ಕಂಥದ್ದು. ಊಟ ಮಾಡದೇ ಇರೋನು ಜ್ಞಾನನೇ ಇಲ್ಲ, ಆ ಥರ ಹೇಳಾಗಿಲ್ಲ. ರಮಣ ಮಹರ್ಷಿಗಳು ಎಷ್ಟೋ ವರ್ಷ ಊಟ ಮಾಡಿರಲಿಲ್ಲ. ಈ ಶಂಕರರು, ಮಹಾರಾಮಜರು, ಮಧ್ವರು ಇವರೆಲ್ಲರೂ ಊಟ ಮಾಡಿದ್ರು ಇಲ್ಲ ನಮಗೆ ಗೊತ್ತಿಲ್ಲ. ಅವಾಗ ಎಲ್ಲಿತ್ತು ಪಿಜ್ಜಾ ಅದು ಇದು ಮೊಸರನ್ನ ಚಿತ್ರಾನ್ನ ಇದೆಲ್ಲ ಎಲ್ಲಿ ಎಲ್ಲ ಗೊತ್ತಿಲ್ಲ. ಮೋಸ್ಟ್ಲಿ ಇರಲಾರದು ಎಲ್ಲಿ ಏನಿತ್ತು ಹಾಗೆ. ಅಥವಾ ಅವರೆಲ್ಲರೂ ಎಷ್ಟು ಯೋಗ ಪುರುಷರಾಗಿದ್ರು ಅಂದರೆ ಓ ಹೊಟ್ಟೆ ತುಂಬಾಯ್ತು ಅಷ್ಟೇ, ನಮ್ಗೆ ಅದು ಇಲ್ಲಲ್ಲ. ಓ ಅಂದರೆ ಅದು ಇಲ್ಲ ಇದು ಇಲ್ಲ. ಅದೇ ನಾವು ಎಷ್ಟು ಕೆಳಗಡೆ ಇದ್ದೀವಿ ಲೆಕ್ಕ ಹಾಕೊಳ್ಳಿ. ಆತ್ಮ ಸಂಸ್ಕಾರ ಹೊಂದದೇ ಇರುವಾಗ, ಆ ನಿಜವಾಗಲೂ ಸಂಸ್ಕಾರ ಹೊಂದಿದ ಆತ್ಮಕ್ಕೆ ನಿಜವಾದ ಲೌಕಿಕದಲ್ಲಿರ್ತಕ್ಕಂಥ ಊಟ ತಿಂಡಿ ಬಟ್ಟೆ ಇದರ ಅವಶ್ಯಕತೆ ಇರುವುದಿಲ್ಲ. ಇರುವುದಿಲ್ಲ ಅಂದರೆ ಅವನಿಗೆ ಮಾತ್ರ ಗೊತ್ತಿರುತ್ತದು, ಅಥವಾ ಎಷ್ಟು ಬೇಕೋ ಅಷ್ಟಿರುತ್ತೆ, ಯಾಕೆಂದರೆ ಬೇರೆಯವ್ರು ನೋಡ್ತಾ ಇರ್ತಾರೆ ಅವನ್ನ. ಸೊ ಎಲ್ಲರೊಡನೆ ಒಂದಾಗಿದ್ದಾನೆ, ಎಲ್ಲರೊಳಗೆ ಒಂದಾಗು ಮುಂಕುತಿಮ್ಮ ಅಂತ ಏನಿದೆ ಅದು ದರ್ಶನ ಭಾಗ್ಯ ಇರಬೇಕು. ಅದು ಇದೆ, ನಿಮ್ಗೆಲ್ರಿಗೂ ಇದೆ, ಆದರೆ ಬೇರೆ ಬೇರೆ ರೀತಿ ದರ್ಶನ ಮಾಡ್ತಿರ್ಬೋದು ಅಷ್ಟೇ. ಅದು ನೋಡೋಣ ಹೇಗೆ ಅಂತ ಈ ಉಪನಿಷತ್ತನ್ನು ಮುಗಿಸುವ ಸಮಯದಲ್ಲಿ ಬೇರೆ ಮಾತಾಡ್ಬಿಟ್ವಿ. ಇದು ಜನ್ಮರಹಿತವಾದ ಆತ್ಮತತ್ವವು ಜಗತ್ ರೂಪದಿಂದ ನಿಜವಾಗಿ ಹುಟ್ಟುವುದು, ಆತನು ಅಜವಾದದ್ದು ಹುಟ್ಟುತ್ತದೆ ಎಂದು ಹೇಳುವುದಕ್ಕೆ ಆಗಲಾರದು, ಏಕೆಂದರೆ ಅದು ತನಗೆ ತಾನೇ ವಿರೋಧವಾಗುತ್ತದೆ. ಹಂಗಲ್ವಾ? ನೀವು ಓದ್ಕೊಂಡ್ರೆ ಮಸ್ತು ಗೊತ್ತಾಗ್ಬಿಡುತ್ತದೆ. ತನಗೆ ತಾನೇ ವಿರೋಧವಾಗುವುದು ಯಾವುದು ಇಲ್ಲಿ ಇರಲಾರದು. ಹೇಗೆಂದರೆ ಗಂಡ ಹೆಂಡತಿಯನ್ನ, ಹೆಂಡ ಗಂಡತಿಯನ್ನ, ತಂದೆ ತಾಯಿ ಮಕ್ಕಳನ್ನ, ಮಕ್ಕಳು ತಂದೆ ತಾಯಿಯನ್ನ, ಸಹೋದರರು ಸಹೋದರರನ್ನ ಒಪ್ಪುವ ಬಿಡುವ ಎರಡೂ ಕೂಡ ಅವರವರೇ ಮಾಡ್ತಿರ್ತಾರೆ. ವಿರೋಧಾಭಾಸ ಇರುತ್ತೋ ಇಲ್ವೋ? ನಮ್ಮ ಅಣ್ಣನ ಕಂಡ್ರೆ ನಂಗೆ ಆಗಲ್ಲ, ನಾನು ಅವನು ಚಿಕ್ಕ ವಯಸ್ಸಲ್ಲಿ ಹೇಗಿದ್ವಿ ಅಂದರೆ ಅಂತಾರೆ. ಯಾಕಿದ್ರೆ ಯಾಕೆ ಏನು ಅಂದರೆ ಒಂದು ನಿಮಿಷ ಬಿಡ್ತಿರಲಿಲ್ಲ ನಾನು ನಮ್ಮ ಬ್ರದರು. ಏನು ಮನೇಲಿ ಕೊಟ್ಟರು ನಾವಿಬ್ರು ಹಂಚ್ಕೊಂಡು ತಿಂತಾ ಇದ್ವಿ. ಹೊರಗಡೆ ಹೋದ್ರು ಹಣ್ಣು ತೊಗೊಂಡ್ರು ಅಷ್ಟೆ, ಏನಾದ್ರು ತೊಗೊಂಡ್ರು ಅಷ್ಟೆ, ಹಾಗೆ ಮಾಡ್ತಾ ಇದ್ವಿ. ಯಾಕೆ ಯಾಕೆ ಅಲ್ಲಿ ನಾನು ನನ್ನದು ಅನ್ನೋದು ಎಸ್ಟಾಬ್ಲಿಷ್ ಆಗಿರಲಿಲ್ಲ. ಸ್ವಲ್ಪ ದೊಡ್ಡವನಾಗಿ ಅಪ್ಪ ಅದು ಅಥವಾ ಅತ್ತೆಮ್ಮ ಒಂದು ಆಸ್ತಿ ಪಾಸ್ತಿ ಬಂದು ಅಂದ ತಕ್ಷಣನೇ ನಮ್ಮಣ್ಣ ಮೊದಲಿದ್ದಾಗಿಲ್ಲ ಬಿಡಿ. ಇವಾಗ ಏನು ಮಾಡಿದೆ?
ಅವರು ತಾತ ಮನೆ ಕಡೆಯಿಂದ ಬಂದಿದ್ದು ನಂಗೇನು ಕೊಡಲೇ ಇಲ್ಲ, ಅವನು ಹೆಂಡತಿ ಬಿಡ್ತಾಳ, ಏನೇನು ವ್ಯವಹಾರ, ವ್ಯವಹಾರದಲ್ಲೆಲ್ಲ ತಗಲುಪಿತನ ಇದೆಯೇ ಹೊರತು ವ್ಯವಹಾರವೇ ಜಾಸ್ತಿ ತುಂಬಿರುವಾಗ ನಾವು ಈ ಜೀವನ ವ್ಯಾಪಾರದಲ್ಲಿ ಆತ್ಮಕ್ಕೆ ಇಲ್ಲದ ವ್ಯಾಪಾರವನ್ನು ಕಲ್ಪಿಸುತ್ತೇವೆ. ಇದು ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಜೀವನ ವ್ಯಾಪಾರದಲ್ಲಿ ಆತ್ಮಕ್ಕೆ ಇಲ್ಲದ ವ್ಯಾಪಾರವನ್ನು ಕಲ್ಪಿಸ್ತುಬಿಟ್ಟು ನಾನು ತಮ್ಮ, ನಾನು ಅಣ್ಣ, ನಾನು ಒಳ್ಳೆಯವನು, ನಾನು ಕೆಟ್ಟವನು, ನಾನು ಹಂಚುವವನು, ದಾನ ಮಾಡುವವನು, ಶ್ರೇಷ್ಠನಾದವನು, ಅದ್ಯಾವುದು ಈ ವೇದಾಂತ ವಿಜ್ಞಾನಕ್ಕೆ ಯಾವುದು ಸಂಬಂಧ ಪಡುವುದಿಲ್ಲ. ಅದ್ಯಾವುದೇ ಜ್ಞಾನವು ನಿಮಗೆ ಈ ಬ್ರಹ್ಮಾತ್ಮೈಕ್ಯ ಭಾವವನ್ನು ತಿಳಿಸಿಕೊಡಲು ಶಕ್ತವಾಗುವುದಿಲ್ಲ, ಪ್ರಜ್ಞೆ ಆಗಲಾರದು. ನೋಡಿ ಅದಲ್ಲ, ಅದು ಜ್ಞಾಪಕ ಇಟ್ಕೋಬೇಕು. ಅದಕ್ಕೆ ಅದೆಲ್ಲ ಸಾಂಖ್ಯದಲ್ಲೆಲ್ಲ ಬರುತ್ತೆ ನೋಡಿ, ಸಂಖ್ಯದಲ್ಲೆಲ್ಲ ಹೇಳಿದ್ದೀನಿ ನಾನೆಲ್ಲನೂ ಅಲ್ವಾ. ವೀತರಾಗ ಭಯಕ್ರೋಧ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಆ ಪ್ರಜ್ಞೆ ನಾವು ಬರುವವರೆಗೂ, ಆ ಅವೇರ್ನೆಸ್ ಬರುವವರೆಗೂ ಲೋಕ ವ್ಯವಹಾರದನ್ನೇ ಅಧ್ಯಾತ್ಮಕ್ಕೆ ಹೊಂದಕ್ಕೆ ನೋಡ್ತಾ ಇರ್ತೀವಿ, ಹೊಂದುವುದಿಲ್ಲ, ನೋ ಇಂಪಾಸಿಬಲ್. ಅದರಿಂದ ಅದು ಆ ಬೆಳಕೆ ಸ್ವಯಂ ನೀವಾಗಿರುವಾಗ, ಆ ಬೆಳಕೆ ಜ್ಯೋತಿಯಾಗಿರುವಾಗ, ಆ ಜ್ಯೋತಿ ಆತ್ಮವಾಗಿರುವಾಗ, ಅದೇ ಪರಮಾತ್ಮನಾಗಿರುವಾಗ, ಅದರ ಪೂರ್ಣತೆಯನ್ನು ನೋಡುವುದಕ್ಕೆ ನಿಮ್ಮನ್ನು ನೀವು ಬೆಳಗಿಕೊಳ್ಳಬೇಕು, ತೊಡಗಿಕೊಳ್ಳಬೇಕು. ಹೌದಲ್ವ? ಸೂರ್ಯ ಪ್ರಕಟವಾದರೆ ಕಿರಣ, ಹೌದಾ? ಸೂರ್ಯನಾಗಿಯೇ ಇದ್ದರೆ ಒರಿಜಿನಲ್. ಆದರೆ ಸೂರ್ಯ ಅನ್ನತಕ್ಕಂಥದ್ದು ಯಾವಾಗಲೂ ಹುಟ್ಟುವುದು ಸಾಗುವುದು ಅಂತಿಲ್ಲ, ಹೌದಲ್ವ? ಕತ್ತಲೆಯಲ್ಲೂ ಸೂರ್ಯ ಸೂರ್ಯನೇ, ಬೆಳಕಿನಲ್ಲೂ ಸೂರ್ಯ ಸೂರ್ಯನೇ. ಅದು ನೀವೆಂದು ಗೊತ್ತಾಗುವ ತನಕ, ಅಂದರೆ ಜ್ಞಾನ ಸ್ವರೂಪಿಗಳಾದ ನೀವು, ಸತ್ಯವಾದ ಆತ್ಮಸ್ವರೂಪವಾದ ನಾವು ಅನ್ನತಕ್ಕಂಥದ್ದು ತತ್ವವೇ ಆಗಿದೆ ಎಂಬ ಪೂರ್ಣ ನಿರ್ಣಯ ಬರುವವರೆಗೂ ಈ ತೆಲಗಡೆ ಹೈಕೋರ್ಟು, ಸೆಷನ್ ಕೋರ್ಟು ಇದೆಲ್ಲ ಇರುತ್ತೆ ಅಲ್ವಾ ಮಂಜು? ಸುಪ್ರೀಂ ಕೋರ್ಟ್ ಕೊಟ್ಟೋಗ್ಬೇಕು ಅಲ್ವಾ, ಸುನಿಶ್ಚಯ. ಅಲ್ಲಿ ಹೋಗೋ ತನಕ ಇದೆಲ್ಲ ಇದ್ದೇ ಇರುತ್ತೆ. ಆದ್ದರಿಂದ ಆತನ ಮಾತಿಗೆ ಅರ್ಥವು ಹುಟ್ಟಿದ್ದೇ ಹುಟ್ಟುವುದು ಎಂದು ಆಗುತ್ತದೆ, ಮತ್ತು ಅದರಿಂದ ಹುಟ್ಟಿದ್ದರಿಂದಲೇ ಹುಟ್ಟುವುದು ಎಂದಾಗಿ ಅನವಸ್ಥೆಯಾಗುವುದು. ಆದ್ದರಿಂದ ಆತ್ಮತತ್ವವು ಜನ್ಮರಹಿತವಾದ ಒಂದೇ ಎಂದು ಸಿದ್ಧವಾಯಿತು. ನೋಡಿ, ಅಸ್ತವ್ಯಸ್ತವಾಗುವುದು, ಅದೇನು ಅರ್ಥ ಏನಾಗತ್ತದು? ಅನವಸ್ಥೆ. ಅನವಸ್ಥೆ ಹೇಗಾಗತ್ತೆ ನೋಡೋಣ. ಇವಾಗ ನೀವೆಲ್ಲ, ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳಿ. ಈ ಪಿಂಡಾಂಡವು, ಈ ಬ್ರಹ್ಮಾಂಡವು ಯಾವುದರಿಂದ ಆಗಿದೆ? ಪರಮಾತ್ಮನೇ ಸೃಷ್ಟಿ ಮಾಡ್ತಾನೆ ಅಂತ ಒಪ್ಕೊಳ್ಳೋಣಪ್ಪ, ಪಾಠ ಆಗಿದೆಯಲ್ಲ ನಮಗೆಲ್ಲ. ಓಕೆ, ಯಾವನೋ ಒಬ್ಬ ಸೃಷ್ಟಿಕರ್ತ ಅಂತ ಇದ್ದಾನೆ, ಸೃಷ್ಟಿಕರ್ತನಾದವು ಇದೆಲ್ಲವನ್ನು ಸೃಷ್ಟಿ ಮಾಡುತ್ತಾನೆ. ಎರಡನೇ ಪ್ರಶ್ನೆ, ಯಾವುದರಿಂದ ಸೃಷ್ಟಿ ಮಾಡುತ್ತಾನೆ? ಮೆಟೀರಿಯಲ್ ಬೇಕಲ್ಲ, ಮುನ್ನೆ ಈಗ ಯೋಚನೆ ಮಾಡೋಣ. ನಮ್ಮ ಭಾರತೀಯ ವೇದ ವಿಜ್ಞಾನಕ್ಕೂ ಬೇರೆದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಇಲ್ಲ ಇಲ್ಲ, ಅದೆಲ್ಲ ಬೇರೆ ಮೆಟೀರಿಯಲ್ ಇತ್ತು ತಗೊಂಬಿಟ್ಟು ಅವನು ಪಶು ಪಕ್ಷಿ ಅದು ನೀರು ಗುಡ್ಡ ಗಿಡ್ಡ ಇದನ್ನೆಲ್ಲ ಮಾಡ್ದ ಅಂತ ಒಂದು ವಾದ ಇದೆ. ಅದು ನಮ್ಮ ಭಾರತದಲ್ಲಿ ಇಲ್ಲವೇ ಇಲ್ಲ, ಅದಿರಲು ಕೂಡುದು. ಹಾಗೆ ಪರಮಾತ್ಮನು ತನಗಿಂತ ಭಿನ್ನವಾಗಿರುವ ಇನ್ನೊಂದು ಪದಾರ್ಥವನ್ನು ಬಳಸಿ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವುದಾದರೆ ಪದಾರ್ಥಗಳು ಇವನಿಗಿಂತ ಮೇಲಾಯಿತು, ಆದ್ದರಿಂದ ಇವನ ಬ್ರಹ್ಮಸ್ತವೇ ಹೋಗಿಬಿಟ್ಟಿತು ಹೊತ್ತಾನೆ. ಅದು ಒಪ್ಪುವುದಿಲ್ಲ ನಮ್ಮ ವೇದ, ಅದನ್ನ ಒಪ್ಪೋದಿಲ್ಲ. ಡಾರ್ವಿನ್ ವಾದನ ಒಪ್ಕೊಳ್ಳೋದಿಲ್ಲ ನಮ್ಮ ವೇದ, ಗೊತ್ತಾಯ್ತಾ? ಯಾಕೆ ಒತ್ಕೊಳ್ಳಲ್ಲ ಅಂದರೆ ಸತ್ಯಾನ ಮಾತ್ರ ಒಪ್ಕೊಳ್ಳುತ್ತೆ. ಹಾಗಾದರೆ ಭಗವಂತನ ಏನು ಮಾಡಿರಬಹುದು? ತಾನು ತನ್ನನ್ನೇ ಬೇರೆ ಬೇರೆ ರೀತಿಯಾಗಿ ಪ್ರಕಟ ಮಾಡಿಕೊಂಡ ಅಂತ ಹೇಳುತ್ತೆ. ಅದಕ್ಕೆ ಪ್ರಮಾಣ ಏನು ನಮಗೆ? ಬೀಜ ವೃಕ್ಷ ನ್ಯಾಯ, ಹೌದಲ್ವ? ಒಂದು ಬೀಜ ಹಾಕಿ ನಮಗೆ, ಆ ಬೀಜ ಹಾಕುವಾಗ ನಮಗೆ ಅದ್ರೊಳಗೆ ಏನಿದೆ ಗೊತ್ತಿಲ್ಲ, ಆದರೆ ಹಾಕಿದ ಮೇಲೆ ತೆಳಗಡೆ ಬೇರು ಬಂತು, ಮೇಲ್ಗಡೆ ಸಸಿ ಬಂತು, ಎಲೆಗಳು ಬಂದು, ಹಾಂ ಅಲ್ಲಿಂದ ದೊಡ್ಡದಾಗ ಮರವಾಯಿತು, ಕಾಂಡಗಳು ಬಂತು, ಅಲ್ಲೇನೋ ರಸ ಹೊಸರಿತ್ತು, ಮೇಲೆಲ್ಲ ಹೂವಾಯಿತು, ಕಾಯಾಯಿತು, ಹಣ್ಣಾಯಿತು, ಹಣ್ಣೊಳಗೆ ಮತ್ತೆ ಬೀಜಗಳು ಸಾವಿರಾರು ಹುಟ್ಟಿಕೊಂಡವು. ಅದೆಲ್ಲವೂ ಮೊದಲು ಬೀಜವು ಏಕವಾಗಿದ್ದಾಗ ಎಲ್ಲಿತ್ತು? ಅಂದ ಅರ್ಥ ಏನು ಅಂದರೆ ಎಲ್ಲವೂ ತಾನೇ ಆಗಿಬಿಟ್ಟಿತ್ತು ಬೀಜ, ಕರೆಕ್ಟ್? ಅದನ್ನು ಉದಾಹರಣೆ ಇಟ್ಕೊಂಡು ನಮ್ಮ ವೇದ ವೇದಾಂತವು ಇರುತಕ್ಕಂಥದ್ದು, ಬ್ರಹ್ಮವು ತನ್ನನ್ನೇ ತಾನು ಮಾಡಿಕೊಂಡಿದ್ದಾನೆ. ಇದಕ್ಕೆ ಸೆಂಟೆನ್ಸ್ ಏನು ವೇದಾಂತದಲ್ಲಿ ಏನು ಹೇಳ್ತಾರೆ ನೋಡಿದ್ರ? ಎಸ್, ಅದು ಶಾಂತ ಹೇಳ್ತಾ ಇದ್ದಾರೆ, ಅಭಿನ್ನ ನಿಮಿತ್ತ ಉಪಾಧಿ ಕಾರಣಂ. ಅಭಿನ್ನ ಅಂದ್ರೆ ಭಿನ್ನವಲ್ಲದೆ ಇರೋದು, ನಿಮಿತ್ತ ಕಾರಣವೂ ಅವನೇ, ಮತ್ತೆ ಕರ್ತ ಕಾರಣವು ಉಪಾಧಿ ಕಾರಣವು ಅವನೇ. ಅಂದರೆ ತಾನೇ ತನ್ನನ್ನು ಬೇರೆ ಬೇರೆ ಮಾಡಿಕೊಂಡು, ಇವಾಗ ಒಂದು ಗೋಧಿ ಹಿಟ್ಟಿನ ಇಷ್ಟು ಗಾತ್ರ ಉಂಡೆ ಇದೆ,
ಕಟ್ ಮಾಡಿದ್ರೆ ಒಂದೊಂದೊಂದೊಂದು ಬೇರೆ ಬೇರೆ ರೌಂಡ್ ಬೇರು ಬರುತ್ತೆ, ಚೌಕಡ್ ಬರುತ್ತೆ, ಏನೇನು ಬರುತ್ತೆ. ಮಕ್ಳಿಗೆ ಆಟ ಮಾಡ್ಸೋಕ್ಕೆ ಚಕ್ರ ಥರ ಕೂಡ ಹಿಂಗೆಲ್ಲ ಮಾಡಿ ಬಾಣ ಥರ ಮಾಡಿ ಅದನ್ನು ಕಾಲು ಮೇಲೆ ಹಾಕಿ ಕೊಟ್ಟರೆ ಅದೆಲ್ಲವೋ ಬೇರೆ ಬೇರೆನೋ ಒಂದೇನಾ? ಒಂದೇ ಹೌದಲ್ವಾ? ತನ್ನನ್ನೇ ತಾನು ಗೋಧಿಯು ಹಿಟ್ಟು ಮಾಡಿಕೊಂಡು ಹಿಟ್ಟು ಚಪಾತಿ ಮಾಡಿಕೊಂಡು ಬಾಯೊಳಗೆ ಹೋಗಿ ಜೀರ್ಣವಾಗಿ ಆಚೆ ಹೋಗುವ ತನಕೂ ಅದು ಬೇರೆ ಬೇರೆ ಪ್ರಾಕಾರಗಳಲ್ಲಿ ಕಾಣುತ್ತದೆ, ಹೋಗುತ್ತದೆ, ಇರುತ್ತದೆ, ಆದರೆ ಮಾತ್ರ ಅದು ಮಾತ್ರ ಏಕವಾಗಿರುತ್ತದೆ. ಇದು ಸಿದ್ಧಾಂತ. ಒಪ್ಪತ್ತಿರೋ ಇಲ್ವಾ? ಒಪ್ಕೊಳ್ಳದೆ ಬೇರೆ ಇದೇನೇ ಇಲ್ಲ. ಯಾಕೆಂದರೆ ನಮ್ಮ ಬುದ್ಧಿಮತ್ತವು ಕೂಡ ಅದನ್ನು ಹೊಂದಿಕೊಂಡಂತೆ ಇರುವುದರಿಂದ ಈಗ ಪಿಂಡಾಂಡವು ಬ್ರಹ್ಮಾಂಡವು ಇಂದ್ರಿಯಗಳು ವಿಷಯಗಳು ದೇಹ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇದೆಲ್ಲವೂ ಪರಮಾತ್ಮನ ವಿಸ್ತಾರವೇ. ಯತ್ನ ಮಾಡಿ. ಅದಕ್ಕೋಸ್ಕರನೇ ದೇಹಾತ್ಮಭಾವ ಪರಮಾತ್ಮಭಾವ ಮಹಾತ್ಮಭಾವ ಇದೆಲ್ಲ ಬೇರೆ ಬೇರೆ ಬೋಧನೆಗಾಗಿ ಹೇಳಿರತಕ್ಕಂಥ ಪದಗಳು ಎಂದು ಗಟ್ಟಿ ಮಾಡಿಕೊಳ್ಳಿ. ಯು ನೀಡ್ ನಾಟ್ ಔಟ್ ಆಫ್ ಕ್ವಶನ್ ಎನಿ ಬಾಡಿ. ಯು ಕ್ಯಾನ್ ಕ್ವಶನ್ ಯುವರ್ ಸೆಲ್ಫ್ ಮೋರ್ ದೆನ್ 1,00,000 ಟೈಮ್. ದಿ ಸೇಮ್ ಆನ್ಸರ್ ವಿಲ್ ಕಮ್. ಹೌದಲ್ವಾ? ಆನ್ಸರ್ ಈಸ್ ಒನ್, ಸೊ ದೇರ್ ಇಸ್ ನೋ ಕ್ವಶನ್. ಕ್ವಶನ್ನೇ ಇಲ್ಲ. ಅದು ನಿಮ್ಗೆ ಗೊತ್ತಾಗೋತ್ಗೆ ಉಪನಿಷತ್ತುಗಳು ಸುಮಾರು ಮುಗಿದಿರುತ್ತೆ, ಅಥವಾ ನೀವೇ ಬೇಡ ಬರ್ತೀವಿ ಸರ್ ಸಾಕು ಅಂತ ಹೊರಟೋಗ್ತೀವಿ. ಎರಡರಲ್ಲೊಂದು ಆಗಿರುತ್ತೆ. ಮುಂದಕ್ಕೆ ಏನು ಹೇಳ್ತಾರೆ ನೋಡಿ, ಮುಂದಿನ ಮಂತ್ರ ಇದೆ ನೋಡಿ. ಅಸತೋ ಮಾಯಯ ಜನ್ಮ ತತ್ವತೋ ನೈವ ಯುಜ್ಯತೆ ವಂದ್ಯಾ ಪುತ್ರೋ ನ ತತ್ವೇನ ವಂದ್ಯಾ ಪುತ್ರೋ ನ ತತ್ವೇನ ಮಾಯಯ ವಾಪಿ ಜಾಯತೆ ಮಾಯಯ ವಾಪಿ ಜಾಯತೆ. ಈ ಶ್ಲೋಕಗಳಲ್ಲಿ ಏನ್ ಚೆನ್ನಾಗಿದೆ ನೋಡಿ. ಆ ಕ್ರೀಮ್ ಇವೆಲ್ಲ ಕ್ರೀಮ್ ಭಾಗ. ಅಸತ್ತಿಗೆ ಮಾಯೆಯಿಂದ ಅಥವಾ ತತ್ವದಿಂದ ಜನ್ಮವು ಹೊಂದುವುದೇ ಇಲ್ಲ. ಬಂಜೆಯ ಮಗನು ತತ್ವದಿಂದಲಾಗಲಿ ಮಾಯೆಯಿಂದಲಾಗಲಿ ಹುಟ್ಟುವುದಿಲ್ಲ. ನೋಡಿ, ಬಂಜೆಯ ಮಗನು ಈ ದೇಶದ ಪ್ರಧಾನಿಯಾದನೋ ಅಂತ ವಾಕ್ಯ ಬೇಕಾದ್ರೆ ನೀವು ಬರ್ಕೊಂಡ್ಬಿಡ್ಬೋದು. ನಿಜವೋ? ಬಂಜೆಯ ಮಗನು ಮಗನು ಮುಂದೆ ಬಂದು ನಮಗೆಲ್ಲರಿಗೂ ಪ್ರವಚನವನ್ನು ಮಾಡುತ್ತಾನೆ ಹೇಳ್ಬೋದು. ಆದರೆ ವಾಸ್ತವದಲ್ಲಿ ಏನು ಸುಮ್ಮನೆ ತಪ್ಪಾಗಿ ಹೇಳ್ತೀನಿ ಅಂದ್ರು ಅದು ತಪ್ಪೇ. ನಿಜವಾಗಿದೆ ಅದು ಕಣೆಯಾದ ತಪ್ಪು. ಯಾಕೆ? ಬಂಜೆಗೆ ಸಂತಾನ ಇಲ್ವಲ್ಲ, ಅರ್ಥ ಆಯ್ತಲ್ಲ. ಆದ್ದರಿಂದ ಅಸತ್ತಿನಿಂದ ಎಲ್ಲೋ ಆಗಿದೆ, ಇಲ್ಲದೆ ಇರುವುದರಿಂದ ಇರುವುದು ಬರುತ್ತಿದೆ ಎಂದು ಹೇಳಿದರೆ ನಗು ಬರುತ್ತದೆ. ನಗು ಬರಬೇಕು ಯಾರಿಗೆ? ಬ್ರಹ್ಮಜ್ಞಾನಿ ಆದರೆ. ಅದಲ್ವಾ? ಮಲದ ಕೊಂಬು, ಬಂಜೆಯ ಮಗ, ಇದೆಲ್ಲವೂ ಉಪನಿಷತ್ತಿನ ಉದಾಹರಣೆಗಳು. ಹಾಗಾಗಿ ಅಲ್ಲಲ್ಲೇ ಕೊಡ್ತಾ ಇರ್ತಾರೆ. ಅರ್ಥ ಆಯ್ತಲ್ಲ ನಿಮ್ಗೆ? ಆದ್ದರಿಂದ ಅಸತ್ ಇಲ್ಲದೇ ಇರುವುದರಿಂದ ಈ ಸೃಷ್ಟಿಸ್ಥಿತಿಲೇ ಆಗಿಲ್ಲ ಅಲ್ವಾ? ಇರುವುದರಿಂದಲೂ ಇದೆಲ್ಲವೂ ಕೂಡ ಸೃಷ್ಟಿಸ್ಥಿತಿ ಆಗಿಲ್ಲ. ಆದಂತೆ ಕಾಣುತ್ತದೆ, ವಾಸ್ತವದಲ್ಲಿ ಇದೆಲ್ಲವೂ ಕೂಡ ಸ್ವಪ್ನದಂತೆ ಇದೆ. ಸಿ, ಸ್ವಪ್ನದಂತೆ ಇದೆ ಅಂತ ನಮ್ಗೆ ಗೊತ್ತಾಗ್ಬೇಕಾದ್ರೆ ಎಷ್ಟು ಕಷ್ಟ ನೋಡಿ. ಯಾಕೆ ಅಂದರೆ ಈ ಸ್ವಪ್ನವು ಈ ಜೀವವು ಬೇರೆ ಬೇರೆ ಶರೀರಗಳಲ್ಲಿ ಯೋಗ್ಯತೆಗೆ ತಕ್ಕಂತೆ ಆಗಂತೆ ಆಗಾಗ್ಗೆ ಕಂಡಿರುವ ನಿದರ್ಶನಗಳು ಅದಕ್ಕಿದೆ. ಆದರೆ ಇದು ಸತ್ಯವೇ ಅಸತ್ಯವೇ ಮೃತವೇ ಅನೃತವೇ ಮಿಥ್ಯವೇ? ನೋಡಿ, ಇಷ್ಟೆಲ್ಲ ಭಾಷೆಗಳನ್ನು ಬಳಸ್ತೀನಿ ನಾನು, ಇವಾಗ ಬಳಸ್ತಾ ಇದ್ದೀನಿ ಅಂತ ನನಗೆ ಗಾತ್ರ ಆಗಬೇಕಾದ್ರೆ ಮಾನವ ಜನ್ಮದಲ್ಲಿ ತುಲನೆ ಮಾಡಬೇಕು. ಯು ಹ್ಯಾವ್ ಟು ಬ್ಯಾಲೆನ್ಸ್ ಯುವರ್ ಮೈಂಡ್ ಅಲ್ವಾ? ಸಮತ್ವಂ ಯೋಗ ಮುಚ್ಚತೆ. ಅದಿದ್ದಾಗ ನಮ್ಗೆ ಏನು ಪ್ರಾಪ್ತಿ ಅಂತ ಗೊತ್ತಾಗುತ್ತೆ. ಸಮನಾಗಿ ನೋಡುವಾಗ ನಿಮಗೆ ಇಲ್ಲಿ ಹುಟ್ಟಾಗಲಿ ಸಾವಾಗಲಿ ಬದುಕಾಗಲಿ ಶರೀರವಾಗಲಿ ಕಷ್ಟ ಸುಖಗಳಾಗಲಿ ಇದೆಲ್ಲವೂ ಕೂಡ ಹೇಗಿರುತ್ತೆ? ಕನಸಿನಂತೆ. ಆದ್ರೆ ಏನ್ ಸರ್ ನೀವು ಹೇಳ್ಬಿಟ್ರಿ, ಇಲ್ಲಿ ಕೈ ಕುಯ್ಕೊಂಡು ರಕ್ತ ಬರ್ತಾ ಇರುತ್ತೆ, ಕಾಣ್ತಾ ಇದೆ, ಇದನ್ನ ಇಲ್ಲ ಅಂತೀರ? ಇದೆ, ಖಂಡಿತವಾಗ್ಲೂ ಇದೆ, ವ್ಯಾವಹಾರಿಕವಾಗಿ ಸತ್ಯ ಅದು. ಆದ್ರೆ ತಮಾಷೆ ಅಂದ್ರೆ ಇದು ಯಾವಾಗಲೂ ಇರುವುದಾದ್ರೆ ಹೋಗ್ಲೇಬಾರ್ದಲ್ಲ. ಗಾಯ ಅಯಿಂಟ್ಮೆಂಟ್ ಹಚ್ಚಿದ ತಕ್ಷಣ ಒಂದ್ ದಿವಸ ಆದ್ಮೇಲೆ ಅಯ್ಯೋ ಗಾಯ ಇತ್ತು ಅನ್ನೋದೇ ಕಾಣ್ತಾ ಇಲ್ವಲ್ರಿ? ಗಂಡ ಹೆಂಡತಿ ಖುಷಿಯೋ ಖುಷಿ, ಎಷ್ಟು ಚೆನ್ನಾಗಿದೆ ಅಂತ. ಮಾನೇ ಸಹ ಹೆಂಡತಿ ಹೇಗಿದ್ದು ನಿಮ್ಗೆ ವಾಸಿ ಆಗುತ್ತಲ್ಲ, ಬಿಡಿ ಲೇಟ್ ಹಾಕ್ಬಿಡ್ತಾರ ಅಲ್ವಾ? ಇದೆಲ್ಲ ವ್ಯಾವಹಾರಿಕ. ವ್ಯವಹಾರಕ್ಕೆ ಮನುಷ್ಯ ಮಾಡಿಕೊಂಡಿರುವ ಮೂಢ ಅಸಂಗತ ವಿಡಂಬಡನೆ ಒಡಂಬಡಿಕೆ ಅಂತ ನಾನು ಬೇಕಾದ್ರೆ ಹೇಳ್ಬೋದು. ನೀವು ನಿಮ್ಮ ಕ್ಲಾಸಲ್ಲಿ ಬಳಸ್ಬೋದು ಆ ಪದಗಳನ್ನ ಅಲ್ವಾ? ಫ್ರೆಂಡ್ಲಿ ಮುಂದಕ್ಕೆ ಭಾಷಾರ್ಥ. ಅಸದ್ವಾದಿಗಳ ಮತದಲ್ಲಿ ಇಲ್ಲದಿರುವ ಭಾವವು ಹುಟ್ಟುತ್ತದೆ ಎಂಬುದು ಮಾಯೆಯಿಂದಲಾಗಲಿ ನಿಜವಾಗಿ ಆಗಲಿ ಹೇಗೂ ಹೊಂದಲಾರದು. ಇಲ್ಲಿ ಅಸತ್ಕಾರ್ಯವಾದಿಗಳಾದ ವೈಶೇಷಿಕರನ್ನು ಶೂನ್ಯವಾದಿಗಳನ್ನು ಸೇರಿಸಿ ಖಂಡಿಸಿದೆ ಎಂದು ಭಾವಿಸಿದೆ. ಖಂಡನೆಗೋಸ್ಕರವಾಗಿ ಈ ಮಂತ್ರಗಳು ಬಂದಿವೆ ಹೊರತು ಸತ್ಯದ ಜ್ಞಾನದ ಅನ್ವೇಷಣೆಯಲ್ಲ. ಹೌದಲ್ವಾ? ಸತ್ಯ ಎಂಬುದೇನು ಅಂದ್ರೆ ನೀವು ಇದ್ದೀರಿ, ನೀವು ಇದ್ದೀರಿ ಮತ್ತು ನೀವು ಇರುತ್ತೀರಿ. ಹೌದಲ್ವಾ?
ಅಸ್ಥಿ ಕಶ್ಚಿತ್ ಸ್ವಯಂ ತಿಷ್ಠತಿ, ಅಹಂ ಪ್ರತ್ಯಯ ಲಂಬನ ಎಲ್ಲ ಕಾಲದಲ್ಲೂ ಇರತಕ್ಕಂಥದ್ದು. ಸೊ ಕರ್ಮಯೋಗ ಅಲ್ಲಿ ಮಾಡುವಾಗ ಮುಂದೆ ಅದನ್ನ ಪ್ರಸ್ತಾವನೆಯಲ್ಲಿ ಸ್ವಲ್ಪ ವಿಸ್ತಾರದಲ್ಲಿ ಮಾಡೋಣ ಅಂತಿದ್ದೀನಿ. ಈ ಭಾಗ ಅಲ್ಲಿ ಬರುತ್ತೆ. ಅವಾಗಲೂ ಕೂಡ ಬುಧವಾರ ತಪ್ಪದೆ ನೀವು ಕೇಳಿದ್ರೆ ಮೋಸ್ಟ್ಲಿ ನಿಮ್ಗೆ ಕನ್ಫರ್ಮ್ ಆಗ್ಬಿಡುತ್ತೆ. ಏನಂತ, ನಮ್ಮ ತಿಳುವಳಿಕೆಯು ನಮ್ಮನ್ನು ಎಲ್ಲಿಯವರೆಗೆ ಒಯ್ಯುತ್ತದೆ ಅದಲ್ವೋ. ಯಾವಾಗಲೂ ಅಷ್ಟೇ, ನಮಗೆ ಬರುವ ಅಲೆಯು ನಮಗೆ ಭೀತಿಯನ್ನು ತರುತ್ತದೆ ಅದಲ್ವಾ. ಅದೇ ಅಲೆಯು ಸ್ವಲ್ಪ ತಂದು ತಾನೇ ಹಿಂದಕ್ಕೆ ಹೋಗ್ತಾ ಇರುತ್ತೆ ಅಲ್ವಾ. ಬರುವ ಅಲೆಯು ತಂದಷ್ಟು ಭೀತಿಯ ತೀವ್ರತೆ ಹೋಗುವ ಅಲೆಗೆ ನಮಗೆ ಅಭಯ ಕೊಡುವಷ್ಟು ಶಕ್ತಿ ಇರೋದಿಲ್ಲ. ಯಾಕೆ ಅಂದರೆ ನಮಗೆಲ್ಲ ಬುದ್ಧಿ ಇದೆ, ಮತ್ತೆ ಬರುವ ಸಂಭವ ಇದೆ ಅದಲ್ವಾ. ಯಾವಾಗಲೂ ಅಲೆ ಹಾಗೇನೆ, ಅಲೆ ಹಾಗೆ ಹುಟ್ಟು ಸಾವು ಶರೀರ ಇದೆಲ್ಲವೂ ನಮಗೆ ಖಚಿತ ಆಗಬೇಕಾದ್ರೆ ಏನು ಮಾಡಬೇಕು, ನಿದರ್ಶನಗಳು ನೋಡ್ತಾ ಹೋಗಬೇಕು. ಅಂದರೆ ಇನ್ಮುಂದೆ ನಿಮಗೆ ಈ ಪ್ರಾಪ್ತಿ ಅನ್ನುವುದು ಸಾಕ್ಷಿ ರೂಪದಲ್ಲಿ ನಿಲ್ಲುತ್ತದೆ. ಪ್ರಿಯ ಮಿತ್ರರೇ, ಮುಂದಿನ ಭಾಗಗಳಲ್ಲೂ ಕೂಡ ಸಾಕ್ಷಿ ರೂಪದಲ್ಲಿ ಇರುತ್ತದೆ. ಯು ಹ್ಯಾವ್ ಟು ವಿಟ್ನೆಸ್ ಎವ್ರಿಥಿಂಗ್. ಒಂದು ಹುಟ್ಟಿದು ಒಂದು ಮಾಡ್ತು, ನನಗೂ ವಿ ಆರ್ ನಾಟ್ ಕನ್ಸರ್ನ್ ವಿತ್ ಎನಿಥಿಂಗ್ ಆಫ್ ದಿಸ್ ವರ್ಲ್ಡ್. ವ್ಯವಹಾರ ಈಗ ಏನೂ ಇರೋದಿಲ್ಲ ಹೌದಲ್ವಾ. ಅದು ಮೋಹಚಾರಿತವಾದ್ದರಿಂದ ನಾವು ಕನ್ಸರ್ನ್ ಏನು ಅಂತ ಅನ್ಕೋತೀವಿ. ಇಲ್ಲ, ನಾವು ನಿಮಿತ್ತ ಮಾತ್ರ. ಸೊ ನಾವು ಮಾಡುವ ಕಾರ್ಯವು ಕೂಡ ನಿಮಿತ್ತವಾಗಿರಬೇಕು. ಹೌದಾ, ಯುದ್ಧ ಮಾಡುವಾಗ ಅರ್ಜುನನಿಗೆ ಕೃಷ್ಣ ಏನು ಹೇಳ್ತಾನೆ, ನೀನು ನಿಮಿತ್ತವಾಗಿರು, ಎಲ್ಲ ನಾನೇ ಮಾಡೋದು, ನೀನೇನಲ್ಲ, ನೀನು ನಿಮಿತ್ತವಾಗಿರು. ಅಂದರೆ ನಿಮಿತ್ತವಾಗಿರುವಷ್ಟು ಮಾತ್ರ 1%ಗಿಂತ ಕಡಿಮೆ ಪುರುಷಾರ್ಥ ಮನುಪನಿಷದ್ದು ಇರುತ್ತದೆ. ಅದರೊಳಗಡೆ ಕೀರ್ತಿ ಗೀರ್ತಿ ಎಷ್ಟೊಂದು ಬಂದ್ಬಿಡುತ್ತೆ ನೋಡಿ ಅಲ್ಲ. ನಾನು ಮಾಡಿದೆ, ನನ್ನದು ಇದು, ನಾನಿಲ್ಲದೆ ಇದ್ರೆ ಮುಂದಿನ ಜನಾಂಗ ಹೀಗಿರುತ್ತೆ, ಮುಂದಿನ ಸಂತತಿಯವ್ರು ಹಿಟ್ಟಿಲ್ದಾಗ ಆಗ್ತಾರೆ, ಮನೆ ಮಠ ಮಾಡಿಡಬೇಕು. ಎಷ್ಟು ಮಾಡ್ತೀರಿ, ಎಷ್ಟು ಕೋಟಿ ಮಾಡ್ತೀರಿ, ಯಾರಿಗೋಸ್ಕರ ಮಾಡ್ತೀವಿ ಹೌದಲ್ವ. ನಮ್ಮದೇ ಮುಂದಿನ ಸಂತಾನ, ಈಗ ಎದುಕುಲ ಏನಾಯ್ತು ಮುಂದಕ್ಕೆ ನೋಡಿ, ಇದು ಸಾಕ್ಷಿ ಅಂತ ನೋಡ್ಬೇಕು ತಾನೆ. ಕೌರವರು ಎಷ್ಟೊಂದು ಸಂಖ್ಯೆಯಲ್ಲಿ, ಪಾಂಡವರು ಎಷ್ಟೊಂದು ಕಡಿಮೆಯಲ್ಲಿ, ದೃಷ್ಟಿ ನೀವು ಸಾಕ್ಷಿ ಅಂತ ನೋಡಿ ಏನಾಯ್ತು. ಎಲ್ಲವೂ ಎಲ್ಲವೂ ಒಂದು ದಿವಸ ಕೊನೆಗೊಂಡಿತ್ತು. ಕಾಲದಲ್ಲಿ ಎಲ್ಲವೂ ಗತವಾಗಿ ಬಿಡುತ್ತದೆ ಅಂತ ಜ್ಞಾನ ಬಂದು ಬಿಟ್ಟರೆ ಕಾಲದಲ್ಲಿ ಗತವಾಗುವ ಯಾವುದು ನಮ್ಮ ಕಣ್ಣೆದುರಿಗೆ ಆಗುತ್ತಿದ್ದರೂ ನಮಗೆ ಇದು ಆಗತಕ್ಕಂಥದ್ದೇ ಎಂಬುದು ಬೇಸರ ಇರಬಹುದು. ವ್ಯವಹಾರಿಕ ಸತ್ಯ ಅದು ಅಲ್ವಾ. ಇಲ್ಲೇದು ನನ್ನ ಗತಿ ಏನಪ್ಪ ಅನ್ನೋ ಮನಸ್ಸಿಗೆ ಒಂಥರ ನಿರುತ್ಸಾಹ ಬರಬಹುದು, ಬದುಕಿನಲ್ಲಿ ಕಲ್ಕೋಬಹುದು. ಆದರೆ ಜ್ಞಾನದಿಂದ ಯಾವಾಗಲೂ ಕಳೆ ಉಂಟಾಗಬೇಕು ಅಲ್ವಾ. ಕಳೆ ಅಂದರೆ ಮಕ್ಕದಲ್ಲಿ ಕಳೆ ಬರಬೇಕು, ಕಳೆ ಉಂಟಾಗಬಾರದು. ಅನ್ವಾಂಟೆಡ್ ಥಿಂಗ್ಸ್ ಯು ಶುಡ್ ನಾಟ್ ಗ್ರೋ ಇನ್ ಯುವರ್ ಲೈಫ್. ದಟ್ ಇಸ್ ಹೌ ಇಟ್ ಗೋಸ್ ಮುಂದಕ್ಕೆ. ಏಕೆಂದರೆ ಅದು ಎಲ್ಲಿಯೂ ಕಂಡು ಬರುವುದಿಲ್ಲ. ಬಂಜೆಯ ಮಗನು ಮಾಯೆಯಿಂದಲಾಗಲಿ ನಿಜವಾಗಿ ಆಗಲಿ ಹುಟ್ಟುವುದೇ ಇಲ್ಲ. ಆದ್ದರಿಂದ ಇಲ್ಲಿ ಅಸದ್ಭಾವವು ದೂರವಾಗಿಯೇ ಅಯುಕ್ತವಾಗಿರುತ್ತದೆ ಎಂದು ಅರ್ಥ. ಅಯುಕ್ತವಾಗಿರುತ್ತದೆ ಅನ್ನೋದಕ್ಕೆ ನೀವು ಅಯೋಗಯುಕ್ತವಾಗಿರುತ್ತದೆ ಅಂದ್ರೆ ಸಮತ್ವ ಇಲ್ಲ ಅದ್ರೊಳಗೆ ಅಂತ ಅರ್ಥ. ಯುಕ್ತ ಅಂದ್ರೆ ಎಲ್ಲೆಲ್ಲಿ ಯುಕ್ತ ಅಂತ ಪದ ಬರುತ್ತೋ, ಯಾವುದೇ ಕಾದಂಬರಿ ಯಾವ್ದಾದ್ರು ತಗೊಳ್ಳಿ, ಯೋಗಯುಕ್ತ ಸೇರಿಸ್ಕೋಬೇಕು. ಆ ಇದ್ರೆ ಅಯುಕ್ತ ಅಂದ್ರೆ ಅಯೋಗಯುಕ್ತ ಅಂದ್ರೆ ಅಲ್ಲಿ ಸಮತ್ವ ಇಲ್ಲದೇ ಇರುವುದರಿಂದ ಹೊಂದುವುದಿಲ್ಲ. ಎಲ್ಲಿ ಯೋಗ ಇಲ್ಲವೋ ಅಲ್ಲಿ ಯಾವುದೇ ರೀತಿಯಾದ ಕೌಶಲವಾಗಲಿ, ಸಂತುಷ್ಟವಾಗಲಿ, ದುಃಖವಾಗಲಿ, ಪ್ರಾಪ್ತಿಯಾಗಲಿ ಎಂದಿಗೂ ಇರಲಾರದು. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಎಲ್ಲದಕ್ಕೂ ಯೋಗ ಇರೋದು ಅಲ್ಲ. ಕರ್ಮಯೋಗದಿಂದ ಮೊದಲ ಷಟ್ಕದಲ್ಲಿ ಇರುವುದೆಲ್ಲವೋ ಕೌಶಲ ಎಂಬ ದೃಷ್ಟಿಯಿಂದ ಬೆಳೆದಿರೋದು ಹೌದಲ್ವೋ. ಭಕ್ತಿ ಯೋಗದಿಂದ ಆಚೆಗೆ ಇರುವುದೆಲ್ಲವೋ ಪ್ರಾಪ್ತಿ ಎಂಬ ಅರ್ಥದಿಂದ ಅದನ್ನು ಬಿಂಬಿಸಬೇಕು, ಅರ್ಥೈಸಿಕೊಳ್ಳಬೇಕು. ಆ ಅರ್ಥ ಆ ಭಾವ ಇಲ್ಲದೆ ಇದ್ರೆ ನೀವು ಪರವಶವಾಗಲಾರಿರಿ ಹೌದಲ್ವೋ. ವಶ ಅಂದರೆ ಮುಳುಗೋಗೋದು ಅರ್ಥ ಅಲ್ಲ, ವಶ ಅಂದರೆ ಅದರಲ್ಲೇ ಇದ್ದು ಬಿಡು, ಅದೇ ಆಗಿಬಿಡುವುದು. ಅರ್ಥ ಆಯ್ತಲ್ಲ. ಹ್ಞೂ, ಅಷ್ಟು ಸುಲಭ ಏನಲ್ಲ, ಅಥವಾ ಈಗಲೇ ತಕ್ಷಣ ಆಗ್ಬಿಡು ಆ ಥರ ಏನಲ್ಲ. ಎಲ್ಲವನ್ನ ನೋಡುತ್ತಾ ನೋಡುತ್ತಾ ಯಾವ ಕಾಲದಲ್ಲಿ ಹಾಗೆ ಹಾಗೆ ಇರತಕ್ಕಂಥ ಭಾವ ಏನಿದೆ ಅದು ಬೆಳೆಸ್ಕೋಬೇಕು. ಸೊ ಸಮತ್ವಂ ಯೋಗಮುಚ್ಚತೆ, ಯೋಗಂ ಏಕಯುಕ್ತತೆ, ಏಕಂ ಬ್ರಹ್ಮ ಅದಲ್ವೋ. ಸೊ ಆ ತತ್ವಕ್ಕೆ ಹೋಗುವಾಗ ಇದೆಲ್ಲವೂ ಕೂಡ ಯಾವ್ಯಾವುದು ನಮಗೆ ಭಕ್ತಿ ಇದೆ, ಯಾವ್ಯಾವುದು ಕರ್ಮ ಯೋಗ ಇದೆ, ಯಾವ್ಯಾವುದು ಯೋಗ ಇದೆ, ಪತಂಜಲಿಯ ಭಾವ ಯಾವುದಿದೆ, ಮತ್ತು ನಾರದರ ಭಾವ ಯಾವುದಿದೆ, ಅದೆಲ್ಲವೂ ಕೂಡ ಎಲ್ಲಿಗೆ ನಿರ್ದೇಶನ ಮಾಡುತ್ತೆ, ಬ್ರಹ್ಮಕ್ಕೆ ನಿರ್ದೇಶನ ಮಾಡುತ್ತೆ. ಬ್ರಹ್ಮವೇ ಗುರಿ, ಇದೆಲ್ಲವೂ ಕೂಡ ದಾರಿ. ತ್ರಿಲೋಕ ಸಂಚಾರಿಯಾದ ನಾರದರಂತೆ ನೀವು ಕೂಡ ಎಲ್ಲ ಪ್ರಾಕಾರಗಳನ್ನು ನೋಡಿ, ಪ್ರಾಧಿಕಾರಗಳನ್ನು ಸುತ್ತಿ ಬಿಡಿಯೋದೋ ಗಿಡಿಯೋದೋ ಯಾವುದೋ ಒಂದು ನಿಮ್ಮ ಸೈಟ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಸೈಟ್ ಹೋಗ್ತಾ ಇದ್ದೀವಿ. ಅದೇ ಬ್ರಹ್ಮಭಾವ. ಜನ್ಮವು ಮಾಯಿಕ ಎಂಬುದು ಹೇಗೆ? ಹ್ಞೂ, ಟೈಮ್ ಆಗುತ್ತಾ? ಜನ್ಮವು ಮಾಯಿಕ ಎಂಬುದು ಹೇಗೆ? ಆಹಾ, ಇದು ಬಹಳ ಬ್ಯೂಟಿಫುಲ್ ಆಗಿತ್ತು ನೋಡಿ. ಆಕ್ಷೇಪ, ಸದ್ವಸ್ತುವಿಗಾದರೂ ಮಾಯೆಯಿಂದಲೇ ಜನ್ಮವು ಎಂಬುದು ಹೇಗೆ? ಪರಿಹಾರ ಹೇಳುತ್ತೇವೆ. ಮಾಯೆಯಿಂದಲೇ ಅಂದ್ರೆ ನೀವು ಅರ್ಥ ಜ್ಞಾಪಕ ಏನಿಟ್ಕೋಬೇಕು,
ಅಜ್ಞಾನದಿಂದ ಅಜ್ಞಾನ ದೃಷ್ಟಿಯಿಂದ ನೋಡುವಾಗ ಇರುವುದೇ ಮತ್ತೆ ಹುಟ್ಟುತ್ತದೆ ಎಂದು ಅನಿಸುತ್ತದೆ, ಆದರೆ ವಾಸ್ತವದಲ್ಲಿ ಇರುವುದಿಲ್ಲ. ಹೇಗೆ ಹೊಂದುತ್ತದೆ ಅನ್ನೋದು ಹೇಳ್ತಾ ನೋಡಿ. ಯಥಾ ಸ್ವಪ್ನೆ ದ್ವಯಾಭಾಸಂ, ಯಥಾ ಸ್ವಪ್ನೆ ದ್ವಯಾಭಾಸಂ, ಸ್ಪಂದತೆ ಮಾಯಯಾ ಮನಃ, ಸ್ಪಂದತೆ ಮಾಯಯಾ ಮನಃ, ತಥಾ ಜಾಗ್ರದ್ವಯಾಭಾಸಂ, ತಥಾ ಜಾಗ್ರದ್ವಯಾಭಾಸಂ, ಸ್ಪಂದತೆ ಮಾಯಯಾ ಮನಃ, ಸ್ಪಂದತೆ ಮಾಯಯಾ ಮನಃ. ಹೇಗೆ ಸ್ವಪ್ನದಲ್ಲಿ ಮನಸ್ಸು ಮಾಯೆಯಿಂದ ದ್ವಯಾಭಾಸವಾಗಿ ಅಲುಗಾಡುತ್ತಿರುವುದೋ ಹಾಗೆ ಜಾಗೃತಿನಲ್ಲಿ ಮನಸ್ಸು ಮಾಯೆಯಿಂದ ದ್ವಯಾಭಾಸವಾಗಿ ಅಲುಗಾಡುತ್ತಿರುವುದು. ದ್ವಯಾಭಾಸ ನೋಡಿ ಅಂದ್ರೆ ಆಭಾಸ ಎರಡು ರೀತಿಯಲ್ಲಿ ಅಂತ, ಹೌದಲ್ವಾ? ಎಂದು ಏನು, ಒಂದೇನು ಆಕರ್ಷಣ ರೀತಿಯಲ್ಲಿ, ಇನ್ನೊಂದು ವಿಕರ್ಷಣ ರೀತಿಯಲ್ಲಿ. ಉದಾಹರಣೆಗೆ ನಾವು ದಿವಸ ನಮಗೆ ಹಸಿವಾಗುತ್ತದೆ ಅಲ್ವಾ, ಊಟ ಮಾಡುತ್ತೇವೆ, ಊಟ ಮಾಡಿದ ತಕ್ಷಣ ನಮಗೆ ಹೊಟ್ಟೆ ತುಂಬುತ್ತದೆ. ಹಸುವಿನ ಅರಿವೇ ಇಲ್ಲವೇನೋ, ಹಸುವನ್ನು ಮರೆಸಿ ಬಿಡುವಷ್ಟು ನಮಗೆ ನಿದ್ರೆ ಬಂದ್ಬಿಡುತ್ತೆ. ಇಲ್ಲ, ನಮಗೆ ಹಸುವಾದಾಗ ತಿನ್ನೋದ್ರ ಬಗ್ಗೆ ಯೋಚನೆ ಬರಲ್ಲ, ಯಾಕೆಂದ್ರೆ ಹೊಟ್ಟೆ ತುಂಬಿದೆ. ಸ್ವಲ್ಪ ಹೊತ್ತಾದ ಮೇಲೆ ಮತ್ತೆ ಇವಾಗ ಎರಡು ವಿರೋಧಾಭಾಸ ಹೌದು ಅಲ್ವಾ? ಒಂದು ಹಸುವಾಗಿದೆ ಎನ್ನುವುದು ಏನು ತಲೆ ತರಿಸಿ ಹೆಂಟಿ ಮೇಲೆ ರೇಗೋ ಅಷ್ಟು ಏನಾದ್ರು ಮಾಡಿಬಿಡಿಯೋಕೇನು ಹಾಗೆ ಹೀಗೆ ಹೇಳ್ತಾರೆ. ಎಲ್ಲ ಊಟ ಹಾಕ್ಬಿಟ್ರು ಅಂತ ಇಟ್ಕೊಳ್ಳಿ, ಅವಳು ತಿನ್ಲೋ ಬಿಟ್ಲೋ ಗೊತ್ತೇ ಇಲ್ಲ, ನಾಗಲೇ ಗೊರಕೆ ಹೊಡಿತಾವ ಇರ್ತಾರೆ ಅದೇ. ಆಮೇಲೆ ಆದ್ಮೇಲೆ ಎದ್ದೇನು ಕಾಫಿ ಬಾಗಿ ಏನು ಇಲ್ವಂತ ನಾಗಲೇ, ಹೌದಲ್ವಾ? ಇದು ಈ ಮನುಷ್ಯನಲ್ಲಿ ಇರ್ತಕ್ಕಂಥ ವಿರೋಧಾಭಾಸದ ನಡವಳಿಕೆ. ಇದು ಎಲ್ಲ ಜೀವಿಗಳಿಗೂ ಯಾವಾಗಲೂ ಇದ್ದಿದ್ದೆ, ಅದೊಂದೇ ಅಲ್ಲ ಇನ್ನೊಂದಿದೆ ಮನುಷ್ಯನಿಗೆ. ಯಾವಾಗಲೂ ಪದಾರ್ಥ ಪ್ರಪಂಚದಲ್ಲಿ ಪ್ರತಿ ಕ್ಷಣವು, ಪ್ರತಿ ನಿಮಿಷವು, ಪ್ರತಿ ಪ್ರಸಂಗದಲ್ಲೂ ಬದಲಾವಣೆಯನ್ನು ಬಯಸುತ್ತಿರುತ್ತದೆ ಜೀವ. ನಾವು ಕಾಯ್ಕೊಂಡಿರಿ, ಹೌದಲ್ವಾ? ಯು ವಾಂಟ್ ಆಲ್ವೇಸ್ ಚೇಂಜ್. ಎಲ್ಲದ್ರು ಏನು ಇವತ್ತು ಈ ಥರ ಇದೆ ತಿಂಡಿ, ಏನು ದಿವಸ ಉಪ್ಪಿಟ್ಟು ಅವನು ತಿಂತಾನೆ ಅಂತ, ಒಂದು ನಾಲ್ಕು ಸಾವಿರ ಆದಮೇಲೆ ಉಪ್ಪಿಟ್ಟೆ ವಾಸಿ, ಯಾಕಂದ್ರೆ ಪೂರಿ ಮಾಡಿ ಅದು ಎಷ್ಟು ವಿಧ. ನಮ್ಮ ದೇಶದಲ್ಲಂತೂ ಊಟ ತಿಂಡಿ ನೋಟ ಯಾವ್ದಾದ್ರು ನೋಡಿ, ಅವ್ರಿಗೆ ನಾನಾ ವಿಧ, ಏನು ಸುಮ್ಮನಿರಕ್ಕೆ ಆಗದೇ ಇಲ್ಲಪ್ಪ, ಹೌದಲ್ವಾ? ನಾವು ಪ್ರವಾಸಕ್ಕೆ ಹೋಗಿದ್ದೆ ಇದಕ್ಕೆ ಹೋದ್ವಾ, ಆಮೇಲೆ ರಾಮೇಶ್ವರ ಅದೆಲ್ಲ ಆಯ್ತಾ ಈ ಸತಿ ಈ ಕಡೆ ಧರ್ಮಸ್ಥಳಕ್ಕೆ ಹೋದ್ವಾ, ಅಲ್ಲಿ ಸರಿಯಾಗಿ ಊಟ ಇರಲಿಲ್ವ, ಇಲ್ಲಿ ಬಂದ್ವಾ, ಉಡುಪಿಗೆ ಹೋದ್ವಾ, ಉಡುಪಿ ಮಠದಲ್ಲಿ ಹೋಪ್ಲೆಸ್ಸು, ಎಲ್ಲೂ ಊಟನೂ ಕೈದಾಕಲ್ಲ, ಇವು ಪದೇ ಪದ ಅಂತಾನೆ ಇರ್ತಾನೆ, ಆಡ್ತಾನೆ ಇರ್ತಾನೆ. ಈ ಶರೀರ ಬಿದ್ದು ಬೇರೆಯವರು ವೈಕುಂಠ ಮಾಡುವವರೆಗೂ ಇವನು ಈ ಆಲೋಚನೆಗಳು, ಮಾತುಗಳು ಮತ್ತು ಕೃತಿಗಳು ನಿಲ್ಲುವುದೇ ಇಲ್ಲ. ಆದರೆ ಇದಾವುದಕ್ಕೂ ಈ ಆತ್ಮಚಿಂತನೆಯ ಜ್ಞಾನಕ್ಕೂ ಯಾವ ಸಂಬಂಧವೋ, ಏನೂ ಸಹಾಯ ಮಾಡುವುದಿಲ್ಲ. ಒಂದು ಕೋಟಿ ಸತಿ ನೀವು ತಿರುಪ್ತಿಗೆ ಹೋಗ್ಬಿಟ್ಟು ಬನ್ನಿ, ಒಂದು ಕೋಟಿ ಸತಿ ಧರ್ಮಸ್ಥಳಕ್ಕೆ ಹೋಗಿ, ಮಂತ್ರಾಲಯಕ್ಕೆ ಹೋಗಿ, ತಿರುಪ್ತಾಮಿನ ಶೃಂಗೇರಿಗೆ ಹೋಗಿ, ಸ್ವಾಮಿಗಳ ಕಾಲ್ಗೆ ಬಿದ್ದು ಕಾಲು ಕೆರೀರಿ, ಅವ್ರ ನಿಮಗೆ ತೆಂಗಿನಕಾಯಿ ಕೊಡಲಿ, ಮಕ್ಕಳ ಮೇಲೆ ಮಂತ್ರಾಕ್ಷತೆ ಎಸಿಲಿ, ಏನೂ ಆಗೋಲ್ಲ. ಯಾಕೆ ಅಂದರೆ ಶಂಕರಾಚಾರ್ಯ ಅದಕ್ಕೆ ಬರೆದ್ಬಿಟ್ಟಿದ್ದಾರೆ, ಹೌದಲ್ವಾ? ಚಿತ್ತಸ್ಯ ಶುದ್ಧಯೇ ಕರ್ಮಸು ನ ವಸ್ತು ಉಪಲಭ್ಯತೆ. ಆ ವಸ್ತು ಲಭ್ಯ ಆಗ್ಬೇಕಾದ್ರೆ ಆತ್ಮ, ನಾನು ಆತ್ಮ ಅಂತ ಗೊತ್ತಾಗ್ಬೇಕಾದ್ರೆ ಏನು ಮಾಡಬೇಕು? ತದ್ವಿಚಾರೇಣ. ಹೌದಲ್ವಾ? ನಿಮ್ಮ ಶಾಂತ ಚಿತ್ತರಾಗಿ ನಮ್ಮನ್ನ ಶುದ್ಧ ಅಂತಃಕರಣದಿಂದ ಚಿಂತನೆ ಮಾಡಿದರೆ ಮಾತ್ರವೇ ನಿಮಗೆ ಸ್ವರೂಪ ಜ್ಞಾನ ಅಥವಾ ಬ್ರಹ್ಮಜ್ಞಾನ ಅಥವಾ ತತ್ವ ಅಂತ ಕರಿತೀವಲ್ಲ ಅದು ಹೊಂದೋದು. ಇಲ್ಲದೆ ಏನೂ ಆಗೋದಿಲ್ಲ. ಈ ಮಠಮಾನ್ಯಗಳು ಇದೆಲ್ಲವೂ ದಾನಗಳು, ಯಜ್ಞ ದಾನ ತಪಸ್ಸು ಇದೆಲ್ಲವೂ ಕೂಡ ಕೇವಲ ಕರ್ಮ ಮಾತ್ರ. ಉಪಾಸನೆಯು ಕರ್ಮವಾಗಿ ಮಾರ್ಪಡಿ ಬಿಡುತ್ತದೆ, ಏಕೆಂದರೆ ಅಲ್ಲಿ ಸ್ವಾರ್ಥದ ವಾಸನೆ ಇದೆ. ಸೊ ನಿಸ್ವಾರ್ಥವಾದ ಚಿಂತನೆಯಿಂದ ನಿಮಗೆ ಈ ಉಪನಿಷತ್ತಿನ ಪೂರ್ಣ ವಾಕ್ಯಗಳು ಪಾಠ ಆಗುತ್ತೆ. ಆಮೇಲೆ ಮಿಕ್ಕಿದ್ದೆಲ್ಲ ಬಿಟ್ಬಿಡ್ಬೇಕೋ? ಬಿಡೋಹಾಗಿಲ್ಲ. ಯಾಕೆಂದರೆ ಅದಕ್ಕೆ ಪ್ರಮಾಣ ಬ್ರಹ್ಮ ಇದ್ದಾನೆ. ಆದರೆ ಈ ಜಗತ್ತಿಗೆ ಪ್ರಮಾಣವೇ ನೀವು ಮಾಡುವ ಕರ್ಮ, ಹೌದಲ್ವಾ? ಕರ್ಮವೂ ನಿಲ್ಲುವುದಿಲ್ಲ ಹೇಳಿದ್ರಾಗೆ ನಂಗೆಲ್ಲ ಎಲ್ಲ ಗೊತ್ತಾಗಿದೆ ಕರ್ಮ. ಹಾಂ, ಕರ್ಮ ನಿಲ್ಲುವುದಕ್ಕೆ ಜ್ಞಾನವೇ ಇಲ್ಲ. ಜ್ಞಾನ ಇದ್ದವನು ಕೂಡ ಬದುಕಿರುವವರು ಕರ್ಮ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಭಗವಂತ ಕರ್ಮವನ್ನು ಯಜ್ಞ ಅಂತ ಹೇಳಿರೋದು. ಅಂದರೆ ಜ್ಞಾನಿಯಾದವನು ಉಸಿರಾಡಲ್ವಾ? ಜ್ಞಾನಿಯಾದವನು ಊಟ ಮಾಡಲ್ವಾ? ಜ್ಞಾನಿಯಾದವನು ಕೂದಲು ಬೆಳೆ ಕ್ಷೌರ ಮಾಡಿಸ್ಕೊಳ್ಳಲ್ವಾ? ಗಡ್ಡ ಕೆಡಿಸ್ಕೊಳ್ಳಲ್ವಾ? ಬಟ್ಟೆ ಒಗಿಸ್ಕೊಳ್ಳಲ್ವಾ? ಕಾಯ ಆದ ಔಷಧಿ ಹಚ್ಕೊಳ್ಳಲ್ವಾ? ಅದು ಅರ್ಥ ಏನು? ಕರ್ಮ ಅನ್ನೋದು ಬಾಕಿ ಇದ್ರೆ ಜ್ಞಾನಿಯೋ ಸನ್ಯಾಸಿಯೋ ಬ್ರಹ್ಮಚಾರಿಯೋ ಮಾಡಲೇಬೇಕು. ಅದಕ್ಕೂ ಈ ಜ್ಞಾನಕ್ಕೂ ಯಾವ ಸಂಬಂಧವೋ ಇರುವುದಿಲ್ಲ, ಅದಲ್ವ? ಅವನು ಜ್ಞಾನದಿಂದ ನರಳ್ತಾನೆ, ಇವನು ಜ್ಞಾನ ಇಲ್ಲದೆ ನರಳ್ತಾನೆ. ಸೊ ಅಜ್ಞಾನಿ ಆದವನು ಸಂಸಾರಿ, ಜ್ಞಾನಿ ಆದವನು ಮುಕ್ತ. ಆದರೆ ಕರ್ಮವು ಮಾತ್ರ ನಡೀತಾನೇ ಇರುತ್ತೆ, ಅದಲ್ವ?
ಅದರಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಇರುವುದಿಲ್ಲ. ಇದು ಪ್ರಕೃತಿಯಲ್ಲಿರತಕ್ಕಂಥ ಎಲ್ಲರಿಗೂ ಏಕವಾಗಿರಬಹುದು. ಇದು ನಾವು ಅನ್ಕೋತೀವಿ ಅಷ್ಟೇ, ಸನ್ಯಾಸಿ ಸರ್ವಸಂಗ ಪರಿತ್ಯಾಗಿ ಆಗಿದ್ದಾನೆ ಅಂದರೆ ಮಠ ಹಾಕ್ಬಿಡಲ್ಲ, ಕಾವಿ ಬಟ್ಟೆ ಹಾಕ್ಬಿಡಲ್ಲ, ಎಲ್ಲ ಊಟಬೇಕು ತಾನೆ ಅಂತ ಎಲ್ಲ ಮಾತಾಡಬಾರ್ದು. ಯಾಕಂದ್ರೆ ಅಂತಹ ಪರಮಪುರುಷರು ನಮ್ಮಂತಹ ಸದ್ಗೃಹಸ್ಥರಿಗೆ ತಿಳುವಳಿಕೆಗಾಗಿ, ಬದುಕುವ ರೀತಿಗಾಗಿ, ಬೋಧನೆಗಾಗಿ ಬದುಕಿರ್ತಾರೆ, ಸಮಾಜದಲ್ಲಿ ಹೇಳ್ತಾರೆ, ತೋರಿಸ್ಕೊಳ್ತಾರೆ ಅನ್ನುವುದು ಒಂದು ಸಮಾಧಾನದ ವಿಚಾರ. ಹಾಗನ್ಬಿಟ್ಟು ಓಕೆ ನೀವು ಅದನ್ನೇ ಮಾಡ್ರಿ ಅಂದರೆ ನೀವು ರೆಡಿ ಇಲ್ಲ, ಸದ್ಗೃಹಸ್ಥನಾದ್ರೂ ರೆಡಿ ಇಲ್ಲ ತಲೆ ಬಳಸ್ಕೊಳ್ಳೋಕ್ಕೆ, ಕಾವಿ ಬಟ್ಟೆ ಹಾಕ್ಕೊಳ್ಳೋಕ್ಕೆ, ಮಠ ಖಾಲಿ ಇದೆ ಬನ್ನಿರಿ ಅಂದರೆ ಬೇಡ ಇರ್ತೀರ ಇಲ್ಲ, ಇರೋ ಕಡೆನೆ ಮಠ. ನಾನೇ ಹೇಳ್ತೀನಿ ಎಲ್ರಿಗೂ, ನೀವೊಂದು ಮಠ ಮಾಡಿ, ನಾನು ಸುಮ್ಮನೆ ಕೂತಿರ್ತೀನಿ, ಏನು ಕಲೆಕ್ಷನ್ ಬರ್ತೋ ನಿಮ್ಗೆ ಅರ್ಥ, ನಮ್ಗೆ ಸ್ಕೀಮೇ ಸರಿ ಇಲ್ಲ ಅಂತೀರ, ಹೌದಲ್ಲ? ಆ ರೀತಿ ಇದು. ಅದರಿಂದ ನಾವು ನೋಡ್ತಾ ಇದ್ದೀವಲ್ಲ, ಇದೆಲ್ಲವೂ ಕೂಡ ಒಂದು ಪ್ರಸಂಗದ ಪ್ರತಿಭಾ ನಾಟಕ, ಪ್ರಭಾಸ ನಾಟಕ, ಹೌದಲ್ವೋ? ಜಗತ್ತಲ್ಲಿ ನಡೀತಾ ಇರುತ್ತೆ. ಒಬ್ಬ ಯೇಸು ಕ್ರಿಸ್ತನ್ ಇದೆ ಆಮಿನ್ ಅನ್ಕೊಂಡವನು, ಒಬ್ಬ ಫಾದರ್ ಇರ್ತಾನೆ ಹೀಗಂತಾನೆ, ಅವನು ಸಾಕ್ಷಿಯಿಂದ ನೋಡ್ಬೇಕು, ನೀವು ನೋಡ್ತಾ ಇರಬೇಕು. ಇವನು ಬ್ರಹ್ಮಜ್ಞಾನಿ ಅಲ್ಲ, ಹೌದಲ್ವ? ಲೋಕಕ್ಕೆ ಉಪಕಾರಿ ಅಂತ ನಿಂತುಕೊಂಡಿರುವ ಮಾನಿಟ್ರ್ ಅವನು ಅಷ್ಟೇ. ಒಂದು ಆಶ್ರಮದಲ್ಲಿ ಗಡ್ಡ ಬಿಟ್ಟಿರ್ತಾರೆ, ಬಿಳಿ ಬಟ್ಟೆ ಹಾಕೊಂಡಿರ್ತಾರೆ, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಕ್ಕಿ ಬೇಳೆದಲ್ಲಿ ಯಾರೋ ಕೊಡ್ತಾ ಇರ್ತಾರೆ, ಸ್ಪಾನ್ಸರ್ಶಿಪ್, ಹೌದಲ್ವ? ಏನು ಅವನೇನು ಮಾಡಲ್ಲ, ಸುಮ್ಮನೆ ಅವನದು ಜೀವನ ಕಳೆಯುತ್ತೆ, ಕಳೀತಾ ಇರ್ತಾನೆ. ಬ್ರಹ್ಮಜ್ಞಾನಿ ಅವನಿಗೆ ಗೊತ್ತು. ಸೊ ಇನ್ನೊಬ್ಬ ಬ್ರಹ್ಮಜ್ಞಾನಿಯನ್ನು ಇನ್ನೊಬ್ಬ ಬ್ರಹ್ಮಜ್ಞಾನಿಯೇ ತಿಳಿದುಕೊಳ್ಳುವಲ್ಲ ಹೊರತು, ತಾನು ಇನ್ನೊಬ್ಬರಿಗೆ ಹೇಳಿಕೊಳ್ಳುವ ಮೂಲಕ ಅಥವಾ ನಾನು ಅವನನ್ನು ಕಂಡು ಹಿಡಿದಿದ್ದೇನೆ ಬ್ರಹ್ಮಜ್ಞಾನ, ಅದು ಇಲ್ಲವೇ ಇಲ್ಲ, ಅದು ಮಾರ್ಗವೇ ಅಲ್ಲ ಸರಿಯಾದದ್ದು. ಮುಂದಕ್ಕೆ ಮಾಸ್ಯಾರ್ಥ, ಹೇಗೆ ಹಗ್ಗದಲ್ಲಿ ಹುಟ್ಟುಗಟ್ಟಿರುವ ಹಾವು ಹಗ್ಗದ ರೂಪದಿಂದ ನೋಡಿದರೆ ಸದ್ರೂಪವಾಗಿರುವುದು, ಹಾಗೆ ಮನಸ್ಸು ಪರಮಾರ್ಥ ವಿಜ್ಞಾನವಾದ ಆತ್ಮಸ್ವರೂಪದಿಂದ ನೋಡಿದಾಗ ಸದ್ರೂಪವಾಗಿರುವುದು, ಅದು ಅರಿಯುವುದು ಅರಿಯಲ್ಪಡತಕ್ಕದ್ದು ಎಂಬ ರೂಪದಿಂದ ದ್ವೈತದಂತೆ ತೋರುತ್ತಾ ಕನಸಿನಲ್ಲಿ ಮಾಯೆಯಿಂದ ಹಗ್ಗದಲ್ಲಿ ಹಾವು ತೋರುವಂತೆ ಮಾಯೆಯಿಂದ ಅಲುಗಾಡುತ್ತಿರುತ್ತದೆ. ಅಂದ್ರೆ ಅರ್ಥ ಏನು? ತಪ್ಪಭಿಪ್ರಾಯವೋ ಸರಿ ಅಭಿಪ್ರಾಯದಿಂದ ತಪ್ಪಭಿಪ್ರಾಯವೋ ಹೋಗುತ್ತದೆ ಹೊರತು ಮೂಲ ವಸ್ತುವಿನ ಬದಲಾಯಿಸುವುದಿಲ್ಲ. ಅರ್ಥ ಆಯ್ತಲ್ಲ? ಸೊ ಪರಮಾತ್ಮ ಅನ್ನೋದು ಆತ್ಮ ಅನ್ನೋದು ಮೂಲ ವಸ್ತು ಹೌದೋ ಅಲ್ವೋ? ಮೂಲ ವಸ್ತುವಾಗಿರೋದು ಯಾವಾಗಲೂ ಹಾಗೇ ಇರುತ್ತೆ. ಅದ್ರ ಮೇಲೆ ನಾನು ಅನ್ಕೊಂಡಿದ್ದೀನಿ ಹಾಗೆ. ಈಗ ಆತ್ಮದ ಮೇಲೆ ಒಂದಿದೆ, ಒಂದು ಹೆಣ್ಣು ಶರೀರ ಇದೆ. ಸೊ ಆತ್ಮವು ಹೆಣ್ಣೆಂದು, ಗಂಡು ಶರೀರದ ಗಂಡೆಂದು, ವಿದ್ಯಾರ್ಥಿ ಆಗಿದ್ದರೆ ವಿದ್ಯಾರ್ಥಿ ಎಂದು, ಪ್ರಾಣಿಯಾಗಿದ್ದರೆ ಪ್ರಾಣಿ ಎಂದು, ಚಿಕ್ಕ ಮಗುವಾಗಿದ್ದರೆ ಆತ್ಮ ಚಿಕ್ಕ ಆತ್ಮ ಎಂದು ಹೇಳಲಾಗುತ್ತದೆಯೇ? ಅದು ಪಾಠ, ಅದೆಲ್ಲ ಪಾಠದಲ್ಲಿ ಬಂದಿರುತ್ತೆ. ತಾನೆ ಆತ್ಮ ದೊಡ್ಡದು, ಇರುವೆ ಆತ್ಮ ಚಿಕ್ಕದು, ನಮ್ಮ ಆತ್ಮ ಬಹಳ ಪರಿಶುದ್ಧವಾದದ್ದು. ಹಾಗೆಲ್ಲ ಆತ್ಮವು ಯಾವಾಗಲೂ ಪರಿಶುದ್ಧವಾಗದದ್ದೇ. ಆತ್ಮಕ್ಕೆ ಯಾವ ಅಂಟು ಇಲ್ಲ, ಆದರೆ ಆತ್ಮಕ್ಕೆ ಇಲ್ಲದೇ ಇರುವ ಅಂಟನ್ನು ಶರೀರದಿಂದ, ಬುದ್ಧಿಯಿಂದ, ಮನಸ್ಸು, ಚಿತ್ತ, ಅಹಂಕಾರಗಳಿಂದ ಅದನ್ನು ಅಂಟು ಅನ್ನು ಸೇರಿಸಿ ನಾವು ಹೇಳ್ತಾ ಇದ್ದೀವಿ. ವಾಸ್ತವದಲ್ಲಿ ಅದು ಯಾವುದು ಅಂಟುವುದಿಲ್ಲ. ಯಾವುದು ಏನಿದ್ದಾಗದು? ಯಾವುದು ಹೊಸದಾಗಿ ಪ್ಯಾನ್ ಬರುತ್ತಲ್ಲ, ನಾನ್ ಸ್ಟಿಕ್ ಪ್ಯಾನ್, ಏನು ಬೇಕಾದ್ರೆ ಹಾಕಿ ಅಂಟಲ್ಲ ಅದು. ಆತ್ಮವು ನಾನ್ ಸ್ಟಿಕ್ ಇದ್ದಾಗೆ, ಹೌದಲ್ವಾ? ನಾನು ಅನ್ನುವುದು ನಾನ್ ಸ್ಟಿಕ್, ಅದಾಗದೇ ಇರ್ಬೇಕಾದ್ರೆ ನಾವೇ ಮಾಡ್ತೀವಿ, ಅಂದರೆ ಬೇರೆ ಏನೇನೋ ಟ್ರೈ ಮಾಡಿ ನೋಡ್ತೀವಿ, ಆಗಲ್ಲ, ಹೊಂದ್ಕೊಳ್ಳಲ್ಲ ಅಂತ ಇರ್ತೀವಿ. ಹೊಂದ್ಕೊಳ್ಳೋಕ್ಕಾಗಲ್ಲ. ಸಿ, ಆತ್ಮವೇ ಆಗಿರುವ ನೀವು ಆತ್ಮವಸ್ತುವನ್ನು ಆತ್ಮದಿಂದಲೇ ತಿಳಿದುಕೊಳ್ಳತಕ್ಕದ್ದು. ಉದ್ಧರಿತ ಆತ್ಮಾನ ಆತ್ಮನು, ಆತ್ಮದಿಂದಲೇ ನಿಮ್ಮನ್ನು ನೀವು ನಿಮ್ಮಿಂದಲೇ ತಿಳಿದುಕೊಳ್ಳುವುದಕ್ಕೆ ಬೇರೆ ನಿಮ್ಮಿಂದ ಬೇರೆಯದಾದ ಹೊರಗಿನ ಯಾವ ಸಾಧನದ ಅವಶ್ಯಕತೆಯೂ ಇರುವುದಿಲ್ಲ ಅಂತ ಹೇಳಿಬಿಟ್ಟು ನಿಮ್ಮನ್ನು ಆಮೇಲೆ ಕೇಳೋದು, ನೀವು ಪ್ರಜ್ಞಾವಂತರ ಹೌದೋ ಅಲ್ವೋ, ಜಾಣರು ಹೌದೋ ಅಲ್ವೋ, ಜ್ಞಾನಿಗಳು ಹೌದೋ ಅಲ್ವೋ ಅಂತ ಕೇಳೋದು. ಹೌದು ಅಂತ ಹೇಳೋದಕ್ಕೆ ಧೈರ್ಯವಾಗಿ ಹೇಳ್ತಾರೆ ಅಲ್ವಾ? ನೀನು ಜ್ಞಾನಿ ಆಗಿದ್ರೆ ಯಾಕೆ ನಿಂಗೆ ಇದರಿಂದ ಬೇಜಾರು ಅಂತ ಅನ್ನೋದಾದರೆ ಹಾಗೆ ನಾವು ಒಪ್ಕೊಳ್ಳೋದಿಲ್ಲ. ಅಂದರೆ ಅಜ್ಞಾನಿ ಅಂತ ಒಪ್ಕೊಂಡಾಗ ಆಗ್ಬಿಡುತ್ತಲ್ಲ, ಅದೇ ಒಪ್ಕೊಳ್ಳೋದಿಲ್ಲ. ಅದರಿಂದ ಇಲ್ಲಿ ಯಾವುದೇ ತರ್ಕ ಇಲ್ಲ. ದೇರ್ ಇಸ್ ನೋ ಲಾಜಿಕ್ ಇನ್ ಫಿಲಾಸಫಿ, ಅರ್ಥ ಆಯ್ತಲ್ಲ? ಅಂಡ್ ದೇರ್ ಇಸ್ ನೋ ಫಿಲಾಸಫಿ ಇನ್ ಯುವರ್ ಲಾಜಿಕ್. ಇಫ್ ಯು ಲೀವ್ ಲಾಜಿಕ್, ಯು ಆರ್ ಇನ್ ಫಿಲಾಸಫಿ. ಸೊ ಅದರಿಂದ ಇಟ್ ಇಸ್ ಎ ಸ್ಟಡಿ ಆಫ್ ಲವ್ ಅಂತ. ಫಿಲಾಸಫಿ ಮೀನ್ಸ್ ಸ್ಟಡಿ ಆಫ್ ಲವ್, ಸ್ಟಡಿ ಆಫ್ ಎಟರ್ನಲ್ ಲವ್ ಸೇರಿಸ್ಕೋಬೇಕು. ಅಲ್ಲಿ ಯಾವುದೇ ಅಂಟುಗಳಿಲ್ಲ, ನಾನು ನನ್ನದು ಅನ್ನೋದು ಇರುವುದಿಲ್ಲ. ಎಲ್ಲರಿಗೂ ಯಾವುದೇ ಪರಭಾರ ಇಲ್ಲದೆ ನಿಸ್ವಾರ್ಥದಿಂದ ನಿರ್ವ್ಯಾಜವಾಗಿರತಕ್ಕಂಥ ಪರಮ ಪ್ರೇಮ ಸ್ವರೂಪವೇ ಪರಮಾತ್ಮ ಸ್ವರೂಪ. ಅದು ಹೇಗಿರುತ್ತೆ? ಆನಂದವೇ ಅದರ ಸ್ವರೂಪ, ಗೊತ್ತಾನೆ? ಅದು ನಾನು ಕೂಡ ಆಗಿದ್ದೇನೆ ಅನ್ನುವುದು ಮೂಲಭೂತವಾದ ತತ್ವವೇ ಆಗಿದೆ. ತತ್ ಅದು, ಅದು ಕೇವಲ ತತ್ವವಾಗಿದೆ. ತಿಳಿದುಕೊಂಡ ಮಾತ್ರಕ್ಕೆ ಬದಲಾಗುವುದಿಲ್ಲ, ತಿಳಿದುಕೊಳ್ಳದೇ ಇದ್ದರೂ ಬದಲಾಗುವುದಿಲ್ಲ ಅಂತ ಅರ್ಥ.
ಹಾಗೆಯೇ ಅದರಂತೆಯೇ ಜಾಗ್ರತ್ ಜಾಗರಿತೆ ಎಚ್ಚರದಲ್ಲಿಯೂ ಮನಸ್ಸು ಮಾಯೆಯಿಂದ ಅಲುಗಾಡುವಂತಿರುತ್ತದೆ ಎಂದು ಅರ್ಥ. ನೋಡಿ, ಎಚ್ಚರದ ಸ್ಥಿತಿಯು ಈ ಸ್ವಪ್ನದ ಸ್ಥಿತಿಯಲ್ಲಿರುವ ಲಕ್ಷಣಗಳನ್ನೇ ಹೋಲುತ್ತದೆ, ಹೌದಲ್ವಾ? ಮಾಯೆಯಿಂದ ಅಲುಗಾಡುತ್ತಿರುತ್ತದೆ ಅಂದ್ರೆ ಇದು ಒಂದು ಬಗೆ ಅಲುಗಾಟ ಎಂದು ಭಾವಿಸಬಾರದು. ಅಂದ್ರೆ ಮನಸ್ಸಿನ ಅಲುಗಾಟ ಅಂದ್ರೆ ಕೂತಿದ್ದೇನೆ ಎಲ್ಲಿ ಮನಸ್ಸಲ್ಲಿ ಆಡ್ತು ಅಂದ್ರೆ ಮನಸ್ಸೆಲ್ಲೋ ಒಟ್ಟಾಗಿದೆ, ಹೌದಲ್ವಾ? ಪ್ರವಚನ ಕೇಳ್ತಾ ಇದ್ದೀವಿ, ಆದ್ರೆ ಮನೇಲಿ ಬೀಗ ಹಾಕಿದ್ದನೋ ಇಲ್ವೋ, ಮನಸ್ಸು ಅಲ್ಲಾಡ್ತಾ ಇದೆ. ಹಾಕಿದೀವಿ, ಇಲ್ಲಿ ಹೋಗೋದಕ್ಕೆ ಏನಾಗುತ್ತೆ, ಏನೋ ಕಳ್ಳ ಬಂದ್ಬಿಟ್ಟಿರ್ತಾನೆ, ಏನೋ ಇನ್ಯಾವುದೋ ಒಂದು ಬೀಗ ಕೇಳಿ ತೆಗೆದ್ಬಿಟ್ಟಿರ್ತಾನೋ, ಒಳಗಡೆ ಏನು ಹೊತ್ಕೊಂಡೋನೋ, ಏನೋ ಟೀ ಹೊಟ್ಟೋಗುತ್ತೆ, ಏನೋ ವಜ್ರದ ಒಲೆ ಹೊಟ್ಟೋಗುತ್ತೆ ಏನೋ ಅಂತ ಯೋಚನೆ ಮಾಡ್ತಿರ್ತಾರೆ, ಅದೇಲ್ವಾ? ಆಮೇಲೆ ಕೊನೆಯಲ್ಲಿ ಮೆಲ್ಲಿಗೆ ಇಂಟರ್ವಲ್ ಕೇಳ್ತಾರೆ, ಏನ್ರಿ ಅಂತ, ಏ ನಾನು ಚೆನ್ನಾಗಿ ಬೀಗ ಹಾಕೊಂಬಂದಿನಿ, ನನಗೆ ಜ್ಞಾಪಕ ಇದೆ ಅಂತ ಯಜಮಾನ್ ಅಬ್ಬ ಅಂತಾರೆ, ಹೌದಲ್ವ? ಆಮೇಲೆ ನೋಡಿದ್ರೆ ಗಂಡನೂ ಹೊರ್ತ್ಬಿಟ್ಟಿರ್ತಾನೆ, ಅವಾಗ ಏನು ಮನೇಲಿ ಏನಾಗಿರ್ತ ಗೊತ್ತಿಲ್ಲ, ಹೋದ್ ನೋಡ್ತಾರೆ, ಏನೂ ಆಗಿರಲ್ಲ, ಯಾಕಾಗಿರಲ್ಲ, ಕಳ್ಳಂಗೆ ಏನು ಗೊತ್ತು ನೀವು ಹಾಕಿದ್ದೀರಾ ಇಲ್ಲ ಅಂತ. ಅದರಿಂದ ನಮ್ಮಲ್ಲಿ ಎಷ್ಟೊಂದು ಅಷ್ಟರೊಳಗಡೆ ಎಷ್ಟೊಂದು ಮನಸ್ಸಿನಲ್ಲಿ ಒಳಗಡೆ ಭೀತಿಗಳು, ಈ ಥರ ಆಗೋ ಭಯಕ್ರೋಧ ಬಿಡಬೇಕು ಅಂತ ಹೇಳ್ತಾರೆ. ಭಾಳ ಕಷ್ಟ ಅದು, ಪ್ರಯತ್ನದಿಂದ ಆಗುವಂತಹದ್ದಲ್ಲ, ಅದು ಅಭ್ಯಾಸದಿಂದ ಆಗುವುದು. ಅಭ್ಯಾಸವು ಪದೇ ಪದೇ ಅಭ್ಯಾಸ ಅಂತ ಯಾವುದಕ್ಕೆ ಕರೀತಾರೆ, ಪುನಃ ಪುನಃ ಪ್ರಯತ್ನ ಇತಿ ಅಭ್ಯಾಸ, ಅದಲ್ವಾ? ಪ್ರಯತ್ನ ಮಾಡೋದು ಆಗಲ್ಲ ಅಂತ ಕೇಳ್ತಾರೆ, ಪ್ರಯತ್ನ ಮಾಡ್ತೀರಿ ಕರೆಕ್ಟ್, ಅಭ್ಯಾಸ ಮಾಡಿದ್ದೀರೋ ಅಂದರೆ ಎರಡು ಒಂದೇ ಅಲ್ವೇ ಅಂತಾರೆ. ಎರಡಲ್ಲಿರುವ ಒಂದು ಎಳೆಯ ಅಂತರ ಇದೆ, ತನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಯು ಹ್ಯಾವ್ ಟು ರೀಡ್ ಬಿಟ್ವೀನ್ ದಿ ಲೈನ್ಸ್, ದೆನ್ ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಫಿಲಾಸಫಿ, ಅದರ್ವೈಸ್ ನೋ. ಎಲ್ಲರಿಗೂ ಎಲ್ಲರ ಮೇಲೂ ಪ್ರೀತಿ ಆಗಾಗ್ಗೆ ಬರುತ್ತದೆ ಹೋಗುತ್ತದೆ, ಅಲ್ವಾ? ಭಾಸ ಅದು, ಅದೇಳು ದ್ವೈತ ಭಾಸ ಅಂದರೆ ಎರಡೂ ಇರುತ್ತೆ, ಬಿಡುವ, ತೆಗೆದುಕೊಳ್ಳುವ, ಇಟ್ಟುಕೊಳ್ಳುವ, ಮಾಡುವ, ಏನೇನು ಇದೆಲ್ಲ ವೆರಿ ಕಾಮನ್ ಅಲ್ಲ, ಇದು ಅತ್ಯಂತ ಸಹಜ. ಸತ್ಯವಲ್ಲ ಅನ್ನೋ ಜ್ಞಾನ ಅಲ್ಲಿಗೆ ಹೋಗ್ಬೇಕು ಮುಂದಕ್ಕೆ, ಗೊತ್ತಾಯ್ತಾ? ಹ್ಞೂ, ಸಾಕಲ್ಲ ಇವತ್ತಿಗೆ, ಬಾ. ಸದ್ಯ ಒಂದು ಏನೋ ಮುಗಿತಲ್ಲ ನೀವು, ಈಗ ಅರ್ಥ ಆಯ್ತಲ್ಲ, ಈಗ ನೀವು ಏನೇನು ಅನುಭವಿಸುತ್ತಿದ್ದೀರಿ, ನಿಮ್ಮ ಇಂದ್ರಿಯಗಳಿಗೆ ಏನೇನು ಗೋಚರವಾಗುತ್ತಿದೆ, ನಿಮಗೆ ಗೋಚರವಾಗುವುದರಿಂದ ಏನು ಜ್ಞಾನವಾಗುತ್ತಿದೆ, ಯಾವ ಯಾವ ಜ್ಞಾನದಲ್ಲಿ ನಿಮಗೆ ನೆನಪು ಮತ್ತು ಮರವು ಇದೆ, ಇದೆಲ್ಲವೂ ಅಪರವಿದ್ಯಾ. ಮೈ ಡಿಯರ್ ಸರ್ ಅಂಡ್ ಮೇಡಮ್, ಮುಂದಕ್ಕೆಲ್ಲವೂ ಅದು ನಿಮ್ಮ ಅಧ್ಯಾತ್ಮ ಬೇಕು, ಉಪನಿಷತ್ತು ಬೇಕು ಅಂತ ಕೇಳಿರೋದ್ರಿಂದ ಮುಂದಕ್ಕೆ ಕಟ್ಟುನಿಟ್ಟಾದ ಪಾಠವನ್ನು ಮಾಡಲಾಗುತ್ತದೆ. ಮಾಡ್ಕೊಳ್ಳಿ, ನಮಗೇನು ಅಂದರೆ ಇದು ಜ್ಞಾನದಲ್ಲಿ ನಿರ್ಣಯ ಆಗತಕ್ಕಂಥದ್ದು. ಮನುಷ್ಯನಾದವನು ಪರಿಪೂರ್ಣವಾಗಿ ಏತದ್ವೈತತೆ ಇದೆ, ಅದು ಅದೇ ಇದೆ, ಇದೆಲ್ಲವೂ ಅದರ ವಿಸ್ತಾರವೇ ಅಂತ ನಮಗೆ ಎಲ್ಲವೂ ಸಾಕ್ಷಿ ರೂಪದಲ್ಲಿ ಕಂಡುಕೊಳ್ಳುವುದಕ್ಕೆ, ನನ್ನಲ್ಲಿಯೇ ನಾನು ಕಂಡುಕೊಳ್ಳುವುದಕ್ಕೆ ಪರಮ ಪೂಜ್ಯವಾದ, ಪೂಜನೀಯವಾದ, ಅನುಸರಿಸಲು ಅನುಕೂಲವಾದ, ಸುಲಭವಾದ, ಸಾಧ್ಯವಾದ, ಸಿದ್ಧವಾದ, ಸಿದ್ಧಾಂತವಾದ ಏಕೈಕ ಗ್ರಂಥವೇ ಉಪನಿಷತ್ತುಗಳು, ಭಾರತದ್ದು. ಬೇರೆ ಎಲ್ಲೂ ಇಲ್ಲ, ಹೊಡೀರಿ. ಬೇರೆ ಯಾವುದೇ ಧರ್ಮದಲ್ಲೂ, ಯಾವುದೇ ದೇಶದಲ್ಲೂ, ಯಾವುದೇ ಭಾಷೆಯಲ್ಲೂ ಇಷ್ಟೊಂದಿಲ್ಲ, ಸುಲಭ ಸುಲಲಿತ ಯಾವುದೂ ಇಲ್ಲ. ನಮಗೆ ಲಲಿತ ಸಿಕ್ಕಿರೋದ್ರಿಂದ ಇದು ಸುಲಲಿತ. ಹುಣ್ಣಕ್ಕೆ ಬಯ ಲಲ್ ತಂಗಿ, ಸುಮ್ಮನೆ ನನಗೆ ಯಾಕೆ ಗಟ್ಟಾಗ್ತಿರ್ತ. ಈಗ ನಾವು ಮಂಗಳಾಚರಣವನ್ನು ಮಾಡೋಣ.